ಇವತ್ತು ಮೂರನೇ ದಿವಸ ಅಲ್ಲಮ್ಮ ಹೋಗಿ ಅಲ್ಲಮ್ಮ ಪ್ರಭು ಆದದ್ದು ಪ್ರಭುದೇವನಾದ ಬಗ್ಗೆನ ನಾವು ನೋಡ್ತಾ ಇದ್ದೀವಿ ನಿನ್ನೆ ಕೊನೆಯ ಭಾಗಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುವಿನ ನಡುವೆ ಮತ್ತು ಮುಕ್ತಾಯಕ ನಡುವೆ ಆದಂಥ ಚರ್ಚೆಯನ್ನು ಗಮನಿಸಿದ್ವಿ ಇಬ್ಬರು ಆಧ್ಯಾತ್ಮದ ಶಿಖರಗಳೇ ಇಬ್ಬರು ಮಾತನಾಡಿದಾಗ ಆ ಬರುವಂಥ ನವನೀತ ನಮ್ಮ ಪಾಳಿಗೆ ಒಳ್ಳೆಯದಾದದ್ದು ಅಂತ ಆ ಮುಕ್ತಾಯಕನ ಚರ್ಚೆ ಮುಕ್ತಾಯಕನಿಗೆ ಅಣ್ಣನ ಸಾವಿನಿಂದ ಆದಂಥ ತೊಂದರೆಯನ್ನು ನಿವಾರಿಸಿ ಆಕೆ ಮನಸ್ಸನ್ನು ಹೇಗೆ ಬೇರೆ ಕಡೆ ತಿರುಗಿಸಿದ್ರು ಅಲ್ಲಮ್ಮ ಪ್ರಭುಗಳು ಅನ್ನೋದನ್ನು ನೋಡಿದ್ವಿ ಇದಾದ ನಂತರ ಇನ್ನೊಂದು ಪ್ರಸಂಗ ಬರುತ್ತೆ ಕೆಲವೊಂದು ಪ್ರಸಂಗಗಳನ್ನು ಹೇಳಬೇಕಾಗ್ತದೆ ಗೊಗ್ಗಯ್ಯನ ಪ್ರಸಂಗ ಅಂತ ಗೊಗ್ಗಯ್ಯ ಅಂತ ಒಬ್ಬ ರೈತ ಕೃಷಿ ಮಾಡ್ಕೊಂಡಿದ್ದ ಅವನಿಗೆ ಕೃಷಿಯಲ್ಲೇ ತೃಪ್ತಿ ತನ್ನ ಸಕಲ ಸರ್ವಸ್ವವನ್ನು ಶ್ರಮವನ್ನು ಹೊಲದಲ್ಲಿ ಹಾಕಿ ಬೆಳೆ ಮಾಡಿ ಹಾಗೆ ಬದುಕಬೇಕು ಅಂತ ಇರೋನು ಒಳ್ಳೆ ರೈತ ಅವನ್ನ ಅಲ್ಲಮ್ಮ ಪ್ರಭು ನೋಡಿದ್ರಂತೆ ನೋಡಿ ಈತ ತನ್ನ ಶಕ್ತಿಯನ್ನೆಲ್ಲ ಬರೀ ನೆಲದಲ್ಲಿ ಹಾಕ್ತಾ ಇದ್ದಾನಲ್ಲ ಅಧ್ಯಾತ್ಮದಲ್ಲಿ ಹಾಕಿದ್ರೆ ಚೆನ್ನಾಗಿತ್ತು ಅನಿಸ್ತದೆ ಇದೆಷ್ಟು ಸಲ ನನಗೂ ತುಂಬ ಕಾಡಿದ್ದುಂಟು ಎಲ್ಲ ಬಿಟ್ಟು ಗೊಗ್ಗಯ್ಯನೇ ಯಾಕೆ ಹಿಡ್ಕೊಂಡ್ರು ಬೇಕಾದಷ್ಟು ಜನ ಇದ್ರಲ್ಲ ಕಾರಣ ಇಷ್ಟೇ ಒಬ್ಬ ಅವಧೂತ ಒಬ್ಬ ಸಾಧಕ ಯಾರನ್ನ ಶಿಷ್ಯನಾಗಿ ಪಡ್ಕೊಂಡ್ರು ಅವರಲ್ಲಿ ಮೊದಲು ಶಕ್ತಿ ಇದೆಯಾ ಅಂತ ನೋಡಿ ಪರೀಕ್ಷೆ ಮಾಡಿ ಆಮೇಲೆ ಒಪ್ಪುತ್ತಾನೆ ಶಕ್ತಿ ಇಲ್ಲದೆ ಹೋದರೆ ಈ ಸಾಧನೆಯಲ್ಲಿ ತಲುಪೋಲ್ಲ ನಾನು ಎಲೆಕ್ಟ್ರಿಸಿಟಿಯಿಂದ ಇಲ್ಲಿಂದ ಅಲ್ಲಿಗೆ ಹಾಯಿಸಬೇಕು ಅಂತಂದರೆ ಒಂದು ವಾಹಕವಾದ ತಂತಿ ಬೇಕು ಹಗ್ಗ ಕಟ್ಟಿ ನಾನು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀನಿ ಅಂತ ಅನ್ನೋಕ್ಕಾಗೋದಿಲ್ಲ ಈಗ ಹಗ್ಗಕ್ಕೆ ಶಕ್ತಿ ಇಲ್ಲ ಯಾವುದೇ ಅಧ್ಯಾತ್ಮ ಶಕ್ತಿಯನ್ನು ಮತ್ತೊಬ್ಬರಿಗೆ ಹೇಳಬೇಕಾದ್ರೆ ಆ ಹಿಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋದನ್ನು ಗುರು ಪರೀಕ್ಷೆ ಮಾಡಿ ಇದ್ದರೆ ಮಾತ್ರ ಅವರಿಗೆ ಕೊಡ್ತಾನೆ ಅಂಥ ಶಕ್ತಿ ಗೊಗ್ಗಯ್ಯನಲ್ಲಿದೆ ಅಂತ ಅಲ್ಲಮ್ಮ ಪ್ರಭು ಅನ್ನಿಸ್ತು ಅಂದು ಹೇಳಿದ್ರಂತೆ ಈ ಮನುಷ್ಯ ಕೃಷಿಯನ್ನು ಕಾಯಕ ಭಕ್ತಿ ಮಾಡ್ಕೊಂಡಿದ್ದಾನೆ ಆಧ್ಯಾತ್ಮಿಕ ಪಥಕ್ಕೆ ತರಬೇಕವನ್ನ ಅಂತ ವಿಚಾರ ಮಾಡ್ಕೊಂಡ್ರಂತೆ ಈ ಮಾತು ಎಷ್ಟು ಚೆಂದ ಇದೆ ನೋಡಿ ಅವನ ಆಧ್ಯಾತ್ಮಿಕ ತರಬೇಕು ಅಂತ ಅವನು ಹೋಗಿ ಹೇಳಿದ್ರಂತೆ ನೋಡಪ್ಪ ಎಷ್ಟು ಅಂತ ಹೊಲದ ಕೆಲಸ ಮಾಡ್ತೀಯ ನೀನು ಇನ್ನು ಬೇರೆ ಒಕ್ಕಲ್ತನ ಮಾಡು ಅಂತ ಹೇಳಿದ್ರಂತೆ ಬೇರೆ ಒಕ್ಕಲ್ತನ ಮಾಡು ಅಂತ ಹೇಳಿದ್ರು ಬೇರೆ ಒಕ್ಕಲ್ತನ ಯಾವುದು ಸ್ವಾಮಿ ನನಗೆ ಗೊತ್ತಿರೋದೇ ಇದೊಂದು ಅಂತ ಈ ಮಾತು ಗಮನಿಸಬೇಕಾದದ್ದು ಒಬ್ಬ ಸಾಧಕ ಇನ್ನೊಬ್ಬನಿಗೆ ಹೇಳಬೇಕಾದ್ರೆ ಅವನೇ ಮುಟ್ಟು ಹಾಗೆ ಹೇಳಬೇಕು ನಾವು ಮೇಷ್ಟ್ರ ಕೆಲಸದಲ್ಲಿ ನಾನು ಕ್ರಿಯೇಟಿವ್ ಟೀಚಿಂಗ್ ಅನ್ನೋ ಪದ ಉಪಯೋಗಿಸ್ತಾ ಇರ್ತೇನೆ ಎಲ್ಲ ಹೋದರೆ ಕೇಳ್ತಾರೆ ನಾನು ಕ್ರಿಯೇಟಿವ್ ಟೀಚಿಂಗ್ ಅಂದರೆ ಏನು ಸರ್ ಅದು ಕ್ರಿಯೇಟಿವ್ ಟೀಚಿಂಗ್ ಅಂದರೆ ಟೀಚಿಂಗ್ ಕ್ರಿಯೇಟಿವಿಟಿನ ಅಲ್ಲ ಕ್ರಿಯೇಟಿವ್ ಟೀಚಿಂಗ್ ಅಂದರೆ ಕಲಿಸೋದನ್ನು ಹೇಗೆ ಕಲಿಸ್ಬೇಕು ಅಂತ ಇಲ್ಲೊಂದು ಪಾಠ ನಮಗಿದೆ ಬಹುಶಃ ಇದನ್ನು ನಾನು ಮುಂದೆ ಉಪಯೋಗಿಸ್ಕೋಬೋದು ಇದನ್ನು ನಾನು ಎಕ್ಸಾಂಪಲ್ ಕೊಡೋದು ಹೇಗೆ ಅಂದರೆ ಕ್ರಿಯೇಟಿವ್ ಟೀಚಿಂಗ್ ಅಂದರೆ ತಾಯಿ ಮಗುಗೆ ನಡೆ ಕಲಿಸಿದ ಹಾಗೆ ಅಂತ 11 ತಿಂಗಳ ಮಗು 1 ವರ್ಷದ ಮಗು ನಡೆಯೋಕ್ಕೆ ಶುರು ಮಾಡುತ್ತೆ ತಾಯಿ ಮಗುಗೆ ನಡೆಯೋದನ್ನು ಕಲಿಸ್ತಾಳೆ ಆ ಚಿತ್ರ ಕಣ್ಮನ್ನು ತೊಗೊಂಬರೋಣ ಒಂದು ಕ್ಷಣ ಆಕೆ ಹೇಗೆ ಕಲಿಸ್ತಾಳೆ ಮಗು ಪುಟ್ಟದು ಮಗು ತಾಯಿ ಕೈ ಹಿಡ್ಕೊಂಡಿಲ್ಲ ತಾಯಿ ಮಗು ಕೈ ಹಿಡ್ಕೊಂಡಿದ್ದಾಳೆ ಆಕೆ ಬಗ್ತಾಳೆ ಮೊದಲು ಯಾವ ಹಂತಕ್ಕೆ ಬಗ್ತಾಳೆ ತನಗೆ ಅನುಕೂಲವಾದ ಹಂತಕ್ಕೆ ಬಗ್ಗೋದಿಲ್ಲ ಆಕೆ ತನಗೆ ಅನಾನುಕೂಲ ಆಗ್ಬೋದು ಯಾವ ಹಂತಕ್ಕೆ ಬಗ್ಗಿದ್ರೆ ಮಗುಗೆ ಅನುಕೂಲ ಆಗ್ತದೆ ಆ ಹಂತಕ್ಕೆ ಬಗ್ತಾಳೆ ಮಗುವಿಗೆ ಯಾವ ಹಂತಕ್ಕೆ ಬಗ್ಗಿದ್ರೆ ಅನುಕೂಲ ಆಗ್ತದೆ ಆ ಹಂತಕ್ಕೆ ತಾಯಿ ಬಗ್ತಾಳೆ ಬಗ್ಗೆ ಏನು ಮಾಡ್ತಾಳೆ ಮಗುವಿನ ಕೈ ಹಿಡಿದಿರ್ತಾಳೆ ತುಂಬ ಬಿಗಿ ಹಿಡಿತಾಳ ಇಲ್ಲ ತುಂಬ ಬಿಗಿ ಹಿಡಿದ್ರೆ ಮಗು ಕೈ ನೋವಾಗುತ್ತೆ ತುಂಬ ಸಲ ಹಿಡಿದ್ರೆ ಬಿದ್ದು ಹೋಗುತ್ತೆ ಯಾಕಂದ್ರೆ ಮಗು ಹಿಡ್ಕೊಂಡಿಲ್ಲ ಯಾಕೆ ಹಿಡ್ಕೊಂಡಿದ್ದು ಅದರಿಂದ ತುಂಬ ಒತ್ತಡನೂ ಅಲ್ಲ ತುಂಬ ಸಡ್ಲು ಅಲ್ಲ ಕರೆಕ್ಟ್ ಹದವಾಗಿ ಆ ಮಗು ಕೈ ಹಿಡ್ಕೊಂಡಿದ್ದಾಳೆ ಮೂರನೇದು ಆಕೆ ಯಾವ ವೇಗದಿಂದ ನಡೀತಾಳೆ ಅಂತ ಆಕೆ ಬೇಗ ಬೇಗ ನಡ್ಕೊಂಡು ಹೋಗ್ಬೋದು ನಡ್ಕೊಂಡು ಹೋದ್ರೆ ಮಗುನ ಎಳ್ಕೊಂಡು ಹೋಗ್ತಾಳೆ ಹಾಗೆ ಮಾಡೋಲ್ಲ ಆಕೆ ಎಂದನು ಕೆಲವೊಂದ್ಸಲ ಮಗು ಉತ್ಸಾಹದಿಂದ ಓಡೋಕೆ ಶುರು ಮಾಡುತ್ತದೆ ತಾನು ಓಡ್ತಾಳೆ ಅಂದ್ರೆ ತನ್ನ ವೇಗವನ್ನು ಮಗುವಿನ ಓಟಕ್ಕೆ ಅಥವಾ ಆ ಇದಕ್ಕೆ ವೇಗಕ್ಕೆ ಹೊಂದಿಸ್ಕೋತಾಳೆ ಅಂತ ಈ ಮೂರಿದೆ ನೋಡಿ ಬಹಳ ಚೆನ್ನಾಗಿರುವಂಥದ್ದು ಗುರು ಆಗಿದ್ದವನು ಶಿಷ್ಯನ ಮಟ್ಟಕ್ಕೆ ಬಗ್ಗಬೇಕು ಅಂತ ಕೆಲವೊಂದ್ಸಲ ಆಗ್ತದೆ ನಮ್ಮ ಒಂದು ಯಾವುದೋ ಕಾಲೇಜಲ್ಲಿ ವಿಷಯ ಹೇಳ್ತಿದ್ರು ಒಬ್ರು ಇಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಇದ್ದರಂತೆ ಕಾಲೇಜಲ್ಲಿ ಒಬ್ಬರು ಇಂಗ್ಲೆಂಡಲ್ಲಿ ಪಿ ಎಚ್ ಡಿ ಮಾಡಿ ನೊಬೆಲ್ ಪ್ರಶಸ್ತಿ ವಿದ್ಯಾರ್ಥಿಗಳನ್ನ ಕೆಲಸ ಮಾಡಿ ಬಂದರು ಅದ್ಭುತ ಇಂಗ್ಲೀಷ್ ಎಷ್ಟು ಚೆನ್ನಾಗಿತ್ತು ಇಂಗ್ಲೀಷ್ ಅಂದರೆ ಕೇಳಿದ್ರೆ ಪೋಯೆಟ್ರಿ ಕೇಳಿಸ್ದಂಗೆ ಕೇಳಿಸ್ಬೇಕು ಅಷ್ಟು ಚೆನ್ನಾಗಿ ಹೇಳೋರು ಅದ್ಭುತ ಇಂಗ್ಲೀಷ್ ಭಾಳ ಚೆನ್ನಾಗಿತ್ತು ಇನ್ನೊಬ್ಬ ಹುಡುಗ
ಇಲ್ಲ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡು ಸೆಕೆಂಡ್ ಕ್ಲಾಸ್ ಎಮ್ ಎ ಕನ್ನಡ ಸಂಸ್ಕೃತ ಹಿಂದಿ ಎಲ್ಲ ಬರುತ್ತೆ, ಇಂಗ್ಲೀಷು ಬರುತ್ತೆ ಹೇಳ್ತಿದ್ದ, ಇಂಗ್ಲೀಷ್ ಪಾಠ ಮಾಡ್ತಿದ್ದ. ಒಂದ್ಸಲ ಕ್ಲಾಸಿಗೆ ಹೋಗಿ ಪ್ರಿನ್ಸಿಪಾಲ್ ಕೇಳಿದ್ರಂತೆ, ಹೇಗೆ ನಡೀತಾ ಇದೆ ಇಂಗ್ಲೀಷ್ ಕ್ಲಾಸು ಅಂತ. ಒಬ್ಬ ಹುಡುಗ ಇದ್ದೀನಿ ಅಂತ ಹೇಳಿದಂತೆ, ಸರ್ ಇಂಗ್ಲೀಷ್ ಕ್ಲಾಸ್ ಏನು ಅದ್ಭುತ ಸರ್, ಮೇಡಮ್ ಹೇಳ್ತಾರೆ ಸರ್, ಏನು ಭಾಷೆ ಸರ್ ಅದು, ಏನು ಪದ ಬರ್ತಾವೆ ಸರ್ ಅವ್ರ ಬಾಯಿಂದ, ಒಂದಕ್ಕಿಂತ ಒಂದು ಚಂದ ಸರ್, ಆದರೆ ನಮ್ಗೆ ಅರ್ಥ ಆಗೋಲ್ಲ ಸರ್, ತುಂಬ ಚೆನ್ನಾಗಿ ಹೇಳ್ತಾರೆ ಸರ್, ನಮ್ಗೆ ಅರ್ಥ ಆಗೋಲ್ಲ ಸರ್, ಆದರೆ ಅವ್ರು ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ನೋಡಿ, ಆಕೆ ಅದ್ಭುತವಾದ ಶಕ್ತಿ ಇದೆ, ತುಂಬ ಜ್ಞಾನ ಇದೆ, ಆದರೆ ಆ ಮಟ್ಟಕ್ಕೆ ಇಳಿದೇ ಹೋದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಜ್ಞಾನಿಯಾದವನು ಸಾಧಕನಾದವನು ಶಿಷ್ಯನಿಗೆ ಹೇಳಬೇಕಾದ್ರೆ ಆ ಮಟ್ಟಕ್ಕೆ ಹೇಳೋದು ಹೇಳಬೇಕು, ಇದ್ರ ಮುಟ್ಟೋದೇ ಇಲ್ಲ ಅವನಿಗೆ. ಎರಡನೇದು ಕೈ ಹಿಡಿದಿರುವಂಥದ್ದು, ಇದನ್ನು ಕ್ಲಾಸ್ರೂಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ತುಂಬ ಬಿಗಿ ಇಟ್ಕೊಳ್ಳೋದು, ಕೆಲವು ಹಿಟ್ಲರ್ ಇದ್ದಂಗೆ ಇರ್ತಾರೆ ಕ್ಲಾಸಲ್ಲಿ, ಹುಡುಗರು ಆ ಕಡೆ ಇಟ್ಟು ತಲೆ ಅಲಗಾಡ್ಕೊಬಿಡಲ್ಲ, ಬಿಗಿ ಆ ಕಡೆ ನೋಡಬೇಡ ಈ ಕಡೆ ನೋಡಬೇಡ ಅಂತ ನೋರು ಕೆಲವರು ಇರ್ತಾರೆ. ಹಾಂ, ಇನ್ನು ಕೆಲವರು ಕ್ಲಾಸ್ ಅಂದರೆ ಸಿಟಿ ಮಾರ್ಕೆಟ್ ಹೋ ಅಂತ ಕಿರ್ಚಾಡ್ತಿರ್ತಾರೆ. ಆ ಟೀಚರ್ ಡಸ್ಟರ್ ಬಡಿದು ಬಡಿದು ಸೈಲೆನ್ಸ್ ಸೈಲೆನ್ಸ್, ಅದೇ ಒಂದು ಕೋಲಾಹಲ. ಎರಡು ಪದ್ಧತಿ ಇರ್ತದೆ, ಆದರೆ ಎರಡೂ ಸರಿಯಲ್ಲ. ಈಗ ಗುರು ಹೇಳಬೇಕಾದ್ರೆ ಶಿಷ್ಯನಿಗೆ ತುಂಬ ಬಿಗಿಯಾಗಿ ಬಂಧ ಮಾಡು ಹೇಳಬಾರದು, ತುಂಬ ಸಡಲಾಗಿ ಮನಸ್ಸು ಏಕಾಗ್ರ ಮಾಡದ ಹಾಗೆ ಹೇಳಬಾರದು. ಎರಡೂ ಸರಿಯಾಗಿರ್ಬೇಕು ಎರಡನೇದ್ದು. ಮೂರನೇದ್ದು, ತಾಯಿ ಯಾವ ವೇಗಕ್ಕೆ ಹೋಗ್ತಾಳೆ ಅಂತ, ತನ್ನ ವೇಗವನ್ನು ಮಗುವಿನ ವೇಗಕ್ಕೆ ಹೊಂದಿಸ್ಕೋತಾಳೆ ಅಂತ, ಬಹಳ ಮುಖ್ಯವಾದಂಥ ವಿಷಯ. ಗುರು ಶಿಷ್ಯನಿಗೆ ಹೇಳಬೇಕಾದ್ರೂ ಕೂಡ ತನಗೆ ವಿಷಯ ಗೊತ್ತಿದೆ ಅಂತ ದಡ 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 ಹೇಳ್ತಾ ಹೋದರೆ ಅವನಿಗೆ ಅರ್ಥ ಆಗೋದಿಲ್ಲ. ತುಂಬ ನಿಧಾನ ಮಾಡಿ ಹೇಳಿದ್ರೆ ಬೋರ್ ಆಗಿ ಹೋಗ್ತದೆ, ಸಾಕು ಬಿಡ್ರಿ ಎಷ್ಟು ಹೇಳ್ತಿರ್ತೀರ್ಗ ಮುರುಗ ಅಂತಾನೋ. ಈ ಮೂರನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಬೇಕಾಗ್ತದೆ ಶಿಷ್ಯ. ಇಲ್ಲಿ ಅಲ್ಲಮ್ಮ ಪ್ರಭು ಮಾಡಿದ್ದದು, ಗೊಗ್ಗಯ್ಯ ರೈತ, ನೀನು ಒಕ್ಕಲ್ತನ ಮಾಡು ನಾನು ಮಾಡಿದ್ದೀನಿ ಅಂತ ಹೇಳಿದ್ರಂತೆ. ಹೌದು ಸ್ವಾಮಿ, ನೀವು ಒಕ್ಕಲ್ತನ ಮಾಡಿದ್ದೀರಾ, ಹೇಗೆ ಮಾಡಿದ್ದೀರಿ? ಇದು ಹೇಗಿದೆ ನೋಡಿ ಪದ್ಯ, ಇದೊಂದು ಅತ್ಯಂತ ಅದ್ಭುತ ಪದ್ಯ ಅಲ್ಲಮ್ಮ ಪ್ರಭುವಿಂದು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ನಾನು ತೋಟ ಮಾಡಿದ್ದೀನಪ್ಪ, ಒಕ್ಕಲ್ತನ ಮಾಡಿದ್ದೇನೆ, ನೆಲಗೆಲ್ಲ ಹುಡ್ಕೋಕೆ ಹೋಗಿಲ್ಲ ನಾನು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ. ಅನಲೈಸ್ ಮಾಡೋಣ ಮುಂದೆ. ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ, ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದುಕವ ತಿದ್ದಿ, ಬಸಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣ ಎಂಬ ಬೇಲಿಯ ನಿಕ್ಕಿ. ಯಾವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಇದನ್ನು ಒಕ್ಕಲುತನದಲ್ಲಿ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಉಳ್ಕೊಂಡು ಬರೆದಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ, ಎಷ್ಟು ಚೆನ್ನಾಗಿದೆ ನೋಡಿ. ಆ ತೋಟ ಮಾಡೋ ಸಾಧ್ಯತೆ ನಮಗೂ ಆದರೆ ಅದ್ಭುತ ಆಗಿಬಿಡುತ್ತೆ ಅನಿಸುತ್ತೆ. ತನುವ ತೋಟವ ಮಾಡಿ, ಈ ದೇಹವನ್ನೇ ತೋಟ ಅಂತ ತಿಳ್ಕೋಬೇಕು, ಯಾಕಂದರೆ ದೇಹವೇ ದೇವಾಲಯ ಅಂತ ಬೇಕಾದಷ್ಟು ಹೇಳ್ತಾರೆ. ಇದೇ ತೋಟ ಇರೋದೇ, ಇದೊಂದು ನಮಗಿರೋದು, ಅದರಿಂದ ಇದನ್ನೇ ತೋಟ ಮಾಡ್ಕೋಬೇಕು. ಇದನ್ನು ಅಗಿಬೇಕಲ್ಲ, ಒಂದು ಗುದ್ದಲಿ ಬೇಕು, ಮನವ ಗುದ್ದಲಿ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಮನಸ್ಸು ಅನ್ನೋದೇ ಕೆಡಿಸುವಂಥದ್ದು, ಮನ ಭಾಳ ಕಷ್ಟ, ಅದು ಎಲ್ಲೆಲ್ಲೂ ಹೋಗ್ತದೆ, ಅದು ಹೋಗ ಅದನ್ನೇ ಉಪಕರಣ ಮಾಡಿ ಅದರಿಂದಾನೇ ಈ ತೋಟ ಅಗಿಯೋದಕ್ಕೆ ಹಚ್ಚೋಣ. ನೋಡಿ, ಚಿಂತನೆ ಅಗಿಯೋದು ನಮ್ಮನ್ನು, ಅದಕ್ಕೆ ಹೇಳ್ತಾರೆ ಚಿತೆಗೂ ಚಿಂತೆಗೂ ಭಾಳ ವ್ಯತ್ಯಾಸ ಇಲ್ಲ, ಒಂದು ಶೂನ್ಯ ಮಾತ್ರ ಅಂತ. ನಮ್ಮನ್ನು ಕೊರಗಿಸೋದು ಅಗಿಯೋದು ಅದು, ಅದಕ್ಕೆ ಅದನ್ನೇ ಗುದ್ದಲಿ ಮಾಡೋಣ, ಅದ್ರ ಕೆಲಸನೇ ಅದು, ಅಗಿಯೋದೇ ಕೆಲಸ. ನಮ್ಮ ಮನಸ್ಸು ಯಾವಾಗಲೂ ಅಗಿಯೋದೇ ಕೆಲಸ ತಾನೇ. ಭೂತವನ್ನಾದರೂ ಅಗಿತಿರ್ಬೇಕು, ವರ್ತಮಾನ ಅಗಿತಿರ್ಬೇಕು, ಅದ್ರ ಭವಿಷ್ಯವನ್ನಾದ್ರೂ ಅಗಿತಾ ಇರಬೇಕು. ಮುಂದೆ ಹೀಗೆ ಮಾಡ್ತೇನೆ ಅಂತ ತಲೆ ಕೆಡಿಸ್ಕೊಳ್ಳೋದು, ಹೀಗೆ ಮಾಡಿದ್ನಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು, ಹೀಗೆ ಮಾಡಬೇಕು ಅಂತ ತಲೆ ಕೆಡಿಸೋದು, ಈ ಗುದ್ದಲಿ ಕೆಲಸ ನಡೆದೇ ಇರುತ್ತೆ. ಈ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಗುದ್ದಲಿ ಮಾಡಿ ಏನಗದೆ ನಾನು, ನೆಲ ಅಗದು 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 ತೆಗೆದೆ. ಏನು ತೆಗೆದೆ ಅಂದರೆ, ಅಗೆದು ಕಳೆದೇನಯ್ಯ, ತೆಗೆದುಬಿಟ್ಟೆ ಅದನ್ನು. ಯಾವುದನ್ನು? ಭ್ರಾಂತಿನ ಬೇರ. ಭ್ರಾಂತಿ ಅನ್ನುವಂಥ ಬೇರನ್ನು ಮನಸ್ಸಿನ ಗುದ್ದಲಿಯನ್ನು ಉಪಯೋಗಿಸಿ ಆ ಭ್ರಾಂತಿಗಳನ್ನೆಲ್ಲ ತೆಗೆದುಹಾಕಿದೆ. ಮುಂದೆ ಏನು ಮಾಡಿದೆ? ಒಡೆದು ಸಂಸಾರದ ಹೆಂಟೆಯ. ನೋಡಿ, ಹೆಂಟೆ ಇರ್ತದೆ ಹೊಲದಲ್ಲೆಲ್ಲ. ಈ ಮಾತು ಎಷ್ಟು ಭಾಳ ಚೆನ್ನಾಗಿರೋ ಮಾತು ಅಂದರೆ, ಹೆಂಟೆ ಅಂದರೆ ಗಂಟು ಗಂಟಾಗಿರೋ ಮಣ್ಣು. ನಮ್ಮ ಜೀವನವೂ ನಮ್ಮ ಸಂಸಾರವೂ ಹಾಗೆ ಗಂಟು ಗಂಟಾಗೇ ಇರುವಂಥದ್ದು. ಅಲ್ಲಲ್ಲಿ ಸಮಸ್ಯೆಗಳು, ಅಲ್ಲಲ್ಲಿ ತಿರುವುಗಳು, ಅಲ್ಲಲ್ಲಿ ಸಮಸ್ಯೆಗಳು ಬಂದ್ಕೊಂಡು ಗಂಟು 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 ಗಂಟಾಗಿದೆ. ಅದಕ್ಕೆ ಗಂಟು ನಂಟಿನ ಸಂಸಾರ ಅಂತ. ತುಂಬ ಗಂಟು 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 ಗಂಟಾಗಿದೆ.
ಹೊಲದಲ್ಲಿ ಗಂಟು ಗಂಟಿದ್ರೆ ಚೆನ್ನಾಗಿ ಬೆಳೆ ಬರೋಲ್ಲ, ಅದನ್ನು ಹೊಡಿತಾರೆ, ಹೆಂಟೆ ಎಲ್ಲ ಹೊಡೆದು ಉತ್ತಬೇಕು, ಹರಗಬೇಕು ಅದನ್ನು. ಹಾಗೆ ನಾನು ಹೊಡೆದೆ, ಫಸ್ಟು ಏನು ಹೊಡೆದೆ, ಒಡೆದು ಸಂಸಾರದ ಹೆಂಟೆ, ಸಂಸಾರ ಅನ್ನುವಂತಹ ಗಂಟು ಗಂಟಾದದ್ದೇನಿತ್ತಲ್ಲ ಅದನ್ನು ಒಡೆದು ಹದ ಮಾಡಿದೆ. ಮಾಡಿ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಈ ಬಗೆದು ಅನ್ನೋದಕ್ಕೆ ಎರಡು ಅರ್ಥ ಇದೆ. ಬಗೆದು ಅಂದ್ರೆ ಅಗಿದು ಅಂತೂ ಅರ್ಥ ಆಗ್ತದೆ. ನೆಲವನ್ನು ಅಗದು ತೆಗೆದೆ, ಅಗದು ಅಗದು ಅದರೊಳಗೆ ಬ್ರಹ್ಮ ಬೀಜವನ್ನು ಹಾಕಿದೆ ಅಂತ ಒಂದು ಅರ್ಥ. ಆದರೆ ಬಗೆದು ಅಂದ್ರೆ ತಿಳಿದು, ನಾನು ತಿಳ್ಕೊಂಡು ಹಾಕಿದೆ, ಬರೇ ಬ್ರಹ್ಮ ಬೀಜ ಹಾಕಲಿಲ್ಲ, ಸಿಕ್ತು ಅಂತ ಯಾರೋ ಬೀಜ ಕೊಟ್ಟರು ಅಂತ ಹಾಕಲಿಲ್ಲ, ಅದನ್ನು ತಿಳ್ಕೊಂಡೆ ಮೊದಲು. ಬ್ರಹ್ಮ ಬೀಜ ಅನ್ನೋದನ್ನು ಏನು ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ನಂತರ ಬ್ರಹ್ಮ ಬೀಜವನ್ನು ಆ ಮಣ್ಣೊಳಗೆ ಹಾಕಿದೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ, ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಬಿತ್ತೋ ಕೆಲಸ ಆಯಿತು, ಮುಂದೇನು? ನೀರು ಬೇಕಲ್ಲ ಅದಕ್ಕೆ. ಅಖಂಡ ಮಂಡಲವೆಂಬ ಬಾವಿ, ಇದನ್ನು ಕಲ್ಪಿಸ್ಕೋಬೇಕು. ಏನು ಅದ್ಭುತ ಕಲ್ಪನೆ ಅಲಮ ಪ್ರಭುದ್ದು ಅಂದರೆ, ಇಡೀ ಪ್ರಪಂಚ, ಈ ಜಗತ್ತು ಗೋಳ ಅಂತಿಂತೀವಲ್ಲ, ಗೋಳ ಅಂದರೆ ಸಣ್ಣದಾಯಿತು, ಇಡೀ ವಿಶ್ವ, ವಿಶ್ವವೇ ಒಂದು ಬಾವಿ. ನಮಗೆ ಬರುವಂಥ ಎಲ್ಲ ವಸ್ತುಗಳು ಪಂಚಕೋ, ನಮಗೇನು ಪಂಚವಸ್ತುಗಳು ಸಿಗ್ತಾವೋ, ಪಂಚಧಾತುಗಳು ಸಿಗ್ತಾವೋ, ಈ ಗೋಳದಿಂದ ಸಿಗುವಂಥದ್ದು, ವಿಶ್ವದಿಂದ ಸಿಗುವಂಥದ್ದು. ಈ ಅಖಂಡ ಮಂಡಲವೆಂಬ ಬಾವಿ, ಬಾವಿ ಅಂದರೆ ಯಾವುದರಿಂದ ನೀರು ಸಿಗ್ತದೋ ಮೂಲ ಸಿಗುವಂಥದ್ದು ಬಾವಿ, ಈ ಬಾವಿನೇ ಅಖಂಡ ಮಂಡಲ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ನೀರು ಎತ್ತಬೇಕಾದ್ರೆ ಒಂದು ಯಾತ ಬೇಕು, ಏತ ಅಂತಾರೆ ಅದಕ್ಕೆ, ಎತ್ತು ಕಟ್ಟಿ ಎಳೆದು ಅದೇನು ಮಾಡ್ತದೆ ಸ್ವಲ್ಪ ಗಮನಿಸ್ಬೇಕು, ಭಾಳ ಆಳಕ್ಕೆ ಹೋಗ್ಬೋದು. ಇದಕ್ಕೆ ರಾಟಾಳದ ಕೆಲಸ ಏನು ಹೇಳಿ? ಅದ್ರ ಕೆಲಸ ತಿರ್ಗಾ ಮುರುಗ ಮೇಲೆ ಹೋಗೋದು, ಕೆಳಗೆ ಬರೋದು, ಮೇಲೆ ಹೋಗೋದು, ಕೆಳಗೆ ಬರೋದು. ಕೆಳಗೆ ಹೋಗ್ತದೆ, ನೀರು ತುಂಬ್ಕೋತದೆ, ಮೇಲೆ ಬರ್ತದೆ, ಖಾಲಿ ಮಾಡ್ತದೆ, ಮತ್ತೆ ಇದ್ರೆ ಹೋಗ್ತದೆ. ಬರೀ ಮೇಲೆ ಕೆಳಗೆ ಹೋಗುವಂಥದ್ದು. ಪವನ ಅಂದರೆ ಗಾಳಿ, ಗಾಳಿ ಅಂದರೆ ಇಲ್ಲಿ ಪ್ರಾಣವಾಯು, ಉಸಿರು. ನಮ್ಮ ಉಸಿರು ಯಾವಾಗಲೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾನೆ ಇದೆ. ಈ ಬರೋ ಉಸಿರು ಎಲ್ಲಿದ್ದು ನಮಗೆ ಬಂದಿರುವಂಥದ್ದು? ಈ ಪ್ರಪಂಚದಿಂದ ಬಂದಿರುವಂಥದ್ದು, ಹೊರಗಿನ ಬಂದಿರುವಂಥದ್ದು. ಅಖಂಡ ಮಂಡಲವೆಂಬ ಬಾವಿ, ಅಲ್ಲಿರುವಂತಹ ಗಾಳಿ ಎಲ್ಲ ಇದೆಯಲ್ಲ, ಅದೆಷ್ಟೋ ಇರ್ಬೋದು, ನನಗೆ ಸಿಗೋದು ಎಷ್ಟು, ನನ್ನ ಉಸಿರಾಟದಷ್ಟೇ ಸಿಗೋದು, ಅದೇ ನನ್ನ ರಾಟಾಳ. ಪವನ ಅಂದರೆ ಉಸಿರಾಟ ಏನಿದೆಯೋ ಅದೇ ರಾಟಾಳ. ನನ್ನ ಉಸಿರು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇದೆ. ಎಲ್ಲಿವರೆಗೂ ಉಸಿರು ಆಡುತ್ತೋ ಅಲ್ಲಿವರೆಗೂ ತೆಳಗಿನ ನೀರು ಮೇಲೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಆ ರಾಟಾಳ ಏತ ತಂದು ಹಾಕ್ತದೆ ಮೇಲೆ, ಸುಷುಮ್ನ ನಾಳದಿಂದ ಉದುಕವನೆದ್ದಿ, ನನ್ನ ಚೈತನ್ಯದ ಮೂಲದಿಂದ ಆ ನೀರನ್ನು ಎತ್ತಿನ ಮೇಲೆ. ನೀರು ಅಂದರೆ ಜೀವಜಲ, ಪ್ರಾಣಿಗಳಿಗೆ ಬೀಜಗಳಿಗೆ ಜೀವವನ್ನು ಕೊಡುವಂಥದ್ದು ನೀರು. ಅದಕ್ಕೆ ನೀರಿಗೆ ನಾವು ಜೀವಜಲ ಅಂತ ಕರಿತೀವಿ, ಜೀವವನ್ನು ಕೊಡುವಂಥದ್ದು ಅದು. ನನ್ನ ಚೈತನ್ಯ ಇದೆಯಲ್ಲ, ನನ್ನ ಚೈತನ್ಯ ಜೀವ ಅದು. ಆ ಚೈತನ್ಯವೆಂಬ ಸುಷುಮ್ನಾಳದಲ್ಲಿದ್ದಂಥ ಚೈತನ್ಯವನ್ನು ಈ ಉಸಿರಾಟ ಅನ್ನುವಂಥ ರಾಟಾಳದಿಂದ ಎತ್ತಿ ಎತ್ತಿ ನೀರು ತೆಗಿತೇನೆ. ಅದೇ ನೀರು ಆ ಬೀಜಕ್ಕೆ, ಬ್ರಹ್ಮ ಬೀಜಕ್ಕೆ ಹೊರಗಿನ ನೀರು ಪ್ರಯೋಜನ ಇಲ್ಲ. ನನ್ನ ಚೈತನ್ಯದ ಬಂದಂಥ ಚೈತನ್ಯ ಹಾಕಬೇಕು ಅದಕ್ಕೆ. ಉದುಕವ ತಿದ್ದಿ, ಉದುಕವನ್ನು ಎತ್ತಿ ಹಾಕಿ ನೀರು ಹಾಕೋದಾಯಿತು, ಎಲ್ಲ ಆಯಿತು. ಇನ್ನೊಂದು ತಕರಾರಿದೆ ಒಕ್ಕಲ್ತನದಲ್ಲಿ, ಯಾವ್ಯಾವ ದನ ಬಂದ್ಬಿಡ್ತಾವಲ್ಲ ಒಳಗಡೆ, ನಾನೆಲ್ಲ ಬೆಳೆ ಮಾಡ್ತೀನಿ, ಬಂದು ದನ ಬಂದು ಮೇಯ್ದು ಹೋಗ್ಬಿಟ್ರೆ ಹಾಕಿದ್ದೆಲ್ಲ ವೇಸ್ಟ್ ಆಯಿತು, ಕದ್ದಲ್ಲಿ ಮಾಡಿದ್ದೆಲ್ಲ ಶ್ರಮ ವ್ಯರ್ಥ ಆಯಿತು. ಅದಕ್ಕೆ ಹೇಳ್ತಾರೆ, ಬಸವಗಳೈವರು ಹಸಗೆಡಿಸಿಹವೆಂದು ಐದು ದನ ಬಂದು ಸೇರ್ಕೊಂಡ್ಬಿಡ್ತಾವ ನಮ್ಮೊಳಗೆ. ಐದು ದನ ಪಂಚೇಂದ್ರಿಯಗಳು, ಐದು ದನ ಇವೇ ಕಾಡೋದು ನಮ್ಮನ್ನು ವಿಪರೀತ. ಸುಮ್ಮನೆ ಕೂಡೋಗಿ ಬಿಡೋದಿಲ್ಲ, ನಮಗೆ ಕಂಡು ಕಂಡದ್ದನ್ನು ಬೇಕು 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 ಅಂತ ತಗೋದು. ಪ್ರಪಂಚದಿಂದ ಬರುವಂಥ ಎಲ್ಲ ಚೇತನಗಳು ಬರೋದೆಲ್ಲ ನನಗೆ ಈ ಪಂಚೇಂದ್ರಿಯಗಳ ಮೂಲಕನೇ ಬರುವಂಥದ್ದು. ಇವು ಬಸವ ಐಗಳು, ಐದು ಬಸವಗಳು ಬಹಳ ಕಾಡ್ತಾವೆ ನಮಗೆ. ಹಸಗಡಿಸಿಂಹವೆಂದು ಅಂದರೆ ಹೊಲವನ್ನು ಹಾಳು ಮಾಡ್ತವೆ ಅಂಥೇಳಿ, ಸಮತೆ ಸೈರಣ ಎಂಬ ಬೇಲಿಯ ನಿಕ್ಕಿ. ಸಮತೆ ಅಂದರೆ ಎಲ್ಲರನ್ನೂ ಒಂದೇ ರೀತಿ ನೋಡುವಂಥದ್ದು, ಸೈರಣೆ ತಾಳ್ಮೆ ಬೇಕು. ತಾಳ್ಮೆ ಮತ್ತು ಸಮತೆ ಅನ್ನುವಂಥ ಬೇಲಿಯನ್ನು ಹಾಕಿದ್ದೇನೆ. ಬೇಲಿಯನ್ನು ಹಾಕಿ ಅಷ್ಟೇ ಬಿಟ್ಟರೆ ಆಗೋದಿಲ್ಲ. ಬೇಲಿ ಹಾಕಿದರೆ ಬಸವಗಳು ಬರಲಿಕ್ಕಿಲ್ಲ, ಮನುಷ್ಯರು ಹಾರಿ ಬರ್ಬೋದಲ್ಲ, ಬೆಳೆ ಕಿತ್ಕೊಂಡು ಹೋಗ್ಬೋದಲ್ಲ, ಬೆಳೆ ಸುಟ್ಟಾಕ್ಬೋದಲ್ಲ. ಅದಕ್ಕೆ ನಾನು ಅಷ್ಟೇ ಬಿಡ್ತಾ ಇಲ್ಲ, ಯಾವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು, ಎಷ್ಟು ಅದ್ಭುತ ಮಾತು ಗೊತ್ತಾ, ಈ ತೋಟದಲ್ಲಿ ಜಾಗೃತನಾಗಿರ್ತೇನೆ. ನೋಡಿ ಎಷ್ಟು ಮುಖ್ಯ ಇದು ಅಂದರೆ, ತೋಟ ಅಂದರೆ ದೇಹದಲ್ಲಿ, ಈ ದೇಹದಲ್ಲಿ ನಾನು ತುಂಬ ಜಾಗೃತನಾಗಿರಬೇಕು. ಯಾವತ್ತಿಗೆ ಕೈ ಕೊಡ್ತದೆ ದೇಹ ಹೇಳೋಕೆ ಬರೋಲ್ಲ, ಯಾವತ್ತಿಗೆ ಮನಸ್ಸು ಎಳೆದು ಬಿಡ್ತದೆ ಗೊತ್ತಿಲ್ಲ, ಯಾವ ಕಡೆಗೆ ಮೋಹ ಬರ್ತದೆ ಗೊತ್ತಿಲ್ಲ, ಅದನ್ನೆಲ್ಲ ಜಾಗೃತನಾಗಿ ಕೈಕೊಂಡಿರ್ಬೇಕು ನಾನು. ಯಾವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು, ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಸಸಿ ಅಂದರೆ ಒಳಗಿನ ಚೈತನ್ಯ, ಆ ಚೈತನ್ಯ ಬೆಳೆಯೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು, ಅದನ್ನು ಸಲಹಿದೆ ನಾನು ಅಂತ.
ಎಂಥ ಒಳ್ಳೆಯ ಒಕ್ಕಲುತನ ಮಾಡಿದ್ದಾನೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದುಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು, ಸಮತೆ ಸೈರಣ ಎಂಬ ಬೇಲಿಯ ನಿಕ್ಕಿ ಯಾವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲುಹಿದನು ಕಾಣ ಗುಹೇಶ್ವರ. ಯಾರಿಗೆ ಹೇಳಿದ್ದಿ ಮಾತನ್ನ? ಗೊಗ್ಗಯ್ಯನಿಗೆ. ಯಾರು ಇಡೀ ತನ್ನ ಜೀವನವನ್ನು ಒಕ್ಕಲುತನದಲ್ಲೇ ಕಳೆದ್ನೋ, ಕೃಷಿ ಮಾಡೋದ್ರಲ್ಲೇ ಕಳೆದ್ನೋ, ಅವನಿಗೆ ಅರ್ಥ ಹಾಗೂ ಕೃಷಿ ಭಾಷೆಯಲ್ಲೇನೆ ಪ್ರಭು ಹೇಳಿದ್ದ ಅವನಿಗೆ, ಅವನಿಗೆ ಅರ್ಥ ಆಗತ್ತೆ. ಆಗಲೇ ಹೇಳಿದ್ನಲ್ಲ, ತಾಯಿ ಬಗ್ತಾಳೆ ಅಂತ. ನನಗೆ ಎಷ್ಟೋ ಗೊತ್ತಿರಬಹುದು, ಅದ್ರ ಬಗ್ಗೆ ಆ ಮಟ್ಟಕ್ಕೆ ಬರೋದು ಹೊರತು ಹುಡುಗಿಗೆ ಅರ್ಥ ಆಗೋದಿಲ್ಲ, ಹಾಗೆ ಹೇಳ್ತಾರೆ. ಅಲ್ಲಿಂದ ಗೊಗ್ಗಯ್ಯ ಇವರ ಹೆಣ್ಬಾಲಕನಾಗಿ ಅಧ್ಯಾತ್ಮಕ್ಕೆ ಹೋಗ್ತಾನೆ, ದೊಡ್ಡ ವಚನಕಾರ ಆಗ್ತಾನೆ. ಮುಂದೆ ಅಲ್ಲಿಂದ ಸಿದ್ಧರಾಮರ ಕಡೆ ಬರ್ತಾನೆ. ಇದೊಂದು ದೊಡ್ಡ ಪ್ರಸಂಗ, ಬಹಳ ಅದ್ಭುತ ಪ್ರಸಂಗ. ಸಿದ್ಧರಾಮ ಅಂತ ಸೊನ್ನಲಿಗೆ ಅಂತ ಒಂದು ಊರು, ಸೊನ್ನಲಿಗೆ ಸಿದ್ಧರಾಮ ಅಂತ ಬಹು ದೊಡ್ಡ ದರ್ಶನಕಾರ, ದೊಡ್ಡ ದರ್ಶನ ಮಾಡಿದಂಥವನು. ಆತನ ಕಡೆ ಬರ್ತಾರೆ. ಸಿದ್ಧರಾಮ ಮೊದಲು ಹೀಗೆ ಶರಣಾಗಿರಲಿಲ್ಲ, ಆತ ಒಳ್ಳೆ ಕೆಲಸ ಮಾಡೋನು, ಅವನು ಸಮಾಜ ಸೇವೆ ಮಾಡೋ ಹುಚ್ಚು. ಊರೆಲ್ಲ ಕ್ಲೀನ್ ಮಾಡಬೇಕು, ಕೆರೆ ಬಾವಿ ಕಟ್ಟಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ಇದೆಲ್ಲ ಮಾಡ್ಕೊಂಡಿದ್ದಂತೆ. ಇದು ಎಷ್ಟು ಚೆನ್ನಾಗಿದೆ ಆ ಮಾತು ಅಂದರೆ, ಅವನು ಯಾಕೆ ಹಿಡ್ಕೊಂಡು ಹೋದ್ರು ಅಂತ. ಪಾಪ ಚೆನ್ನಾಗೇ ಮಾಡ್ತಿದ್ದ ಕೆಲಸ, ಸಮಾಜ ಸೇವೆ ಮಾಡ್ತಿದ್ದ ಅವನ, ಅವನು ಬಿಡಿಸಿ ಇಲ್ಲಿ ಕರ್ಕೊಂಡು ಹೋದ್ರಂತೆ. ಯಾಕೆ ಕರ್ಕೊಂಡು ಹೋದ್ರು ಅಂದರೆ ಅವನು ದುಃಖ ಆಯಿತು ಅಂತ ಬರೀತಾರೆ. ಮಾತು ಹೆಂಗಿದೆ ನೋಡಿ, ಮೂಲ ಸಂಕಲೆ ಗಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ, ಕಾಳು ಮತಿಯವನಂತೆ ಸತಿಸುತ ಕೂಟ ಭಯವೆಂದು, ಬಾಳಿಕೆಯ ನತಿಗೆಳೆದು ಮರಳಿಯು ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ಸಿದ್ಧರಾಮ. ಈ ಮಾತನ್ನು ಸ್ವಲ್ಪ ಗಮನಿಸೋಣ. ಯಾಕೆ ದುಃಖ ಆಯಿತು ವಲಮ ಪ್ರಭುಗೆ ಅಂದರೆ, ಇವನಲ್ಲಿ ದೊಡ್ಡ ಶಕ್ತಿ ಇದೆಯಪ್ಪ, ಎಲ್ಲೆಲ್ಲೋ ಕೆರೆ ಬಾವಿ ಕಟ್ಸೋಕೆ ಹಾಕ್ತಾ ಇದ್ದಾನೆ ಇವನು. ಮಾತು ನೋಡಿ ಹೇಗಿದೆ, ನೂಲ ಸಂಕಲೆ ಕಡಿದು, ಸಂಕೋಲೆ ಅಂದರೆ ಬೇಡಿ, ಯಾರೋ ಹಗ್ಗದ ಕೈ ಕಟ್ಟಿದ್ರಂತೆ, ಹಗ್ಗ ತೊಗೊಂಡು ಬೇಡಿ ಕಟ್ಟಿದ್ದಾರೆ ನನಗೆ. ಹಗ್ಗ ಹೇಗಾದ್ರೂ ಕತ್ತರಿಸ್ಕೋಬೋದು, ಬೆಂಕಿ ಹಚ್ಚಿದ್ರೆ ಕತ್ತರಿಸ್ಕೋಬೋದು ಸ್ವಲ್ಪ. ಸಂಕೋಲೆ ಇತ್ತು ಮೊದಲು, ನೂಲ ಸಂಕಲೆ ಕಡಿದು ಕನಕದ ಕೋಳವನು ಕಾಲಿಂಗೆ ಕೀಲಿಪ. ಬಂಗಾರ ಚೆನ್ನಾಗಿರ್ತದೆ ಅಂಥೇಳಿ ಬಂಗಾರದ್ದು ಸಂಕೋಳವನ್ನು ಹಾಕ್ಕೊಂಡು ಕಾಲಿಗೆ ಹಾಕ್ಕೊಂಡು ಕೀಲಿ ಹಾಕ್ಕೊಂಡ್ಬಿಟ್ನಂತೆ. ಹಗ್ಗನೇ ಚೆನ್ನಾಗಿತ್ತಲ್ರಿ, ಇದು ಬಂಗಾರದ್ದಿರ್ಬೋದು, ಬಂಗಾರದ್ದಿದ್ರು ಮತ್ತಿಷ್ಟು ಕಷ್ಟ ತೆಗೆಯೋದು, ಇದನ್ನು ಹಗ್ಗದ್ದು ಹೇಗಾದರೂ ಬಿಚ್ಕೋಬೋದು ಕತ್ತರಿಸ್ಬೋದು, ಆದರೆ ಬಂಗಾರದ ಹೆಂಗೆ ತೆಗಿತೀರಿ, ಅದು ಬಂಗಾರವಾದರೂ ಸಂಕೋಲೆ ಸಂಕೋಲೆನೇ ಅದು ಅಂಥೇಳಿ ಕಾಳಿಂಗೆ ಕೀಲಿಪ, ಕಾಳು ಮತಿಯವನಂತೆ ಬುದ್ಧಿ ಇಲ್ಲದವನಂತೆ, ಸತಿಸುತ ಕೂಟ ಭಯವೆಂದು. ಅವನು ಸಿದ್ಧರಾಮ ಹೆಂಗಿದ್ದ ಅಂದರೆ, ಸಮಾಜ ಸೇವೆಗೆ ಹೋಗೋದಕ್ಕೆ ನನ್ನ ಮನೆ ಮಠ ಸಂಸಾರಸ್ಥರು ನಮ್ಮ ಸಂಸಾರದವ್ರೆಲ್ಲ ತೊಂದರೆ ಆಗ್ತಾರೆ ಅಂಥೇಳಿ ಸತಿಸೂತರನ್ನೆಲ್ಲ ಬಿಟ್ಟು ಇದೇ ಕೆಲಸಕ್ಕೆ ಹೋಗ್ತಿದ್ದ ಅವನು. ಅಂದರೆ ಹೆಂಡತಿ ಮಕ್ಕಳಿದ್ರೆ ಸಮಾಜ ಸೇವೆಗೆ ತೊಂದರೆ ಆಗ್ತದೆ ಅಂತ ನಮ್ಮಲ್ಲಿ ಕೆಲವರು ಇರ್ತಾರೆ. ಮದುವೆ ಆದರೆ ಕಷ್ಟ ಆಗ್ತದೆ ಸಮಾಜ ಸೇವೆಗೆ, ಮದುವೆ ಆಗೋದಿಲ್ಲ. ಮದುವೆ ಆದವರು ಬೇಕಾದ ಜನ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ನಮಗೆ ಭ್ರಮಗಳೆಲ್ಲವು. ಹಾಗೆ ಇವನು ಸತಿಸುತ ಕೂಟ ಭಯವೆಂದು ಇಷ್ಟೆಲ್ಲ ಬಿಟ್ಟು ಮುಂದೇನು ಮಾಡಿದ ಅವನು, ಬಾಳಿಕೆಯ ನತಿಗಳೆದು, ಬಾಳ ಕೂಡ ಬೇಡ ನನಗೆ, ಬೇರೆ ಉದ್ದೇಶ ಇಲ್ಲ ಅವನು, ಇದೊಂದೇ ಕೆಲಸ. ಮರಳಿಯು ಎಲ್ಲಿ ಸಿಕ್ಕಾಕೊಂಡ ಅಂತ ಹೇಳ್ತಾರೆ, ಮರಳಿಯು ಇಷ್ಟೆಲ್ಲ ಮಾಡಿದ್ರು ಕೂಡ ಬೋಳು ಮಂಡೆಯ ಕೀರ್ತಿಗೋಸುಗ, ಏನೂ ಬೇಕಾಗಿರಲಿಲ್ಲ ಅವನಿಗೆ, ಕೀರ್ತಿ ಬೇಕಾಗಿತ್ತಷ್ಟೇ. ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ಸಿದ್ಧರಾಮ. ಅದಕ್ಕೋಸ್ಕರ ಮಾಡ್ಕೊಂಡ್ಬಿಟ್ಟನಲ್ಲಪ್ಪ ತನ್ನ ಉಳಿಕೆದೆಲ್ಲ ಚೆನ್ನಾಗಿದೆ ಅವನಿಗೆ, ಸಮಾಜ ಸೇವೆ ಮಾಡಬೇಕು ಅಂತಿದೆ ಮಾಡಲಿ, ಆದರೆ ಮಾಡ್ತಿರೋದು ಎದಕ್ಕೆ, ಅವನು ಕೀರ್ತಿ ಬರಲಿ ಅಂತ ಮಾಡ್ತಾ ಇದ್ದಾನೆ. ಅದಕ್ಕೆ ನೂಲ ಸಂಕಲೆ ಗಡಿದು ಕನಕ ಸಂಕುಲೆ ಬಿಕ್ಕೊಂಡ ಅಂತ. ಆ ನೂಲಿಂದ ವಾಸಿ ಇತ್ತು ಅದಕ್ಕೆ ಅದು ಬಂಗಾರದ ಸಂಕೋಲೆ ಹಾಕ್ಕೊಂಡಿದ್ದಾನೆ, ಮನೆಯವರು ತೊಂದರೆ ಆಗ್ತಾರೆ ಅಂತ ಮನೆ ಮಠ ಬಿಟ್ಟು ಹೋಗಿದ್ದಾನೆ. ಪಾಪ ಹೆಂಡತಿ ಮಕ್ಕಳು ಒದ್ದಾಡಿದಾರೆ ಬಿಟ್ಟವನ, ಅವನೊಬ್ಬನೇ ಹೋಗಿದ್ದಾನೆ, ತೊಂದರೆ ಆಗ್ತದೆ ಅಂಥೇಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಹಿಂದಿನ ಆಸೆ ಇರುವಂಥದ್ದು, ಬೋಳು ಮಂಡೆಯ ಕೀರ್ತಿಗೋಸುಗ ಕೋಳು ಹೋದನೆ ರಾಮ ಅಂತ ಮರುಕಪಟ್ಟಂತೆ. ಮುಂದೆ ಹೇಳ್ತಾನೆ, ಚಿಕ್ಕ ಸಂಸಾರವನ್ನು ಸಡಲಿಸಿ, ಹೆಂಡತಿ ಮಕ್ಕಳು ಒಂದು ಸಣ್ಣ ಸಂಸಾರ ಇತ್ತು, ಚಿಕ್ಕ ಸಂಸಾರ, ಚಿಕ್ಕ ಸಂಸಾರವನ್ನು ಸಡಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರ ಕಕಟ. ಸಣ್ಣ ಸಂಸಾರ ಚೆನ್ನಾಗಿತ್ತು, ಅದನ್ನು ಬಿಟ್ಟು ದೊಡ್ಡ ಸಂಸಾರಕ್ಕೆ ಹೋಗ್ಬಿಟ್ಟಲ್ಲಪ್ಪ ಇವನು. ವಿಖ್ಯಾತಿ ಪೂಜಾ ಲಾಭದಿಚ್ಛೆಯಲ್ಲಿ ನೋಡಿ ಹೆಂಗಿದೆ ಅದು, ಪೂಜಾ ಮಾಡಬೇಕು ನಿಜ, ಎದಕ್ಕೆ ಮಾಡಿದ್ದು ವಿಖ್ಯಾತ ಎದಕ್ಕಾದಮ್ಮ, ಪೂಜಾ ಲಾಭದಿಚ್ಛೆಯಲ್ಲಿ, ಪೂಜೆ ಮಾಡಿದ್ರೆ ಲಾಭ ಆಗ್ತದೆ ಅಂತ ಇಚ್ಛೆಯಲ್ಲಿ ಹೋಗಿದ್ದಾನವನು ಅಂಥೇಳಿ ಸಿಕ್ಕಿ ಬಿದ್ದನು ಸಿದ್ಧರಾಮನು, ಅವನು ಪಾರ ಮಾಡಬೇಕು ಅಂತ ಬಂದರು.
ಅವನು ಪಾರ್ ಮಾಡಿ ಅವನಲ್ಲ ಪಾರ ಶಕ್ತಿ ಇದೆ ಅಂತ ಗೊತ್ತಿತ್ತು, ಸಾಧ್ಯತೆ ಇದೆ ಅವನು ಬೆಳೆಸಬೇಕು ಅಂತ. ಅವನ ಹತ್ರ ಬಂದು ಅಲ್ಲಿ ಸೊನ್ನಲಿಗೆಗೆ ಬಂದ್ರಂತೆ, ಬಂದು ಅಲ್ಲಿ ಕೆರೆ ಕಟ್ಟಿಸ್ತಾ ಇದ್ದ ಸಿದ್ದರಾಮ. ಎಷ್ಟರ ಮಟ್ಟಿಗೆ ಪ್ರಸಿದ್ಧರಾಗಿದ್ದ ಸಿದ್ದರಾಮ ಅಂದರೆ, ಅವನನ್ನು ಶಿವ ಅಂತ ತಿಳ್ಕೊಂಡಿದ್ರು ಅದೇ ಜನ ಎಲ್ಲ, ಶಿವನ ಅವತಾರ ಅವನು ಅಂತ. ಸಾವಿರಾರು ಜನ ಕೆಲಸ ಮಾಡ್ತಿದ್ರಂತೆ ಕೆರೆ ಹತ್ರ ಕಟ್ಟಬೇಕಾದ್ರೆ. ಅವನು ದೊಡ್ಡವನು, ಎಲ್ಲಮ್ಮ ಪ್ರಭು ಹೋಗಿ ಏನು ಮಾಡಬೇಕು ಹೇಳಿ, ಅಹಂಕಾರ ತೆಗಿಬೇಕಾದ್ರೆ ಹೇಗಿರುತ್ತೆ ನೋಡಿ ವ್ಯವಸ್ಥೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಿರಲ್ಲ ಒಡ್ರು, ಒಡ್ರನ್ನ ಕರೆದು ಎಲ್ಲಿ ಹ ನಿಮ್ಮ ಒಡ್ಡ ರಾಮಯ್ಯ ಅಂತ ಕೇಳಿದ್ನಂತೆ. ಸಿದ್ದರಾಮಯ್ಯ ಅಂತ ಗೊತ್ತಿದೆ ಹೆಸರು. ಅವ್ರನ್ನ ಮುದ್ದಾಮ್ ಕೆಣಕೋದಕ್ಕೋಸ್ಕರ ಅವ್ರ ಶಿಷ್ಯರನ್ನ ಕರೆದು ಎಲ್ಲಿ ಅವನು ನಿಮ್ಮ ಒಡ್ಡ ರಾಮಯ್ಯ ಅಂದಂತೆ. ಅವ್ರು ಸಿಟ್ಟು ಬರಲ್ವಾ ಯಜಮಾನ್ರಿಗೆ ಬೈದ್ರೆ, ಅವರು ಸಿಟ್ಟು ಬಂದು ಕೋಪ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕರೆದುಕೊಂಡು ಬನ್ನಿ ನಿಮ್ಮ ಒಡ್ಡ ರಾಮಯ್ಯನವನ ಒಡ್ಡ ರಾಮಯ್ಯ ಅಂತ ಅನ್ನೋದು ಕರ್ಕೊಂಬನ್ನಿ ಅಂತ. ಅವ್ರು ಕರ್ಕೊಂಬಂದ್ರು, ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ಮಸಾಲೆ ಹಾಕಿ ಹೇಳಿದ್ದಾರೆ ಅವನಿಗೆಲ್ಲ, ಯಾವನು ಬಂದಿದ್ದಾನೆ ನಿಮ್ಗೆ ಒಡ್ಡ ರಾಮಯ್ಯ ಅಂತಾನೆ, ಭಾರ ಅಹಂಕಾರ ತೋರಿಸ್ತಾನೆ, ಹೇಳ್ಕೊಂಡು ಬಂದಿರಬೇಕು. ಸಿದ್ದರಾಮಯ್ಯ ಬಂದ ತಕ್ಷಣ ಏನು ಮಾಡಿದ ಅಂದರೆ, ತನ್ನ ಹಣೆಯ ಕಣ್ಣನ್ನು ತೆರೆದು ಬೆಂಕಿ ಕಾರಿದನು ಅಂತ. ಪ್ರಭುಲಿಂಗ ಲೀಲೆಯಲ್ಲಿ ಭಾಳ ಚಂದ ಬರ್ತದೆ, ಅವನು ಶಿವನ ಅವತಾರ ಅಂದರೆ ತಿಳ್ಕೊಂಡಿದ್ದಾರಲ್ಲ ಅಂತ. ಅಷ್ಟು ಸಿಟ್ಟು ಬಂತು ಅವನಿಗೆ ಅಂತ, ಹಣೆಯ ಕಣ್ಣನ್ನು ತೆಗೆದು ಬೆಂಕಿ ಕಾರಿದನು, ಬೆಂಕಿ ಕಾರಿದನಂತೆ. ಅದಕ್ಕೆ ಅಲ್ಲಮ್ಮ ಪ್ರಭು ಏನು ಮಾಡಬೇಕು ನೋಡಿ, ಮಾತು ಹೆಂಗಿದೆ ನೋಡಿ, ನೀನು ಯೋಗಿ, ನೀನು ಯೋಗಿ, ಹಿಂಸಾ ಕರ್ಮ ಧರ್ಮದಲ್ಲಿ ಮುನ್ನೆನಿತ ಕೊಂದೆಯೋ ಸಿದ್ದರಾಮ. ಅಂದರೆ ನೀನು ಯೋಗಿಯಾಗಿದ್ದವನು ಹಿಂಸಾ ಕರ್ಮ ಧರ್ಮದಲ್ಲಿ ಹಿಂಸಾ ಮಾಡುವಂಥ ಕೆಲಸದಲ್ಲಿ ಮುನ್ನೆನಿತ ಕೊಂದೆಯೋ. ಎಷ್ಟು ಮಂದಿನ ಕೊಂದಿದೆಯಪ್ಪ ನೀನು ಸಿಟ್ಟೊಳಗೆ, ಹಿಂಸೆ ಮಾಡ್ತಾ ಎಷ್ಟು ಮಂದಿನ ಕೊಂದಿದೆಯಾ ನೀನು ಅಂತ ಕೇಳಿದ್ದಂತೆ. ಅಂತ ಹೇಳಿಬಿಟ್ಟು, ನಿನ್ನೊಳು ಮಾತಾಡಲಿಕ್ಕೆ ಆಗದೆ ಮಗೆ, ನಿನ್ನೊಳಗೆ ಮಾತಾಡೋಕ್ಕೆ ಆಗೋದಿಲ್ಲ, ನೀನು ಬರೀ ಹಿಂಸಾ ಪ್ರವೃತ್ತಿಯವನಾಗಿದ್ದೀಯಾ ಅಂದಂತೆ. ಹೋದು ದೀವನೇ ವಡ್ರಾಮಯ್ಯ ಅಂದದ್ದು. ಆತ ಸಿಟ್ಟು ಮಾಡ್ಕೊಂಡ್ರೆ ಮತ್ತೆ ಅವನ ಮೇಲೆ ಹೇಳಿ, ಹಿಂಗೆ ಸಿಂಹ ಹಿಂಸಾ ಪ್ರವೃತ್ತಿಯಲ್ಲಿದ್ದೀಯ ನೀನು, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಬಿರುಸಾಗಿ ಹೇಳಿದ್ರಂತೆ, ಬಿರುಸಾಗಿ ಹೇಳಿ ಹುಬ್ಬು ಗಂಟಿಕ್ಕೆ ಒಂದ್ಸಲ ಹಿಂಗೆ ದೃಷ್ಟಿಷ್ಟು ನೋಡಿದಾಗ ಏನಾಯಿತು ಅಂತ ಬರೀತಾರೆ. ಇವೆಲ್ಲ ಪವಾಡಗಳು ಅಂದರೆ ದೊಡ್ಡ ಅತಿರಂಜಕವಾದಂಥ ವಸ್ತುಗಳೆಲ್ಲ ಇವು. ಅವನು ನೋಡಿದಾಗ ಏನಾಯಿತು ಅಂದರೆ, ಸಿದ್ದರಾಮನ ಯೋಗ ಸಿದ್ಧಿಗೆ ಕಿಡಿಬಿತ್ತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಎರಡು ಅರ್ಥ ಇದೆ ಅದು. ಸಿದ್ದರಾಮನ ಯೋಗ ಸಿದ್ಧಿಗೆ ಕಿಡಿಬಿತ್ತು ಅಂತ ಎರಡು ಅರ್ಥದಲ್ಲಿ ನೋಡ್ಬೋದು ಇದನ್ನು. ಅವನು ಯೋಗ ಸಿದ್ಧಿ ಅನ್ನೋದು ಕಿಡಿಯಾಗಿ ಸುಟ್ಟು ಭಸ್ಮವಾಯಿತು ಅಂತ ಒಂದು ಅರ್ಥ. ಆದರೆ ಯೋಗ ಸಿದ್ಧಿ ಅಂತ ತಯಾರಿ ಒಣ ಕಟ್ಟಿಗೆ ಹಂಗೆ ರೆಡಿಯಾಗಿ ಕೂತಿತ್ತದು. ಅವನು ಯೋಗ ಸಿದ್ಧಿ ಒಣಗಿ ಕಟ್ಟಿಗೆ ಹಾಗೆ ರೆಡಿಯಾಗಿ ಕೂತಿತ್ತು, ಅಲ್ಲಿ ಕಿಡಿ ಬಿದ್ದ ತಕ್ಷಣ ಬೆಂಕಿಯಾಗಿ ಹತ್ಕೊಂತದ್ದು, ಯೋಗ ಸಿದ್ಧಿ ಬೆಂಕಿ ಬಂತು ಅಂತ. ಅದೆರಡು ಅರ್ಥ ಆಗುತ್ತೆ. ಅದು ಅಲ್ಲದೇನೆ ಇಡೀ ಸೊನ್ನಲಿಗೆ ಊರಿಗೆ ಬೆಂಕಿ ಹತ್ತಿಬಿಡ್ತಂತೆ. ಅಲ್ಲಮ್ಮ ಪ್ರಭು ಹುಬ್ಬು ಗಂಟೆಗೆ ನೋಡಿದ ತಕ್ಷಣ ಸೊನ್ನಲಿಗೆ ಊರಿಗೆಲ್ಲ ಬೆಂಕಿ ಹತ್ತಿಬಿಡ್ತಂತೆ, ದಗ್ಧ ಆಗೋಗ್ಬಿಡ್ತು. ಅವನು ಗಾಬರಿ ಆಗಿಬಿಟ್ಟ, ಸಿದ್ದರಾಮ ಏನಪ್ಪ ನಾನು ಕಣ್ಣಿನ ತೆಗೆದು ಕಿಡಿ ಕಾರಿದ್ರೆ ಇದು ಬರೀ ಹುಬ್ಬು ಗಂಟಿಕ್ರೆ ಇಡೀ ಊರೇ ಸುಟ್ಟೋಯ್ತಲ್ಲ ಅಂತ. ಅವನು ಗಾಬರಿ ಆಗಿ ನಡ್ಕೊಂಡು ಕೈ ಮುಗಿತೇನಪ್ಪ ನಾನು ಪಾರ್ ಮಾಡು ಅಂತ ಕೇಳ್ಕೊಂಡಂತೆ. ಆಗ ಎಷ್ಟು ಚೆನ್ನಾಗಿದೆ ನೋಡಿ, ಆ ಮಾತು ಎಷ್ಟು ಚೆನ್ನಾಗಿದೆ. ಆಗ ಹಾಲಾಹಲ ಕುಡಿದು ಲೋಕ ರಕ್ಷಿಸಿದ ಶಿವನಂತೆ ಅಲ್ಲಮ್ಮ ಪ್ರಭು ಬೇಗೆಯನ್ನೆಲ್ಲ ನಿಮಿಷದಲ್ಲಿ ನುಂಗು ಹಾಕಿದ. ಆ ಬೇಗೆ ಬೆಂಕಿ ಬಂದಿತ್ತಲ್ಲ, ಹಾಲಾಹಲ ಕುಡಿದ್ನಲ್ಲ ಶಿವ ಹೇಗೆ ತನ್ನ ಗಂಟಲಲ್ಲಿ ಇಟ್ಕೊಂಡ, ಹಾಗೆ ಇಡೀ ಬೆಂಕಿಯನ್ನು ತಾನು ಸ್ವಾಹ ಅಂದ್ಕೊಂಡು ಬೆಂಕಿಯನ್ನು ನಂದಿಸಿಬಿಟ್ಟ ಅಲ್ಲಮ್ಮ ಪ್ರಭು ಅಂತ. ಆಗ ಅವನು ಗಾಬರಿಯಾಗಿ, ಸಿದ್ದರಾಮ ಇವನು ಪವಾಡ ಪುರುಷ ದೊಡ್ಡ ಸಿದ್ಧ ಅಂತ ಹೇಳಿ ಅವನ ಕಾಲಿಗೆರಿಗೆ ಹೇಳಿದಂತೆ, ನೀ ಯಾರು ಏನು ಮಾಡ್ತೀಯಾ ಅಂತ. ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಮ್ಮ ಪ್ರಭುವಿನ ಮಾತು ಸಿದ್ದರಾಮನಿಗೆ ಹೇಳುವಂಥದ್ದು. ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಟ್ಟಿ ಕೆರೆಯ ಕಟ್ಟಿಸಿದೊಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ಕಣ. ಗುಹೇಶ್ವರ ನರಿದ ಶರಣಂಗೆ ಆವ ಫಲವೂ ಇಲ್ಲ ಇದರಿಂದ. ಈ ಮಾತು ನೋಡಿ, ಈ ಕೆರೆ ಕಟ್ತೀಯಲ್ಲಪ್ಪ, ದೇವಸ್ಥಾನ ಕಟ್ತೀಯ, ಎಲ್ಲ ಮಾಡ್ತೀಯ ನೀನು, ಅನ್ನವ ನಿಕ್ಕಿ ಬಂದವರಿಗೆಲ್ಲ ಊಟ ಹಾಕಿ ನನ್ನಿಯ ನುಡಿದು ಸತ್ಯವನ್ನು ಹೇಳಿ ಅರವಟ್ಟಿಗೆಯ ನಿಟ್ಟಿ ಅವರಿಗೆ ಊಟಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಕೆರೆ ಕಟ್ಟಿಸಿದೊಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟು, ನಿನ್ನ ಸ್ವರ್ಗ ಸಿಗ್ಬೋದೇನೋ, ಒಳ್ಳೆ ಕೆಲಸ ಮಾಡ್ತೀಯ ಅಂತೇಳಿ ನೀ ತೀರ್ಸತ್ತ ಮೇಲೆ ನಿನ್ನ ಸ್ವರ್ಗ ಸಿಗ್ಬೋದು, ಆದರೆ ಶಿವನ ನಿಜವು ಸಾಧ್ಯವಾಗದು. ಅಲ್ಲಮ್ಮ ಪ್ರಭುವಿನ ಕಲ್ಪನೆ ಹೇಗಿದೆ ನೋಡಿ, ಶಿವನ ಸಾನ್ನಿಧ್ಯ ಅನ್ನುವಂಥದ್ದು ಸ್ವರ್ಗವನ್ನು ದಾಟಿ ಮೇಲಿದ್ದದ್ದು, ಸಾಯುಜ್ಯ ಆಗುವಂಥದ್ದು. ಸ್ವರ್ಗ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಅದು, ಸ್ವರ್ಗ ಆಸೆ ಸಣ್ಣವರು ಮಾಡಬೇಕಾದದ್ದು ಅಂತವ್ರದು. ಸಾಧಕರು ಸ್ವರ್ಗವನ್ನು ದಾಟಿ ಶಿವನ ಸಾಯುಜ್ಯವನ್ನು ಸೇರಬೇಕು, ಅದು ನಿನಗೆ ಸಾಧ್ಯ ಆಗೋದಿಲ್ಲ. ಗುಹೇಶ್ವರನ ಅರಿದ ಶರಣಂಗೆ, ಭಗವಂತ ಗುಹೇಶ್ವರ ಯಾರನ್ನು ಅರ್ಥ ಮಾಡ್ಕೊಂಡಿದ್ದಾನೋ, ಯಾರನ್ನು ಆರಿಸಿಕೊಂಡಿದ್ದಾನೋ, ಶರಣಂಗೆ ಯಾವ ಫಲವೂ ಇಲ್ಲ. ನೀ ಅರವಟ್ಟಿಗೆ ಕಟ್ಟಿದ್ರು ಅಷ್ಟೇ, ಕೆರೆ ಕಟ್ಟಿಸಿದ್ರು ಅಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದಂತೆ. ಹಾಗಾದರೆ ಸಮಾಜ ಕಾರ್ಯ ಎಲ್ಲ ಮಾಡಬಾರ್ದಾ, ಇದು ಪ್ರಯೋಜನ ಇಲ್ವಾ
ಅಂಥೇಳಿ ಸಿದ್ಧರಾಮ ಕೇಳಿದ. ಅದೆಲ್ಲ ಬೇಕಪ್ಪ, ಅದೆಲ್ಲ ಬೇಕು, ಅದಕ್ಕಿಂತ ಹೆಚ್ಚಿಂದು ಬೇಕಾದದ್ದು ಅಂತರಂಗದ ವಿಕಾಸ. ಎಷ್ಟು ಚೆನ್ನಾಗಿ ಹದಹದವಾಗಿ ಅಲಮ ಪ್ರಭು ಹೇಳ್ತಾರೆ ನೋಡಿ, ಅಂತರಂಗದ ವಿಕಾಸ ಬೇಕು. ಆಗಲೇ ನೋಡಿದೀವಿ ನಾವು, ಗೊಗ್ಗಯ್ಯನಿಗೆ ಹೇಳಬೇಕಾದ್ರೆ ಕೃಷಿ ಮೂಲಕನೇ ಹೇಳಿದರು. ಅವನು ಕೃಷಿಯಲ್ಲಿದ್ದವನು, ಆದ್ದರಿಂದ ಕೃಷಿ ಉದಾಹರಣೆ ತಗೊಂಡೇ ಹೇಳಿದರು. ಇವನು ಕೆರೆ ಕಟ್ಸೋನು ಸಿದ್ಧರಾಮ, ಅದಕ್ಕೆ ಅದೇ ಭಾಷೆಯಲ್ಲಿ ಹೇಳ್ತಾರೆ ಅವನು, ಮತ್ತೆ ಕೆರೆ ಕಟ್ಸೋ ರೀತಿಯಲ್ಲೇ ಹೇಳ್ತಾರೆ. ಈ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಕೆರೆ ಕಟ್ಸೋರಿಗೆ ಕೆರೆ ಕಟ್ಸೋ ರೀತಿಯಲ್ಲೇ ಹೇಳಬೇಕು. ತನುವೆಂಬ ಏರಿಗೆ ಮನವೆಂಬ ಕಟ್ಟೆಗೆ ಮಾಡಿ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆಗೆ ಮಾಡಿ, ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ, ಪರಮಾನಂದವೆಂಬ ಜಲವ ತುಂಬಿ, ಕೆರೆಯ ಕಟ್ಟಬಲ್ಲವರ ಆರನೂ ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಗಿತ್ತು ಗೃಹೇಶ್ವರ ನಿಮ್ಮಣೆ. ಕೆರೆ ಕಟ್ಟಿಸಿದವನಿಗೆ ಕೆರೆ ಮೂಲಕನೇ ಹೇಳುವಂಥದ್ದು, ಹೆಂಗೆ ಕೆರೆ ಕಟ್ಟಿದೆ, ನಾನು ಹೆಂಗೆ ಕಟ್ಟಿದೆ ಕೆರೆ. ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ, ನಾ ಕಟ್ಟಿದ ಕೆರೆ ಸ್ಥಿರವಾಗಿತ್ತು. ಆ ಕಟ್ಟಿದ ಕೆರೆ ಹೇಗೆ ಕಟ್ಟಿದ್ದು, ತನುವೆಂಬ ಏರಿಗೆ, ತನುವಂತಹ ಒಂದು ಕೆರೆಗೆ ಮನವೆಂಬ ಕಟ್ಟೆಯ ಕಟ್ಟಿ. ಇದು ಬಹಳ ಚೆನ್ನಾಗಿರೋದು ಮಾತು, ಅದ್ಭುತವಾದ ಮಾತು. ಮನವೆಂಬ ಕಟ್ಟೆಯ ಕಟ್ಟಿ, ಎರಡು ಅರ್ಥ ಇದೆ. ಮನವನ್ನು ಕಟ್ಟಬೇಕು, ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ಒಂದು ಹಾಡಿದೆ. ಮನಸ್ಸು ನಿಲ್ಲಿಸೋದು ಕಷ್ಟ, ಆದರೆ ಅದನ್ನೇ ಕಟ್ಟಬೇಕು. ಈ ತನುವೆಂಬ ಕೆರೆಗೆ ಮನವೆಂಬ ಕಟ್ಟೆಯ ಕಟ್ಟಿ, ಬಲಿದು ಷಡ್ವಿಧ ಭಕ್ತಿಯ ಸೋಪಾನದಿಂದ, ಆರು ಬಗೆಯ ಭಕ್ತಿಯನ್ನು ಅವನೇ ಪೌಟಣಿಗೆಗಳನ್ನಾಗಿ ಮಾಡ್ಕೋಬೇಕಂತೆ. ಕೆರೆ ಇಳಿ ನೀರು ಒಳಗೆ ಇಳಿಬೇಕಾದ್ರೆ ಪೌಟಣಿಗೆ ಬೇಕಲ್ಲ, ಸ್ಟೆಪ್ಸ್ ಬೇಕಲ್ಲ. ಈ ಆ ಭಕ್ತಿ ಅನ್ನುವಂಥ ಪೌಟಣಿಗಳನ್ನು ಮಾಡಿಕೊಂಡು, ಪರಮಾನಂದವೆಂಬ ಜಲವ ತುಂಬಿ, ಸಂತೋಷ ಆನಂದ ಅನ್ನುವಂಥ ನೀರು ತುಂಬಬೇಕದ್ರೊಳಗೆ, ತುಂಬಿ ಕೆರೆಯ ಕಟ್ಟಬಲ್ಲವರ ಆರನೂ ಕಾಣೆ ನಾನು. ಎಲ್ಲರೂ ಹೊರಗಡೆ ಕಟ್ಟೆ ಕಟ್ಟೋದ್ರಲ್ಲಿ ಇದ್ದಾರೆ ಹೊರತಾಗಿ, ದೇಹಕ್ಕೆ ಮನಸ್ಸನ್ನು ಕಟ್ಟಿ ಅದರೊಳಗೆ ಆನಂದ ಅನ್ನುವಂಥ ಜಲವನ್ನು ಕಟ್ಟಿ ಭಕ್ತಿ ಅನ್ನುವಂಥ ಪೌಟಣಿಗಳು ಮಾಡಿದವ್ರನ್ನ ಯಾರೂ ಕಾಣೋದಿಲ್ಲ ನಾನು ಇದುವರೆಗೂ. ಅಂಥದ್ದನ್ನು ನಾನು ಮಾಡಿದ್ದೇನೆ ಅಂತ ಹೇಳಿಬಿಟ್ಟು, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಎಂದ. ಸಿದ್ಧರಾಮಗೆ ತನಗೆ ಅರ್ಥ ಆಯಿತು, ತಾನು ಬರೀ ದೈಹಿಕವಾಗಿ ಕೆರೆ ಕಟ್ಟುತ್ತಾ ಇದ್ದೀನಿ, ನಾನು ಮಾನಸಿಕವಾಗಿ ಆಧ್ಯಾತ್ಮ ಕೆರೆ ಕಟ್ಟೋದು ಯಾವಾಗ ಅಂತ ಚಿಂತಿಸುರಾಯಿತು. ಆದರೆ ಒಂದು ಪ್ರಶ್ನೆ ಬಂತು ಅವನಿಗೆ, ಅವನು ಸಣ್ಣವನಲ್ಲ, ಭಾರಿ ಪ್ರಶ್ನೆ ಕೇಳೋನು. ಆತ ಹೇಳಿದಂತೆ, ಹೌದಪ್ಪ ನೀನು ಹೇಳ್ಕೊತೀನಿ, ಕೆರೆ ಬೇಡ, ದೇವಸ್ಥಾನ ಕಟ್ಟೋದಕ್ಕೆ ಏನು ಪ್ರಾಬ್ಲಮ್ ಇದೆ, ದೇವಸ್ಥಾನ ಎಷ್ಟೊಂದು ಜನ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲ ಆಗುತ್ತಲ್ಲ, ದೇವಸ್ಥಾನ ಕಟ್ಟಿಸಿದರೆ ಏನು ತೊಂದರೆ ಅಂತ ಕೇಳಿದಾಗ, ಅದಕ್ಕೂ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಮ್ಮನ ಉತ್ತರ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇಗುಲ ಏಕಯ್ಯ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇಗುಲ ಏಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ. ಅವು ಅಧ್ಯಾತ್ಮದ ಮುಂದೆ ನೋಡ್ಕೊಳ್ಳೋಣ. ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀ ಕಲ್ಲಾದಟೆ ನಾನು ಏನೆಪ್ಪೆನು, ನೀನು ಕಲ್ಲಾದೊಡೆ ನಾನು ಏನೆಪ್ಪೆನು. ಮುಂದೆ ಕಲ್ಲ ಮನೆಯ ಮಾಡಿ, ಕಲ್ಪಿಸ್ಕೋಬೇಕಿದೆ ಚೆನ್ನಾಗಿದೆ, ಕಣ್ಣು ಮುಂದೆ ಕಟ್ಟದಂಗೆ ಹೇಳ್ತಾನೆ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲಿನ ಗುಡಿ ಕಟ್ಟಿಸಿದ್ದೇನೆ, ಕಲ್ಲ ದೇವರ ಮಾಡಿ, ಆ ಕಲ್ಲು ಕಲ್ಲ ಮೇಲೆ ಕಡೆದೊಡೆ ದೇವರೆತ್ತ ಹೋದನೋ, ಆ ಕಲ್ಲು ಕಲ್ಲ ಮೇಲೆ ಕಡೆದೊಡೆ ದೇವರೆತ್ತ ಹೋದನೋ, ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ. ಹೆದರ್ಕೋಬೇಕು ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ. ಆತನ ಮಾತು ನೋಡಿ, ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇಗುಲ ಬೇಕಯ್ಯ. ದೇಹ ಅನ್ನುವಂಥದ್ದು ನಿಸರ್ಗ ನಿರ್ಮಾಣ ಮಾಡಿದಂಥ ಸುಂದರವಾದ ದೇವಾಲಯ ಇದು, ಬೇರೆ ದೇವಾಲಯದ ಅವಶ್ಯಕತೆ ಏಕೆ? ಪ್ರಜ್ಞಾವಂತ ಸಾಧಕ ತನ್ನ ದೃಷ್ಟಿಯನ್ನು ಅಂತರ್ಮುಖ ಮಾಡಿದಾಗ ಪ್ರಾಣದ ಪ್ರವಾಹವನ್ನು ನಿಯಂತ್ರಿಸಬೇಕು. ನಮ್ಮಲ್ಲಿ ಒಂದು ಮಾತುಂಟು, ಈ ಉಸಿರು ಬಗ್ಗೆ, ಪ್ರಾಣವಾಯುದ ಬಗ್ಗೆ ಹೇಳ್ತಾರೆ. ನಮ್ಮ ನಾವು ಉಸಿರಾಡಿಸುವಂಥ ಬಗೆ ಇದೆಯಲ್ಲ, ನಾವು ಸರಿಯಾಗಿ ಉಸಿರಾಡಿಸೋಕೆ ಬರಲ್ಲ ಅಂತ ಬಹಳ ಜನ ಹೇಳ್ತಾರೆ. ನಾವು ಪ್ರಾಣಾಯಾಮ ಮಾಡಿದಾಗ ಉಸಿರನ್ನು ನಿಗ್ರಹ ಮಾಡೋಕೆ ಹೇಳ್ತಾರೆ. ಕೆಲವು ಕಡೆ ಮಾತುಂಟು, ನಿಮಗೆ ಇಷ್ಟು ಉಸಿರು ನಿಮ್ಮ ಜೀವನದಲ್ಲಿ ಅಂತ ನಿರ್ಧಾರ ಆಗಿದೆ ಮೊದಲು ಅಂತ. ಹುಟ್ಟಿ ಬಂದಾಗಲೇ ಇಷ್ಟು ಸಲ ಉಸಿರಾಡಿಸಬಹುದು ನೀವು ಅಂತ ಭಗವಂತ ನಿರ್ಧಾರ ಮಾಡಿದ್ದಾನಂತೆ. ಬೇಗ ಬೇಗ ಉಸಿರಾಡಿಸಿದರೆ ಬೇಗ ಮುಗಿದು ಹೋಗ್ತದೆ ಅಂತ. ಈಗ ಮಾಡರ್ನ್ ವರ್ಲ್ಡಲ್ಲಿ ಏನಾಗಿದೆ ಅಂದರೆ, ಟೆನ್ಷನ್ ಜಾಸ್ತಿ ಆದಾಗ ಅಥವಾ ಗಮನಿಸಬೇಕು, ಟೆನ್ಷನ್ ಆದಾಗ ಉಸಿರಾಟ ಮೇಲ್ಮೇಲೆ ಇರ್ತದೆ. ಆಳ ಉಸಿರಾಡಿಸೋ ಪುರುಸತ್ತೇ ಇರಲ್ಲ ನಮಗೀಗ, ಅದಕ್ಕೂ ಪುರುಸತ್ತಿ ಇಲ್ಲ ಉಸಿರಾಡಿಸೋದಕ್ಕೆ, ಎಲ್ಲಿ ನಿಲ್ಲಿಸ್ಬಿಡ್ತೀವೋ ಅನಿಸ್ಬಿಡುತ್ತೆ. ಹಾಗೆ ಸ್ವಲ್ಪ ದೀರ್ಘವಾಗಿ ಉಸಿರಾಡಿಸೋದಾದರೆ ಅವಾಗ ಪ್ರಾಣವಾಯುವನ್ನು ನಿಯಂತ್ರಣ ಮಾಡಬೇಕಂತ.
ನಿಯಂತ್ರಣ ಮಾಡಿದಾಗ ನಿಸ್ತರಂಗ ಆಗ್ತದೆ ಅದು ಅಂತ ತಾವು ಗಮನಿಸಬೇಕು. ತಾವು ಯಾವಾಗಾದರೂ ಎಂಗ್ಸೈಟಿಯಲ್ಲಿದ್ದಾಗ, ಟೆನ್ಷನ್ನಲ್ಲಿದ್ದಾಗ, ಗಾಬರಿಯಲ್ಲಿದ್ದಾಗ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ, ಹತ್ತಾರು ವಿಷಯ ಚಿಂತೆ ಮಾಡ್ತಾ ಇರುತ್ತೆ, ತಳಮಳದಲ್ಲಿರ್ತದೆ, ಅಂದರೆ ತರಂಗಗಳು ಹೆಚ್ಚಾಗಿದೆ ಅಂತ. ಯಾವಾಗ ನಾನು ಪ್ರಾಣವಾಯುವನ್ನು ನಿಯಂತ್ರಣ ಮಾಡ್ತೇನೋ ಆಗ ಮನಸ್ಸು ನಿಸ್ತರಂಗ ಆಗ್ತದೆ ಅಂತ ಅಲಂಬಪೂರ್ವನ ಅನಾಲಿಸಿಸ್. ನಿಸ್ತರಂಗ ಆಗ್ತದೆ, ಯಾವಾಗ ನಿಸ್ತರಂಗ ಆಯಿತೋ ಆವಾಗ ಮನಸ್ಸನ್ನು ಕೇಂದ್ರೀಕರಣ ಮಾಡಿದಾಗ ನಿಮ್ಮ ಮನೋಮಧ್ಯದಲ್ಲಿ ಒಂದು ಬೆಳಗುತ್ತಿರುವಂಥ ಒಂದು ಜ್ಯೋತಿ ಕಾಣಿಸ್ತದೆ ಅಂತ ನಮ್ಮ ಧ್ಯಾನದಲ್ಲಿ ಹೇಳ್ತಾ ಇರೋದು. ಕಣ್ಣು ಮುಚ್ಚಿ ಏಕಾಗ್ರ ಮಾಡಿ ದೇಹವನ್ನು ಸೀದಾ ಕೂಡಿಸ್ಕೊಂಡು ಆ ಪ್ರಾಣವಾಯುವನ್ನು ಮಾಡಿದಾಗ, ಅದರ ವೇಗವನ್ನು ಕಮ್ಮಿ ಮಾಡಿದಾಗ, ನಿಯಂತ್ರಣ ಮಾಡಿದಾಗ ನೀವು ಗಮನಿಸಿದರೆ ಹೃದಯದ ಮಧ್ಯದೊಳಗೆ ಒಂದು ಬೆಳಗುತ್ತಿರುವಂಥ ದೀಪ ಕಾಣಿಸ್ತದೆ ಅಂತ ಅಲ್ಲಮಪ್ರಭು ಹೇಳ್ತಾರೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಂತ ಮಾತು ಬರ್ತದೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ದೇವರಿದ್ದಾನೆ ಒಳಗಡೆ ಅಂತ. ಹಾಗೆ ಹೊಳಿತಿರುವಂಥ ಪ್ರಾಣಲಿಂಗದ ದರ್ಶನ ಆಗ್ತದೆ. ಆ ಲಿಂಗದೊಡನೆ ಒಂದು ಭಾವನೆ ಬರ್ತದೆ. ಒಂದು ಸಲ ಲಿಂಗ ಒಳಗೆದಿರುವಂಥದ್ದು ನಮ್ಮ ಆತ್ಮಲಿಂಗದೊಳಗಿರುವಂತಹ ಜ್ಯೋತಿ ಹೊರಗೆ ಕಾಣಿಸಿದ ತಕ್ಷಣ ಅದು ನಂದೇ ಅಂದಾಗ ನಾನು ಅದು ಒಂದಾಗಿದ್ದೇನೆ ಅನ್ನುವಂಥ ಭಾವನೆ ಬರುವಂಥದ್ದು. ಹೀಗಿರುವಾಗ ಅದಕ್ಕೆ ಹೇಳ್ತಾರೆ ನೋಡಿ, ಗುಹೇಶ್ವರ ನೀನು ಕಲ್ಲಾದರೆ ನಾನು ಏನೆಪ್ಪೆನು, ಭಗವಂತನೇ ಕಲ್ಲಾದರೆ ನಾನೇನಾಗಬೇಕಾಗ್ತದೆ. ಭಗವಂತ ಚೈತನ್ಯ, ಯಾವಾಗಲೂ ಚೈತನ್ಯ ಸ್ವರೂಪಿ ಆಗುವಂಥ ಭಗವಂತ ಅವನೇ ಕಲ್ಲಾದರೆ ನನ್ನ ಗತಿಯೇನು ಅಂತ. ನಾನು ಕಲ್ಲೇ, ಮತ್ತೊಂದೇನಿದೆ? ಹಾಗೆ ನನ್ನ ಒಳಗಿರುವಂತಹ ಚೈತನ್ಯವನ್ನು ನಾನು ಕಂಡುಕೊಳ್ಳೋದಾದರೆ ನಾನು ಅದರ ಅವಿಭಾಜ್ಯ ಅಂಗ ಅಂತ ಗೊತ್ತಾಗ್ತದೆ, ನಾನು ಅದರದ್ದು ಒಂದು ಸ್ವರೂಪ ಅಂತ ಗೊತ್ತಾಗ್ತದೆ. ಹಾಗಿದ್ದಾಗ ಕಲ್ಲು ಬೇಕಾಗಿಲ್ಲ ಅಂತೇಳಿ ಮುಂದೆ ಹೇಳ್ತಾರೆ. ಹೊರಗೆ ಒಂದು ಕಲ್ಲಿನಲ್ಲಿ ಗುಡಿ ಕಟ್ಟಿ ಅದರೊಳಗೆ ಮತ್ತೊಂದು ಕಲ್ಲಿಂದ ವಿಗ್ರಹ ಮಾಡಿ ಅದನ್ನು ಅಲ್ಲಿಡೋದು, ಕಲ್ಲಿನೊಳಗೆ ಮತ್ತೊಂದು ಕಲ್ಲು. ಈ ಕಲ್ಲಿನೊಳಗೆ ಕಲ್ಲು ಕೂಡಿಸಿದರೆ ಕಲ್ಲು ಕೂತೇ ವಿನಃ ದೇವರೆಲ್ಲಿ ಹೋಗ್ತಾನೆ? ದೇವರು ಕಲ್ಲಿನೊಳಗಿಲ್ಲ, ಚೈತನ್ಯ ಸ್ವರೂಪ ಕಲ್ಲಿನೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಎರಡಕ್ಕೆ ಹೇಳಲಿಲ್ಲಯ್ಯ ಅಂತ ಒಂದು ಮಾತು ಬರ್ತದೆ. ಒಂಚೂರು ಅದು ನೋಡಬೇಕಾದ ಎರಡಕ್ಕೆ ಹೇಳಲಿಲ್ಲಯ್ಯ ಅಂತ ಅದನ್ನು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಎರಡು ಯಾವುದು ಅಂದರೆ, ದೇಹ ಭಿನ್ನವಾದ ದೇವಾಲಯ ಮತ್ತು ಪ್ರಾಣಲಿಂಗ ಭೇದವಾದ ದೇವರು. ಕಲ್ಪಿಸ್ಕೊಳ್ಳಿ, ದೇಹ ಭಿನ್ನವಾದ ದೇವಾಲಯ, ದೇಹವಿಲ್ಲದಂಥ ದೇವಾಲಯ. ದೇಹವೇ ದೇವಾಲಯ ಅಂತೆಲ್ಲ ಹೇಳಿದಾಗ ದೇಹ ಬೇರೆ ದೇವಾಲಯ ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮಗೆ ಪ್ರಾಣಲಿಂಗ ಮತ್ತು ದೇವರು, ಪ್ರಾಣಲಿಂಗ ಅಂದರೆ ಒಳಗಿರುವಂಥ ಚೈತನ್ಯ ಮತ್ತು ದೇವರು ಎರಡು ಒಂದೇನೆ. ಹೊರಗಿದ್ದರೆ ದೇವರು ಅಂತ ನಮಸ್ಕಾರ ಮಾಡ್ತೇನೆ, ಹೊರಗಡೆ ವಿಗ್ರಹ ಇದ್ದರೆ ಆ ಚೈತನ್ಯ ಒಳಗೂ ಇದೆ. ನನ್ನಲ್ಲಿ ಚೈತನ್ಯ ಇಲ್ಲ, ಹೊರಗೆ ಮಾತ್ರ ಇದೆ ಅಂತ ಅನ್ನೋದಾದರೆ ಒಳಗಿನ ದೇಹದಲ್ಲಿ ಚೈತನ್ಯ ಇಲ್ಲ ಅಂದರೆ ಅದು ಹೆಣ ಆಗಿಬಿಡ್ತು, ಹೆಣ ಆಗಿಬಿಡ್ತು, ತಕ್ಷಣ ಹೆಣ ಆಗ್ತದೆ. ಆ ಒಳಗಿರುವಂಥ ಪ್ರಾಣಲಿಂಗ ಮತ್ತು ದೇವರು ಬೇರೆ ಅಲ್ಲ. ಅದರಿಂದ ಎರಡಕ್ಕೆ ಹೇಳಲಿಲ್ಲಯ್ಯ ನಾನು, ಎರಡು ಅನ್ನೋದು ಇಲ್ಲಪ್ಪ ಅಲ್ಲಿ, ಒಂದೇ ಇರುವಂಥದ್ದು. ನಿನ್ನ ದೇಹ ಮತ್ತು ದೇವಾಲಯ ಒಂದೇ, ದೇಹ ಬಿಟ್ಟು ದೇವಾಲಯ ಇಲ್ಲ, ನೀನು ಒಳಗಿರುವಂಥ ಪ್ರಾಣಲಿಂಗ ಬಿಟ್ಟು ದೇವರಿಲ್ಲ, ಎರಡು ಒಂದೇ ಅದು. ಅದರಿಂದ ಅದನ್ನು ಬಿಡಬೇಡ ಅಂಥೇಳಿ ದೇವರು ಬೇರೆ ಇದ್ದಾನೆ ಅಂತ ಭಾವಿಸಿ ದೇವಸ್ಥಾನ ಕಟ್ಟಬೇಡ ಅನ್ನೋ ಮಾತನ್ನು ಹೇಳಿದರು ಅವನಿಗೆ. ದೇವಸ್ಥಾನ ಕಟ್ಟಿದರೆ ತೊಂದರೆ ಏನು ಅಂತ ಆ ಸಿದ್ದರಾಮನ್ನ ಒಲಿಸ್ಕೊಂಡ್ರು. ಸಿದ್ದರಾಮ ನಮಸ್ಕಾರ ಮಾಡಿ ನಿಮ್ಮ ಶಿಷ್ಯ ಆಗ್ತೇನೆ ಅಂದ. ಹಾಗೆ ನನ್ನ ಜೊತೆಗೆ ಬಾ, ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂದರು. ಹೇಗೆ ಒಬ್ಬೊಬ್ಬರನ್ನ ಈ ಬಂಗಾರ ಪರೀಕ್ಷೆ ಮಾಡಬೇಕಾದ್ರೆ ಉಜ್ಜಿ ಉಜ್ಜಿ ಪರೀಕ್ಷೆ ಮಾಡ್ತಾರೆ, ಬೆಂಕಿಯೊಳಗೆ ಹಾಕಿ ಪರೀಕ್ಷೆ ಮಾಡ್ತಾರೆ, ಹಾಗೆ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಿ ಅಲ್ಲಮ್ಮ ಪ್ರಭು ಸಿದ್ದರಾಮಯ್ಯನ ಕರ್ಕೊಂಡು ಕಲ್ಯಾಣಕ್ಕೆ ಬಂದ್ರಂತೆ. ಕಲ್ಯಾಣಕ್ಕೆ ಬಂದು ಮಹಾದ್ವಾರದಲ್ಲಿ ನಿಂತಿದ್ರಂತೆ, ಬಸವಣ್ಣಗೆ ಹೇಳಿ ಕಳಿಸಿದ್ರು ಹೀಗೆ ಸಿದ್ದರಾಮ ದೇವರು ಮತ್ತು ಪ್ರಭುದೇವರು ಬಂದಿದ್ದಾರೆ ಅಂತ ಹೇಳಿ ಬಸವಣ್ಣನಿಗೆ ಹೇಳು ಅಂತ. ಒಬ್ಬ ಓಡಿ ಹೋದ ಹಡಪದ ಅಪ್ಪಣ್ಣ ಅಂತ, ಹಡಪದ ಅಪ್ಪಣ್ಣನ ಹೋಗಿಬಿಟ್ಟು ಬಸವಣ್ಣನಿಗೆ ಹೇಳಿದ್ದಂತೆ, ಇಬ್ಬರು ಮೃಡನ ಸ್ವರೂಪಿನವರು ಬಂದಿದ್ದಾರೆ ಅಂತ. ಮೃಡ ಅಂದರೆ ಈಶ್ವರ, ಈಶ್ವರನ ಹಾಗೆ ಕಾಣಿಸುವಂಥ ಇಬ್ಬರು ಬಾಗಿಲಲ್ಲಿ ನಿಂತಿದ್ದಾರೆ ಜಂಗಮರವರು. ನೋಡಿದ್ರೆ ದೊಡ್ಡ ಶರಣರು ಅನಿಸುತ್ತೆ, ತಾವು ದಯವಿಟ್ಟು ಕರಿಬೇಕಲ್ಲ ಅವ್ರನ್ನ ಅಂತ ಕೇಳಿದಂತೆ ಬಸವಣ್ಣನ. ಬಸವಣ್ಣ ಆಗತಾನೆ ಮಂತ್ರಿಯಾಗಿದ್ದು, ಆತ ಲಿಂಗಾರ್ಚನೆ ಮಾಡ್ತಾ ಇದ್ದಾನೆ, ಲಿಂಗಗಳಿಗೆ ಅನುಭೂತಿಯಾಗಿ ತುಂಬ ಸಂತೋಷವಾಗಿ ಪೂಜೆ ಮಾಡ್ತಾ ಇದ್ದಾನೆ ಬಸವಣ್ಣ. ಆ ಪೂಜೆ ಮಾಡುವಾಗ ಆ ಸುಖದಲ್ಲಿ ಮೈಮರೆತಂಥ ಬಸವಣ್ಣ ಇವ್ರ ಜೊತೆ ಹೋಗಲಿಲ್ಲ, ಕರ್ಕೊಂಬರೋಕೆ ಹೋಗಲಿಲ್ಲ. ಯಾರೋ ಬಂದಿದ್ದಾರೆ ಅದಕ್ಕೆ ಹೇಳಿದಂತೆ, ಬಂದಿದ್ರೆ ಬರವಲ್ರಿ ಬಿಡಪ್ಪ, ಯಾರು ಬರಲಿ, ಎನ್ನ ಕಾಯವೇ ಭಕ್ತ, ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಭೇಗವಿಲ್ಲ. ಅದು ಚೆನ್ನಾಗಿದೆ, ನನ್ನ ದೇಹವೇ ಭಕ್ತ ಅಂದ್ಬಿಟ್ಟು ಪ್ರಾಣವೇ ಜಂಗಮವಾದ ಬಳಿಕ ನನ್ನ ಪ್ರಾಣ ಎಲ್ಲ ಕಡೆ ಇರೋದ್ರಿಂದ ಅವರು ನಾನು ವ್ಯತ್ಯಾಸ ಇಲ್ಲ, ಅವ್ರು ಬರಲಿ ಒಳಗಡೆ, ಜಂಗಮ ಬರ್ತಾನೆ ಅವರೇ ಕಾಯ್ಬೇಕು ನಮಗೆ, ಬರಲಿ ಅಂತ ಹೇಳಿದಂತೆ. ಅಪ್ಪಣ್ಣ ಓಡಿದ, ಪಾಪ ಅವನು ಫಜಿತಿ ನಡುವೆ, ಇಬ್ಬರು ದೊಡ್ಡವ್ರು ನೋಡಿ ಸಿಕ್ಕಾಕೊಂಡ್ರೆ ಯಾವಾಗಲೂ ಹಾಗೆ. ಇವನು ಓಡಿ ಹೋಗಿ ಅವ್ರು ಹೇಳಿದಂತೆ, ಹೇಳಿ ಹೇಗೆ ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸಂಘ ನಿಸ್ಸಂಗ ವಾಗಿಪ್ಪಲ್ಲಿ ಉಪಚರ್ಯಕ್ಕೆ ಇಂಬಿಲ್ಲ, ಸಂಘ ನಿಸ್ಸಂಗ ವಾಗಿಪ್ಪಲ್ಲಿ
ನೀವೆಲ್ಲಾನು ಬಿಟ್ಟವರಲ್ವಾ ನೀವು? ಸಂಘ ನಿಸ್ಸಂಗವಾಗಿ ಬಿಟ್ಟಿದ್ದೀರಿ. ಸಂಘ ಇಲ್ಲ ನಿಮಗೆ, ಸಂಘ ಇಲ್ಲ ಅಂದ್ರೆ ನಿಸ್ಸಂಗ ಆಯಿತು. ಎಲ್ಲವನ್ನು ಬಿಟ್ಟವರಿಗೆ ಉಪಚಾರ ಯಾಕೆ ಬೇಕು? ಬಂದು ಕರಿಬೇಕು ಅಂತ ಯಾಕೆ ಬೇಕು ನಿಮಗೆ? ಸಂಘ ನಿಸ್ಸಂಗವಾಗಿ ಪಳ್ಳಿ ಉಪಚಾರಕ್ಕೆ ಎಂಬಿಲ್ಲ. ಶರಣ ಬಸವ ನಟ್ಟಿದನು ನನ್ನ, ಬಸವಣ್ಣ ಕಳಿಸ್ಕೊಟ್ಟ ನನ್ನ ಅಂಥೇಳಿ ಪಾಪ ದಯವಿಟ್ಟು ಬರಬೇಕು ಒಂದು ಕೈ ಮುಗಿದು ಕೇಳ್ಕೊಂಡ, ವಿನಯವಾಗಿ ಕೇಳ್ಕೊಂಡ. ಅಂದರೆ ಬಸವಣ್ಣ ಬರಲಿಲ್ಲ ಅಂತ ಹೇಳ್ದಂಗಾಯ್ತು. ಕೋಪ ಬಂತು ಅಲಮ ಪ್ರಭುವಿಗೆ. ಕೋಪ ಅಂದರೆ ಪರೀಕ್ಷೆ ಮಾಡುವಂಥ ರೀತಿ ಅದು. ಹೇಳಿಬಿಟ್ಟಂತೆ, ಆಗಾಗದ ಮುನ್ನ ತಾನಾದೆನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗ ಅಡಿ ಇಡುವುದಿಲ್ಲ. ಈ ಮಾತು ನೋಡ್ಬೇಕು ಎಷ್ಟಾಗಿದೆ. ಆಗಾಗದ ಮುನ್ನ ತಾನಾದೆನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗ ಅಡಿ ಇಡುವುದಿಲ್ಲ. ಆಗಾಗದಂದ್ರೆ ಏನು ಹೇಳಿ? ನಾನು ಹಾಗೆ ಆಗಿದ್ದೇನೆ, ಅರಿವನ್ನು ಪಡ್ಕೊಂಡಿದ್ದೇನೆ, ನಾನು ಆ ಚೈತನ್ಯದೊಳಗೆ ಸೇರ್ಕೊಂಡಿದ್ದೇನೆ ಅಂತ ಅನ್ಕೊಂಡಿದ್ದೀರಿ ನೀವು ಅಷ್ಟೇನೆ. ಹಾಗಾಗಿಲ್ಲ. ಆಗಾಗದ ಮುನ್ನ ತಾನು ಆದೆನೆಂದವರು ಆಗಿಲ್ಲ. ಇನ್ನ ತಾನು ಆಗದ ಮುನ್ನ ಆದೆನೆಂದೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗ ಅಡಿ ಇಡುವನಲ್ಲ. ಅಂದರೆ ನೀನು ಆಗಿದ್ದೇನೆ ಅಂತ ತಿಳ್ಕೊಂಡಿದ್ದೀಯ, ನೀನು ಆಗಿಲ್ಲ, ನೀನು ಇನ್ನೂ ಅಂತಲ್ಲಿ ಕಾಲಿಡೋದಿಲ್ಲ ಅಂಥೇಳಿ ಅಪ್ಪಣ್ಣನ ವಾಪಸ್ ಕಳಿಸ್ತಾನೆ. ವಾಪಸ್ ಕಳಿಸಿದ ತಕ್ಷಣ ಬಸವಣ್ಣಗೆ ಇನ್ನೂ ಸ್ವಲ್ಪ ಕೋಪ ಬರ್ತಾರೆ. ಯಾರು ಒಂದು ಗೊತ್ತಿಲ್ಲಲ್ಲ, ಹೊರಗೆ ಬಂದವರು ಯಾವುದೋ ಜಂಗಮರು ಬಂದಿರ್ತಾರೆ, ಒಂದಿಷ್ಟು ಕೊಟ್ಟು ಕಳಿಸ್ಬಾರ್ದು ಏನಾದರೂ ಅಂಥವರೇ ಬರೋದು, ಎಲ್ಲರೂ ಮಂತ್ರಿ ಬೇರೆ ಆಗಿದ್ದಾರೆ. ಅದಕ್ಕೆ ಹೇಳ್ತಾನೆ, ಕಕ್ಕುಲತೆಗೆ ಅಶನ ಉಂಡು, ಹಸಿವೆ ಆದಾಗ ಅಶನವನುಂಡು, ವ್ಯಸನದ ಕಕ್ಕುಲತೆಗೆ ಹಣವ ಬೇಡಿ, ಕೊಟ್ಟೊಡೆ ಕೊಂಡಾಡಿ ಕೊಡದಿರ್ದೊಡೆ ದೂರಿಕೊಂಡು ಹೋಗುವ ಜಂಗಮನೆ ಅವನು. ಸಾಮಾನ್ಯ ಜಂಗಮರು ಹಾಗೆ ಅಲ್ಲ ಬಂದ್ರೆ. ಅವ್ರೇನು ಕೇಳ್ತಾರೆ? ಕಕ್ಕುಲತೆಗೆ ಅಶನ ಉಂಡು, ಹಸಿವೆ ಆದಾಗ ಊಟಕ್ಕೆ ಹಾಕ್ರಿ ಅಂತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ವ್ಯಸನದ ಕಕ್ಕುಲತೆಗೆ ಹೊಟ್ಟೆ ಒಂದೇ ಅಲ್ಲಲ್ಲ, ಹೊಟ್ಟೆ ಬಿಟ್ಟು ಬೇರೆ ಚಿಂತೆನೂ ಇದೆಯಲ್ಲ, ಅದಕ್ಕೆ ದುಡ್ಡು ಬೇಕು. ವ್ಯಸನಗಳಿದೆಯಲ್ಲ 108, ಆ ವ್ಯಸನದ ಕಕ್ಕುಲತೆಗೆ ಹಣವ ಬೇಡಿ. ದುಡ್ಡು ಕೇಳ್ತಾರೆ, ಬರೀ ಊಟದಿಂದ ಎಲ್ಲ ಆಗೋದಿಲ್ಲ, ಹಣ ಕೇಳ್ತಾರೆ. ಕೇಳಿದ ಹೇಳ್ತಾರೆ, ಕೊಟ್ಟೊಡೆ ಕೊಂಡಾಡಿ, ದುಡ್ಡು ಕೊಟ್ಟರೆ ಭಾಳ ಒಳ್ಳೆಯವ್ರನ್ನ ದೊಡ್ಡವರು ದಾನಿಗಳು ಅಂತ ಹೇಳ್ತಾರೆ. ಕೊಡದಿರ್ದಡೆ ದೂರಿಕೊಂಡು ಹೋಗೋ ಜಂಗಮನೆ, ಕೊಡದಿದ್ರೆ ಬೈಕೊಂಡು ಎಷ್ಟೋದ ನೋಡಲ್ವಾ, ಬಂದಿರ್ತಾರೆ ದುಡ್ಡು ಕೊಟ್ಟರೆ ದೇವ್ರು ಚೆನ್ನಾಗಿರಲಿ ನಿಮ್ಮನ್ನ ಅಂತಾರೆ. ನೀವು ಕೊಡದೆ ಹೋದ್ರೆ ಏನು ರೀ, ಅಂದಿದ್ದು ನಿಮ್ಗೆ ರೋಗ ಕೊಡೋಕ್ಕಾಗಲ್ಲ ನಿಮಗೆ, ಬೈಕೊಂಡು ಹೋಗ್ತಾರೆ. ಕೊಟ್ಟೊಡೆ ಹೊಗಳಿ ಕೊಂಡಾಡಿ ಕೊಡದಿರ್ದೊಡೆ ದೂರಿಕೊಂಡು ಹೋಗೋ ಜಂಗಮನೆ ಅಂತವ್ರು ಯಾರು ಜಂಗಮನ ಬಂದಿರಬೇಕು ಅಂತ. ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಬಂದವರು ಯಾರಂದರಿಯೇ ನಿಂದ ನಿಲುವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡಿಪ್ಪವರ ನಮ್ಮ ಗುಹೇಶ್ವರನಲ್ಲೋ ನೋಡ. ಬಂದು ಪಾಪ ಅಪ್ಪಣ್ಣ ಬಂದು ಹೇಳ್ದಾರೆ ಹಿಂಗಾಯ್ತು ಅಂತ. ಅದಕ್ಕೆ ಮತ್ತೆ ವಾಪಸ್ ಅಲಮಪ್ರಭು ಹೇಳೋದು ಹೇಗೆಂದ್ರೆ, ಬಂದವರು ಆರೆಂದರಿಯೇ, ಬಂದವರು ಯಾರು ಅಂತ ಗೊತ್ತಿಲ್ಲ, ನಿಂದ ನಿಲುವನರಿಯೇ ಅವ್ರು ನಿಂತಹ ನಿಲುವನರಿಯಲಾರದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡಿಪ್ಪವರ ನಮ್ಮ ಗುಹೇಶ್ವರನಲ್ಲ ನೋಡ. ಅಂಥವ್ರು ನಮ್ಮ ಗುಹೇಶ್ವರ ಒಪ್ಪೋದಿಲ್ಲ ಅಹಂಕಾರಿಯಾದವ್ರನ್ನ ಅಂತ ಕಳಿಸ್ತ. ಇದು ಕೇಳಿಸಿದ ತಕ್ಷಣ ಇದು ಗುಹೇಶ್ವರ ಅಂತ ಯಾವಾಗ ವಾಪಸ್ ಹೋಗಿ ಅಪ್ಪಣ್ಣ ಹೇಳಿದ್ನೋ ಚನ್ನಬಸವಣ್ಣ ಇದ್ರು ಅಲ್ಲಿ. ಚನ್ನಬಸವಣ್ಣ ಮಹಾಜ್ಞಾನಿ, ಮಹಾಜ್ಞಾನಿ, ಚಿತ್ಕಳ ಸ್ವರೂಪಿ ಅಂತ ಹೆಸರು ಆತನಿಗೆ. ಚಿತ್ಕಳೆಯನ್ನು ಪಡ್ಕೊಂಡಂಥ ಮನುಷ್ಯ. ಅಲ್ಲಭ ಪ್ರಭು ಆದಮೇಲೆ ಶೂನ್ಯ ಸಿಂಹಾಸನವನ್ನು ಏರಿದಂಥವರು ಚನ್ನಬಸವಣ್ಣ ಅಂತ ಮಹಾಜ್ಞಾನಿ. ಯಾವಾಗ ಗುಹೇಶ್ವರ ಅಂತ ಕೇಳಿಸ್ತೋ ಕಿವಿಗೆ ಓಡ್ಕೊಂಡು ಹೋದ್ರಂತೆ ಬಸವಣ್ಣನ ಕಡೆಗೆ. ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ. ಹೋಗಿ ಬಸವಣ್ಣ ಹೇಳ್ತಾರೆ, ಅಂಗದ ಮೇಲೆ ಲಿಂಗವುಳ್ಳವದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬಿಕೆಯು ಬಂದ ಶರಣರ ನಿಲುವ ನರಿಯದಿದ್ದರೆ ತಪ್ಪಿತ್ತು ನೋಡ ಗುರುವೇ. ಈ ಮಾತು ಎಷ್ಟು ಚೆನ್ನಾಗಿದೆ. ಬಸವಣ್ಣ ಬಹಳ ಒಳ್ಳೆಯವನು, ತುಂಬ ಒಳ್ಳೆಯವನು. ಯಾರಾದರೂ ಕೊರಳಿಗೆ ಲಿಂಗ ಕಟ್ಕೊಂಡಿದ್ರೆ ಅವರು ಶರಣರು ಅಂತ ನಂಬಿಕೊಳ್ಳುವಂಥ ಮನುಷ್ಯ. ಅದಕ್ಕೆ ಹೇಳ್ತಾರೆ, ಅಂಗದ ಮೇಲೆ ಲಿಂಗವುಳ್ಳವರೆಲ್ಲವೂ ಸಂಗಮನಾಥನು, ದೇಹದ ಮೇಲೆ ಲಿಂಗ ಕಟ್ಕೊಂಡವರು ಎಲ್ಲರೂ ಸಂಗಮನಾಥನೇ, ಸಂಗಮನಾಥನೇ ಅಂತೂ ನಂಬಿದ ನಂಬಿಕೆಯು ಅಂಥ ನಂಬಿಕೆ ಇತ್ತಲ್ಲ ಪಂದಿನಿಗೆ, ಈಗೇನಾಯ್ತು, ಬಂದ ಶರಣರ ನಿಲುವ ನರಿಯದಿದ್ದರೆ ತಪ್ಪಿತ್ತು ನೋಡ ಗುರುವೆ. ಅಂಥವ್ರನ್ನೇ ಒಪ್ಕೋತಿಯಪ್ಪ, ಯಾರ್ಯಾರು ಬಂದವ್ರನ್ನ ಒಪ್ಕೋತಿ, ಅವ್ರನ್ನ ಸಂಗಮನಾಥನ ಅವತಾರ ಅಂತ ಒಪ್ಕೋತಿ. ಸಾಕ್ಷಾತ್ ಅವನೇ ಬಂದು ನಿಂತಿದ್ದಾನೆ, ಈಗ ಒಪ್ಕೊಳ್ಳಿಲ್ಲ ನೀವು, ತಪ್ಪಿತ್ತು ಗುರುವೆ. ಮುಂದೆ ಚೆನ್ನಾಗಿದೆ ನೋಡಿ, ಸಂಗಮನಾಥ ಮನೆಗೆ ಅಂಗ ಬಿಡಿದು ಬಂದರೆ, ಅಂಗದ ಮೇಲೆ ಲಿಂಗವನ್ನಿಟ್ಟರೆ ಸಂಗಮನಾಥ ಎಂದುಕೊಂಡಿದ್ದೆ ಅಲ್ಲ ಮೊದಲು, ದೇಹದ ಮೇಲೆ ಲಿಂಗ ಇಟ್ಕೊಂಡ್ರೆ ಸಂಗಮನಾಥ ಅಂತ ಅನ್ಕೊಂಡಿದ್ದೆ ನೀನು. ಈಗೇನಾಗಿದೆ, ಸಂಗಮನಾಥ ಮನೆಗೆ ಅಂಗ ಬಿಡಿದು ಬಂದರೆ, ಅವನೇ ಬಂದಿದ್ದಾನೆ ದೇಹ ತಾಳ್ಕೊಂಡು ಬಂದಿದ್ದಾನೆ, ಸಂಗಮನಾಥನೇ ದೇಹದಿಂದ ಬಂದಿದ್ದಾನೆ. ಅಂಗ ಬಿಡಿದು ಬಂದರೆ ದಿಮ್ಮನೆ ಎದಿರೆದ್ದು ವಂದಿಸಬೇಕು ನೋಡಯ್ಯ. ದಿಮ್ಮನೆ ಎದಿರೆದ್ದು ಭಗವಂತನೇ ಬಂದಿದ್ದಾನೆ, ಸಾಕ್ಷಾತ್ ಶಿವ ಬಂದಿಂತ್ಕೊಂಡಿದ್ದಾನೆ, ರೂಪದಿಂದ ಬಂದಿದ್ದಾನೆ, ದೇಹದಿಂದ ಬಂದಿದ್ದಾನೆ, ಹೋಗಿ ತಕ್ಷಣ ಕಾಲು ಬೀಳ್ಬೇಕು ನೀನು ಅಂಥೇಳಿ ಇದಿರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚೆನ್ನ ಸಂಗನ ಶರಣರು ಪ್ರಭುದೇವರು ಸಿದ್ಧರಾಮಯ್ಯ ದೇವರು ಬಂದು ಬಾಗಿಲಲ್ಲಿರಲು
ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ. ಎಷ್ಟು ಅದ್ಭುತ ಮಾತು ಗೊತ್ತಾ? ನಿನಗೆ ಗೊತ್ತಾಗಬೇಕಾಗಿತ್ತಪ್ಪ ಇದು, ಕಣ್ಣಿಗೆ ಕಾಣಿಸಿಲ್ಲ ನಿಜ, ದೂರ ಇದ್ದಾರೆ ಅವರು, ಅವ್ರ ಮಾತು ಕೇಳಿದ್ರೆ ಗೊತ್ತಾಗಬೇಕಾಗಿತ್ತು ನಿನಗೆ ಅಂತ ಹೇಳಿ ಹೇಳ್ತಾನೆ. ಕೂಡಲ ಚೆನ್ನ ಸಂಗನ ಶರಣರು ಬಂದವರು ಯಾರು? ಅವರು ಸಂಘವು ಶರಣರು ಪ್ರಭುದೇವರು ಸಿದ್ದರಾಮಯ್ಯ ದೇವರು ಇಬ್ರು ಬಂದಿದ್ದಾರೆ ಅಂತ ಹೇಳಿ ಬಂದು ಬಾಗಿಲಲ್ಲಿರಲು, ಬಂದು ಬಾಗಿಲಲ್ಲಿರಲು ಕಣ್ಣರಿಯದಿದ್ದರೂ ಕರುಳರಿಯಬೇಡ, ನಿನ್ನ ಕರುಳಿಗೆ ಗೊತ್ತಾಗಬೇಕಾಗಿತ್ತು, ಕಣ್ಣಿಗೆ ಕಾಣಿಸಲ್ಲ ನಿಜ ದೂರ ಇದ್ದಾರೆ ಅವರು, ಆದರೆ ಆ ಮಾತು ಆ ಆಳ ಆ ಶಬ್ದದ ಅರ್ಥ ನೀನು ಮುಟ್ಟಿದ ತಕ್ಷಣ ಗೊತ್ತಾಗಬೇಕಾಗಿತ್ತು, ಕಣ್ಣರಿಯದಿದ್ದರೂ ಕರುಳರಿಯಬೇಡ ಸಂಗನ ಬಸವಣ್ಣ ಅಂತ ಹೇಳಿದಾಗ ಬಸವಣ್ಣಗೆ ಮೂರ್ಛೆ ಆಗ್ಬಿಡ್ತಂತೆ. ಅಯ್ಯೋಯ್ಯೋ ಅವ್ರು ಬಂದಿದ್ದಾರೆ ನನಗೆ ಗೊತ್ತಾಗಲಿಲ್ಲ, ನನಗೆ ಕೆಟ್ಟೆ ಕೆಟ್ಟೆ ನಾನು ಅಂತ ಹೇಳಿ ಓಡಿ ಬಂದು ಗಟ್ಟಿ ಕಾಲಿಡ್ಕೊಂಡ್ಬಿಟ್ರಂತೆ ಪ್ರಭುದೇವ್ರದ್ದು. ತಪ್ಪಾಯ್ತು ನನಗೆ, ಮನ್ನಿಸಿ, ಎಷ್ಟು ಚೆನ್ನಾಗಿದೆ ನೋಡಿ. ಎನ್ನ ತಪ್ಪು ಅನಂತ ಕೋಟಿ, ಬಸವಣ್ಣನ ವಿನಯ ಅಂದ್ರೆ ಅದ್ಭುತ ವಿನಯ, ಕಾಲಿಡ್ಕೊಂಡು ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರೆಣೆಗೆ ಲೆಕ್ಕವಿಲ್ಲ, ನನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರೆಣೆಗೆ ಲೆಕ್ಕವಿಲ್ಲ, ಇನ್ನು ತಪ್ಪಿದನಾದೊಡೆ ನಿಮ್ಮ ಪಾದವೇ ದಿವ್ಯ ನನಗೆ, ಇನ್ಮೇಲೆ ತಪ್ಪೋದಿಲ್ಲ ನಾನು, ಇನ್ಮೇಲೆ ನಾನು ತಪ್ಪಾದರೆ ನಿಮ್ಮ ಪಾದಕ್ಕೆ ಏನು ಶಿಕ್ಷೆ ಕೊಡ್ತಿರೋದು ಕೊಡಿ, ನಿಮ್ಮ ಪಾದವೇ ದಿವ್ಯ ಕೂಡಲ ಸಂಗಮ ದೇವಯ್ಯ ಅಂಥೇಳಿ ಮತ್ತೆ ಆಣೆ ಬೇರೆ ಮಾಡೋದು. ನಿಮ್ಮ ಪ್ರಮಥರ ಮುಂದೆ ಕಿನ್ನರಿ ಬೊಮ್ಮಣ್ಣ ಸಾಕ್ಷಿ, ಕಿನ್ನರಿ ಬೊಮ್ಮಣ್ಣ ಬಿದ್ದಂಸತಿ ಅವನೇ ಸಾಕ್ಷಿ, ನಿಮ್ಮ ಪ್ರಮಥರ ಮುಂದೆ ಕಿನ್ನರ ಬೊಮ್ಮಯ್ಯ ಸಾಕ್ಷಿ, ಇನ್ಮೇಲೆ ನಾನು ತಪ್ಪು ಮಾಡೋದಿಲ್ಲ ಅಂಥೇಳಿ ಬಸವಣ್ಣ ಕಾಲಿಡ್ಕೊಂಡ. ಆದರೆ ಅಷ್ಟು ಸುಲಭವಾಗಿ ಒಪ್ಪೋನಲ್ಲ ಅಲ್ಲಮ್ಮ ಪ್ರಭು, ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಿ 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 ನೋಡುವಂಥದ್ದು. ಅದಕ್ಕೆ ಹೇಳ್ತಾರೆ ಲಿಂಗಾರ್ಚನೆ ಮಾಡ್ಕೊಂಡು ಕೂತಿದ್ದಾರಲ್ಲ ಬಸವಣ್ಣ, ಅದಕ್ಕೆ ಹೇಳ್ತಾರೆ ಜಂಗಮವಿ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ, ಬಸವಣ್ಣನ ಕೇಳುದು ಜಂಗಮವಿ ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ, ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ, ಪ್ರಾಣವ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ, ಶರಣರು ಬಂದು ಬಾಗಿಲಲ್ಲಿ ನಿಂತಿರಲು ತನ್ನ ತಾ ಮರದಿಪ್ಪವರ ಕಂಡಡೆ ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯ್ಕದೆ ಮಾಡ್ಪನೆ. ಹೆದರಿಕೆನೂ ಇದೆ, ಬುದ್ಧಿವಂತಿಕೆ ಮಾತು ಇದೆ. ಜಂಗಮವು ಹೊರಗಿರಲು ಎರಡಿದೆ, ಸ್ಥಾವರ ಜಂಗಮ ಅಂತ ಹೇಳುದು. ಜಂಗಮ ಅಂದ್ರೆ ಯಾವಾಗಲೂ ಚರಿಸುವಂಥದ್ದು, ಚೈತನ್ಯ ಒಂದು ಕಡೆ ಇರುವಂಥದ್ದಲ್ಲ, ಚರಿಸುವಂಥದ್ದು. ಯಾವುದು ಸ್ಥಾವರ ಅಂದರೆ ಒಂದು ಕಡೆ ಇರುವಂಥದ್ದು, ಅದಕ್ಕೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣ ಹೇಳಿದರು. ಸ್ಥಾವರ ಅಂದರೆ ಗುಡಿ ಕಟ್ಬೋದು ನಾನು, ಗುಡಿ 100 ವರ್ಷ ಬಿದ್ದು ಹೋಗ್ಬೋದು, ಗುಡಿ ಹೋಗ್ತದೆ, ಆದರೆ ಒಳಗಿನ ಚೈತನ್ಯ ಬಿದ್ದು ಹೋಗೋದಿಲ್ಲ. ಜಂಗಮವಾಗಿದ್ದಂಥ ಚೈತನ್ಯ ಯಾವಾಗಲೂ ಇರುವಂಥದ್ದು, ಸ್ಥಾವರವಾಗಿರುವಂಥದ್ದು ಬೀಳ್ಬೋದು ಯಾವತ್ತಾದರೂ. ಅದಕ್ಕೆ ಹೇಳ್ತಾನೆ ಜಂಗಮವು ಹೊರಗಿರಲು ಲಿಂಗಾರ್ಚನೆ ಯಾವುದಯ್ಯ, ಹೊರಗಿರುವಂತಹ ಸಾಕ್ಷಾತ್ ಶಿವನ ಅವತಾರ ಹೊರಗಡೆ ಚೈತನ್ಯ ಹೊರಗಡೆ ಇರಬೇಕಾದ್ರೆ ನೀನು ಹೇಳ್ಕೊಂಡು ಕೂತಿದ್ಯಾನೆ, ಅದೆಂತ ಅರ್ಚನೆ ಮಾಡ್ತೀಯೋ ನೀನು ಅಂತ ಹೇಳ್ಬಿಟ್ಟು ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ, ಪ್ರಾಣ ಹೊರಗಿಟ್ರೆ ಒಳಗಿರಿದ ಏನಾದರೂ ದೇಹದೊಳಗೆ ಏನೂ ಇಲ್ಲ, ಪ್ರಾಣ ಹೊರಗೆ ಹೋದ ತಕ್ಷಣ ಅದು ಚೈತನ್ಯ ಇಲ್ಲ, ಅದು ನಿಶ್ಚಿತ ನಿಶ್ಚಿಷ್ಟಿತ ಆಗಿಬಿಡ್ತದು. ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹ ಉಂಟೆ, ಆಡುವಂಥ ದೇಹ ಉಂಟೆ ಯಾವುದಾದರೂ, ಶರಣರು ಬಂದು ಬಾಗಿಲಲ್ಲಿ ನಿಂತಿರಲು, ಬಂದು ಬಾಗಿಲಲ್ಲಿ ನಿಂತುಕೊಂಡಾಗ ತನ್ನ ತಾ ಮರೆದಿಪ್ಪ ಅವರ ಕಂಡರೆ, ಅವ್ರನ್ನ ಮರೆತು ನಿಂತ ಅವ್ರನ್ನ ಕಂಡ್ರೆ ನಮ್ಮ ಗುಹೇಶ್ವರ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಗುಹೇಶ್ವರ ಲಿಂಗ ಒಡೆಯ ಹಾಯ್ಕದೆ ಮಾಡ್ಪನೆ. ಚೆನ್ನಾಗಿ ಬುದ್ಧಿ ಕಲಿಸೋದಿಲ್ವಾ ನಿಮಗೆ ಅಂತ ಹೇಳಿದಂತೆ ಅವನು. ಅಲ್ಲಮ್ಮ ಪ್ರಭು ಮಾತು ಮುಗಿಯೋದ್ರೊಳಗೆ ಕರಗಿ ಹೋಗ್ಬಿಟ್ಟಿದ್ದಾನೆ ಬಸವಣ್ಣ, ಮೊದಲೇ ಕಾಲಿಡ್ಕೊಂಡಿದ್ದಾನೆ, ಈಗ ಇನ್ನು ಬಿಡೋದಿಲ್ಲ, ಇನ್ನೂ ಜೋರಾಗಿ ಹೇಳ್ದ, ತಾನು ಬೈಕೋತಾನೆ ಅವ್ರು ಹೊಗಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು, ಬಸವಣ್ಣ ನಾನು ಚೆನ್ನಾಗಿಲ್ಲ, ನಾನು ಭಾಳ ಮರುವಾಗ್ಬಿಟ್ಟಿದ್ದೆ, ಕೆಟ್ಟೋಗಿದ್ದೀನಿ ನಾನು, ನೀನೇ ಉದ್ಧಾರ ಮಾಡ್ಬೇಕು ನನ್ನ ಅಂತ ಹೇಳ್ಕೊಂಡು, ನಾನು ಮರವೆಯ ಮರುಳು ಸಂತತ ನೀನೇ ಅರಿವಿನ ತಿರುಳು, ತಿಳಿವಡೆ ನಾನು ರಂಜಕ ಅಖಿಲರರಿಯಲು ನೀನು ನಿರಂಜಕನು, ನಾನು ಭಾವಿಸೆ ಪಶು ವಿಚಾರಿಸೆ ನೀನು ಪಶುಪತಿ, ಎನ್ನ ತಪ್ಪನು ನೀನೇ ತಿದ್ದುವುದನ್ನುತ ಮೈಯಿಕ್ಕಿದನು ಬಸವಣ್ಣ. ಅಲ್ಲಮ್ಮ ಪ್ರಭುಗೆ ಆ ಸಿಟ್ಟು ಬಂದಿದೆ ಅನ್ಕೊಂಡು, ಸಿಟ್ಟು ಬಂದಿರಲ್ಲ ಅಲ್ಲಮ್ಮ ಪ್ರಭುಗೆ, ಪರೀಕ್ಷೆ ಮಾಡುವಂಥ ವಿಧಾನ ಅದು. ಹೇಳಿದಾಗ ನಾನು ಮರವಯ್ಯ ಮರುಳು, ನಾನು ಮರ್ತು ಹೋಗ್ತದೆ ಮರುಳು, ನಾನು ಮೊದಲೇ ಬರೀ ಮರ್ತು ಹೋಗ್ತೀನಿ, ನಾನು ಮರ್ತು ಹೋಗ್ತದೆ ನನಗೆ. ಸಂತತ ನೀನೇ ಅರಿವಿನ ತಿರುಳು, ಆ ಜ್ಞಾನ ತಿಳುವು ಅದರ ತಿರುಳು ನೀನೇ. ತಿಳಿವಡೆ ನಾನು ರಂಜಕ, ನನ್ನ ಮನಸ್ಸು ಸಂತೋಷ ಬಯಸ್ತದೆ, ರಂಜಕ ನಾನು, ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಡ್ತದೆ. ಅಖಿಲರರಿಯಲು ಜಗತ್ತಿಗೆಲ್ಲ ಗೊತ್ತಿರೋ ಹಾಗೆ ನೀನು ನಿರಂಜಕನು, ನಿನಗೆ ಯಾವುದು ಬೇಕಾಗಿಲ್ಲ, ಯಾವುದು ರಂಜನೆ ಬೇಕು ದಾಟಿದ್ದವನು ನೀನು. ನಾನು ಭಾವಿಸೆ ಪಶು, ನಾನೊಬ್ಬ ಪಶು ಇದ್ದ ಹಾಗೆ, ವಿಚಾರಿಸೆ ನೀನು ಪಶುಪತಿ, ನನ್ನಂಥ ಪಶುಗಳಿಗೆ ನೀನು ಪತಿಯಾಗಿದ್ದಂಥವನು, ರಕ್ಷಣೆ ಮಾಡುವಂಥವನು ಪಶುಪತಿ, ಎನ್ನ ತಪ್ಪನು ನೀನೇ ತಿದ್ದುವುದನ್ನುತೆ ಮೈ ಇಕ್ಕಿದನು ಬಸವಣ್ಣ.
ಅಷ್ಟಕ್ಕೆ ಬಿಡ್ತಾನೆ ಅವನು. ಇನ್ನು ತಪ್ಪೋದಿಲ್ಲ, ಬಸವಣ್ಣ ಮಾತು ಕೊಟ್ಟ, ಇನ್ನೊಂದು ತಪ್ಪೋದಿಲ್ಲ, ನಿನ್ನ ಪಾದ ಆಣೆ ಮಾಡಿದ್ದೇನಲ್ಲ, ಇನ್ನು ತಪ್ಪೋದಿಲ್ಲ, ಮಾತು ಕೊಟ್ಟೆ ನಿಮಗೆ, ಮಾತು ಕೊಟ್ಟೆ ಅಂತ ಹೇಳ್ದ. ಮಾತು ಕೊಟ್ಟೆ ಅಂದ ತಕ್ಷಣ ಮತ್ತೆ ತಲೆಮಗೆ ಸಿಟ್ಟು ಬಂತು. ಮಾತು ಕೊಟ್ಟೆ ಅಂದ್ರೆ ಯಾಕೆ ಸಿಟ್ಟು ಬಂತು ಅಂದರೆ, ಏನು ಕೇಳಿಕೊಟ್ಟೆ ಮಾತು, ನೀನು ಯಾರನ್ನು ಕೇಳಿಕೊಟ್ಟೆ ಮಾತು, ಯಾರು ಮಾತದು? ಆ ನೋಡಿ, ಅಹಂಕಾರದ ಒಂದು ಚೂರು ಚಿಗುರಿದ್ರು ಕೂಡ ಅದನ್ನು ಸುಟ್ಟು ಬಿಡಬೇಕಲ್ಲ. ನಮ್ಮ ಪ್ರಭು ಹೇಗೆ ಹೇಳ್ತಾನೆ ನೋಡಿ, ನೀನು ಕೊಡ್ತೀನಂಗಿಲ್ಲಪ್ಪ, ಕೊಟ್ಟ ಭಾಷೆ ಕೊಟ್ಟಿಲ್ಲ, ಇದು ಮಾಡ್ತೀನಿ, ಮಾತು ಕೊಟ್ಟೆ ನಿನಗೆ, ಭಾಷೆ ಕೊಟ್ಟೆ ಅಂತ ಹೇಳಿದೆಲ್ಲ. ಅದಕ್ಕೆ ಪರೀಕ್ಷೆ ಮಾಡೋ ಪ್ರಶ್ನೆ ಹೇಗಿದೆ ನೋಡಿ, ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದೆಯೋ ಬಸವಣ್ಣ, ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಎಷ್ಟು ಚೆನ್ನಾಗಿದೆ ನೋಡಿ, ಮಾತು ಕೊಟ್ಟೆ ಅನ್ನಲ್ಲ ಇವನು, ಭಾಷೆ ಕೊಟ್ಟೆ ನಿನಗೆ ಅಂತ. ಏನು ಕೊಟ್ಟೆ ನೀ ಭಾಷೆ, ಯಾರದು ಭಾಷೆ ನೀ ಕೊಡೋದು, ನೀನು ಯಾರದದು ನೋಡಿ. ಮೇರುಗಿರಿಗಳೆಲ್ಲವೂ, ಜಗತ್ತಿನಂತಹ ದೊಡ್ಡ ದೊಡ್ಡ ಪರ್ವತಗಳೆಲ್ಲವೂ ಪ್ರಮಥರೊಡವೆ, ಅವರೊಡವೆಗಳು, ಅವರ ಆಭರಣ. ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಹಿರಿಯರಿದ್ದಾರಲ್ಲ ದಾರ್ಶನಿಕರು, ಅವರೊಡವೆ ಎಲ್ಲನು. ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಎಲ್ಲ ಲಿಂಗಕ್ಕೆ ಸೇರಿದಂಥದ್ದು ಚತುರ್ದಶ ಭುವನವೆಲ್ಲವೂ. ಅದರೊಳಗೆ ಇರುವಂಥ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಭಗವಂತನ ಸೃಷ್ಟಿ ಅದು. ಕಮ್ಮಟ ಅಂದರೆ ಕಾರ್ಖಾನೆ, ಆ ಕಾರ್ಖಾನೆ ಅಚ್ಚಿನ ಮನೆ, ಬಾಣಸದ ಮನೆ, ಇದೆಲ್ಲ ನಮ್ದಲ್ಲ, ಕರ್ತಾರಂದು. ಕೆಲವು ಪ್ರಮುಖರದಿದೆ, ಕೆಲವರು ಹಿರಿಯರದಿದೆ, ಕೆಲ ಲಿಂಗದ್ದಿದೆ, ಕೆಲವು ಭಗವಂತನದು ಅರಮನೆ ಇದೆ. ಇವೆಲ್ಲ ಆದಮೇಲೆ ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರನ ಸೊಮ್ಮು. ನಿನ್ನ ತನು ಮನ ಧನ ಅಂತೇನಿದೆಯೋ ಅದು ಗುಹೇಶ್ವರನಿಗೆ ಕೊಟ್ಟಂಥ ಸಾಲ, ಅದನ್ನು ಕೊಟ್ಟಿದ್ದಾನೆ. ಅಂಥದ್ರೊಳಗೆ ನಾನು ಕೊಟ್ಟೆ ಎಂದೆಲ್ಲ ನೀನು, ಅದಕ್ಕೆ ಹೇಳ್ತಾನೆ ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ನೀನೇನು ಕೊಟ್ಟೆಪ್ಪ, ಯಾವುದು ನಿಂದಿಲ್ಲ. ಈಗ ನಾನು ವಿಧಾನಸೌಧ ಮತ್ತೊಬ್ಬರಿಗೆ ಬರ್ಕೊಟ್ಟಂಗೆ, ಯಾರ್ದು ವಿಧಾನಸೌಧ ಯಾರು ಬರ್ಕೊಡೋದು? ಹಿಂದಕ್ಕೆಲ್ಲ ಆಗಿದೆ ಆ ಪ್ರಸಂಗ ಎಲ್ಲ ಇದ್ದಾನೆ. ಅಂದರೆ ನನ್ನದು ಅಲ್ಲದನ್ನು ಕೊಡೋದು ನನಗೆ ಅಧಿಕಾರ ಇಲ್ಲ. ಆದರೆ ಬಸವಣ್ಣ ನಾನು ಕೊಟ್ಟೆ ಅಂತಂದಲ್ಲ, ಕೊಟ್ಟೆ ಅಂದ ತಕ್ಷಣ ಹೇಳ್ದ, ಇನ್ನೊಂಚೂರು ಅಹಂಕಾರದ ಮೊಳಕೆ ಉಳಿದಿದೆ ಅಂಥೇಳಿ. ಏನು ಕೊಟ್ಟೆಪ್ಪ ನೀನು, ನಿಂದೇನಾದರೂ ಕೊಟ್ಟೆಯಾ ನೀನು? ಹಿಂದಕ್ಕೊಂದು ಮಾತನ್ನು ನಾನು ಇಲ್ಲೇ ಹೇಳಿದ್ದೆ ಅನಿಸುತ್ತೆ, ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆ ಹೇಳಿದಾಗ, ಕೊಡುವುದು ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ, ಕೊಟ್ಟೆ ಅನ್ನುವಂಥ ಅಹಂಕಾರ ಬಹಳ ಇನ್ನೂ ಕಷ್ಟದ ಕೆಲಸ. ಇಲ್ಲಿ ಬಸವನಗುಡಿಯಲ್ಲಿ ಆದದ್ದನ್ನು ಡಿ ವಿ ಜಿ ಒಂದು ಕಡೆ ಬರೆದಿದ್ರು, ತುಂಬ ನನ್ನ ಹೃದಯಕ್ಕೆ ಮುಟ್ಟಿದಂಥ ಮಾತು, ಅದೆಲ್ಲೋ ಬರದೆ ಕೂಡ ನಾನು ಅದನ್ನು. ಇಲ್ಲೊಬ್ಬರು ವೈಶ್ಯರೊಬ್ಬರಿದ್ದರಂತೆ, ತುಂಬ ದಾನಿಗಳು, ತುಂಬ ದಾನ ಮಾಡಿ ಸಂಸ್ಥೆಗಳಿಗೆ ಸಾಲ ಎಲ್ಲ ಬಂದು ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ದಾನ ಮಾಡೋರು, ತುಂಬ ದಾನ ಮಾಡೋ ಅಭ್ಯಾಸ ಅವ್ರದ್ದು. ಅವ್ರ ಮಕ್ಕಳು ಕೂಡ ವ್ಯಾಪಾರ ಮಾಡೋರು, ಅವರು ಕೂಡ ದಾನ ಮಾಡ್ತಿದ್ರಂತೆ. ಎಲ್ಲ ಚೆನ್ನಾಗಿ ಚೆನ್ನಾಗಿರೋ ಮನೆ, ಹಿರಿಯರಿಗೆ ಸುಮಾರು 80-85 ವರ್ಷ, ಅವ್ರ ಹೆಂಡತಿ ಮುತ್ತೈದೆ ಸುಮಾರು 78-79 ವರ್ಷ. ಆಕೆಗೆ ಮನೆಯಲ್ಲಿ ಆಕೆಯೇ ಅಡುಗೆ ಮಾಡಬೇಕು, ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸೊಸೆಯಂದ್ರ ಕಡೆಯಿಂದ ಅಡುಗೆ ಮಾಡಿಸೋಕೆ ಬಿಡಲ್ಲ ಆಕೆ, ತಾನೇ ಅಡುಗೆ ಮಾಡಬೇಕು. ಅಡುಗೆ ಮಾಡೋದಷ್ಟೇ ಅಲ್ಲ, ತನ್ನ ಯಜಮಾನರಿಗೆ ಗಂಡು ಮಕ್ಕಳಿಗೆ ಊಟಕ್ಕೆ ಹಾಕಿ ನಂತರ ಸೊಸೆಯಂದ್ರಿಗೆ ಊಟ ಬಳಸಿ ಮನೆ ಕೊನೆಗೆ ತಾವು ಊಟ ಮಾಡ್ಬೇಕಂತ ಹಠ. ಹಾಗೆ ಮನೇಲಿ ಯಜಮಾನರು ಹೇಳಿದ್ರು, ವಯಸ್ಸಾಯ್ತು ನಿನಗೆ, ಯಾಕೆ ಕಷ್ಟಪಡ್ತೀಯ ನೀನು, ಅಡುಗೆ ಅವ್ರಿಗೆ ಕರೆಸೋಣ, ಅಡುಗೆ ಮಾಡ್ತಾರೆ, ಅನುಕೂಲ ಇದೆ, ಭಗವಂತ ಕೊಟ್ಟಿದ್ದಾನೆ. ಇಲ್ಲ ಇಲ್ಲ, ನಾನು ಕೈ ಕಾಲು ಗಟ್ಟಿದ್ರು ನಾನೇ ಮಾಡಬೇಕು, ಗಟ್ಟಿರೋ ತನಕ ಮಾಡ್ತೀನಿ ಅಂತ ಅಡುಗೆ ಮಾಡೋರಂತೆ. ಮಾಡಿ ಎಲ್ಲರಿಗೂ ಬಡಿಸಿದ ಮೇಲೆ ತಾನು ಸುಮಾರು 12-12:30 ಹೊತ್ತಿಗೆ ಎಲೆ ಹಾಕ್ಕೊಂಡು ಊಟಕ್ಕೆ ಕೂತ್ಕೋಬೇಕು. ತನಗೆಷ್ಟು ಬೇಕು ಊಟಕ್ಕೆ ಅಂತ ಬಡಿಸ್ಕೊಳ್ಳೋದು ಎಲೆಯಲ್ಲಿ. ಎಲ್ಲ ಬಡಿಸ್ಕೊಂಡಾದ್ಮೇಲೆ ಉಡುಕಿ ಸಾಮಾನು ತೆಗೆದು, ಆ ಬಡಿಸ್ಕೊಂಡಿದ್ರಲ್ಲ ಎಲೆಯಲ್ಲಿ, ಅದ್ರ ಎಲ್ಲವನ್ನು ಒಂದೊಂದು ತುತ್ತು ತೆಗೆದು ಸ್ವಲ್ಪ ಸ್ವಲ್ಪ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಹೊರಗಡೆ ಹೋಗಬೇಕು. ಎಲೆಯಲ್ಲಿ ಬಡಿಸ್ಕೊಂಡದ್ದನ್ನು ತೆಗೆದು ಹೊರಗಡೆ ಹೋಗಿ ಯಾರೊಬ್ಬರು ಭಿಕ್ಷಕರು ಇರೋರು, ದಿನ ಹಾಕ್ತಾರೆ ಅಂತ ಗೊತ್ತಿದ್ದು ಯಾರೊಬ್ಬರು ಬರೋರು, ಅವ್ರಿಗೆ ಹಾಕಿಬಿಟ್ಟು ಆಮೇಲೆ ಬಂದು ಊಟ ಮಾಡೋದು. ಮನೆಯಲ್ಲಿ ದೊಡ್ಡ ತಕರಾರಾಗೋದು ಇದ್ರ ಬಗ್ಗೆ, ಏನು ಮೊದಲೇ ಊಟ ಇಷ್ಟು ಕಮ್ಮಿ ಮಾಡ್ತೀಯ ನೀನು, ಇನ್ನೂ ಬೇಕಾದ್ರೆ ಸಾಮಾನು ಉಳಿದಿದೆಯಲ್ಲ, ಬೇಕಾದಷ್ಟು ಅನ್ನ ಇದೆ, ಎಲ್ಲ ಇದೆ, ಅದನ್ನೇ ಕೊಡ್ಬೋದಲ್ಲ, ಎಲೆಯಲ್ಲಿ ಹಾಕ್ಕೊಂಡದ್ದು ಯಾಕೆ ಕೊಡ್ತೀಯ ನೀನು ಅಂತ ಕೇಳಿದಾಗ ತಾಯಿ ಹೇಳಿದ್ರಂತೆ, ಅದನ್ನು ಡಿ ವಿ ಜಿ ತುಂಬ ಮನಸ್ಸಿಗೆ ನೆನೆಸ್ಕೊಂಡಿದ್ದಾರೆ ಅದನ್ನು. ಆಕೆ ಹೇಳಿದ್ದೇನು ಅಂದರೆ, ಹೌದು ನೀವು ದಾನ ಮಾಡ್ತೀರಿ, ನಿಮ್ಮ ಪುಣ್ಯ ಅದು, ಗಂಡ ಹೇಳಿದ ನೀನು ಕೊಡ್ಬೇಕಾದ್ರೆ ದುಡ್ಡು ನಿನಗೆ ಇಷ್ಟು ಕೊಡ್ತೀನಿ, ಅದು ನಿಮ್ಮ ದುಡ್ಡು, ನಂದಲ್ಲ ಅದು, ನಿಮ್ಮ ದುಡ್ಡು ಕೊಟ್ಟರು ನನಗೇನು ಪುಣ್ಯ ಬರುತ್ತೆ ನೋಡಿ. ನಾನು ಪರಿಶ್ರಮದಿಂದ ಅಡುಗೆ ಮಾಡ್ತೇನೆ, ನನ್ನ ಶ್ರಮದಿಂದ ಅಡುಗೆ ಮಾಡ್ತೇನೆ, ನನ್ನ ಶ್ರಮ ಅದು, ಅದೆಲ್ಲ ಕೊಡೋಕೆ ನನಗೆ ಅಧಿಕಾರ ಇಲ್ಲ. ನನ್ನ ತಟ್ಟೆಗೆ ಬಡಿಸ್ಕೊತೀನಿ ನೋಡಿ ಎಲೆಗೆ, ನಾನು ನನಗೋಸ್ಕರ ಅಂತ ಬಡಿಸ್ಕೊಂಡಿದ್ದೇನೆ, ಅದರೊಳಗಿಂತ ತೆಗೆದುಕೊಟ್ರೆ ನಾನು ದಾನ ಮಾಡಿದ ಹಾಗೆ, ಉಳಿದಿದ್ರಲ್ಲಿ ಕೊಟ್ಟರೆ ದಾನ ಅಲ್ಲ ಅದು.
ದಾನದ ಡೆಫಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಮಲ್ಲಿ ಹೆಚ್ಚಾಗಿರೋದನ್ನು ಕೊಟ್ಟರೆ ದಾನ ಅಲ್ಲ ಅದು, ನಿಮ್ಮಲ್ಲಿ ಅವಶ್ಯಕವಾಗಿರೋದ್ರೊಳಗೆ ನಿಮ್ಮಲ್ಲಿಂದ ತೆಗೆದು ಕೊಟ್ಟರೆ ಮಾತ್ರ ದಾನ, ಅದು ಮಾತ್ರ ಒಪ್ಪಿಗೆ ಆಗುವಂಥದ್ದು. ಅದನ್ನು ಆ ರೀತಿಯಲ್ಲಿ ಬಸವಣ್ಣ ಕೇಳ್ತಾನೆ. ನಿಮ್ಗೆ ಯಾವುದೂ ಅಲ್ಲ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲೊಂಗದ ಸಮ್, ಗುಹೇಶ್ವರರಿಂದ ಕೊಟ್ಟಂತಹದ್ದು ನಿನಗೆ ಬಳವಳಿ ಅದು. ನೀನು ಯಾವುದು ಕೊಟ್ಟು ಭಕ್ತನಾದಿಯೋ ಬಸವಣ್ಣ, ನೀನು ಯಾವುದು ಕೊಟ್ಟೆಪ್ಪ ನೀನು ಅಂದರೆ, ಕೊಡಬೇಕಾದ್ರೆ ನಿನ್ನದಾದದ್ದನ್ನು ಮಾತ್ರ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ಅಹಂಕಾರ ಬಲೂನಿಗೆ ಒಂದು ಪಂಕ್ಚರ್ ಮಾಡಿದ ಅಲ್ಲಮ್ಮ ಪ್ರಭು. ಮುಂದೆ ಇಂಥ ಭಕ್ತ ಶಿರೋಮಣಿ ಪ್ರಶ್ನೆ ಬರುತ್ತೆ, ಭಕ್ತ ಶಿರೋಮಣಿ ಬಸವಣ್ಣ ಅವನು ಯಾಕೆ ಪರೀಕ್ಷೆ ಮಾಡಬೇಕಾಗಿತ್ತಿಷ್ಟು? ನಾವು ಸಾಮಾನ್ಯವಾಗಿ ಎಲ್ಲ ಸಾಮಾನ್ಯರು ಪ್ರಶ್ನೆ ಕೇಳ್ಕೊಳ್ಳೋದುಂಟು. ಒಳ್ಳೆಯವರಿಗೆ ತೊಂದರೆ ಬರುತ್ತಲ್ರಿ ಯಾವಾಗಲೂ, ಭಗವಂತ ಪರೀಕ್ಷೆ ಮಾಡೋದು ಒಳ್ಳೆಯವ್ರನ್ನೇ, ಉಳಿದ್ರೆ ಹಂಗೆ ಅಡ್ಡಾಡ್ತಿರ್ತಾರೆ ಆರಾಮಾಗಿ. ಸತ್ಯವಂತರಿಗಿದು ಕಾಲವಲ್ಲ ಅಂತ, ಅಜ್ಞಾನಿ ಮೂಢರಿಗೆ ಹರಿ ನಿನ್ನ ಬಲವೋ ಅಂತ ಒಂದು ಹಾಡಿದ್ರು. ಎಲ್ಲ ಬಿಟ್ಟು ಒಳ್ಳೆಯವ್ರಿಗೆ ಯಾಕೆ ಕಾಣಬೇಕು? ಪಾಪ ರಾಮನಿಗೆ ಯಾಕೆ ವನವಾಸ, ಕೃಷ್ಣನಿಗೆ ಪರೀಕ್ಷೆ ಎಲ್ಲನೂ, ಪಾಂಡವರಿಗೆ ವನವಾಸ, ದುರ್ಯೋಧನ ಆರಾಮಾಗಿದ್ದ, ಆರಾಮಾಗಿದ್ದ ಅವನು ಹಸ್ತಿನಾವತಿಯಲ್ಲಿ, ಯಾಕೆ ತೊಂದರೆ ಇದು? ಭಕ್ತ ಭಗವಂತ ಇಂಥವ್ರು ಒಳ್ಳೆಯವ್ರನ್ನ ಯಾಕೆ ಪರೀಕ್ಷೆ ಮಾಡಬೇಕು ಅಲ್ಲಮ್ಮ ಪ್ರಭು ಅಂತ ಮಾತು ಬರ್ತದೆ. ಅದಕ್ಕೆ ಉತ್ತರ ಕೊಡ್ತಾನೆ ಗುಹೇಶ್ವರು ಅಲ್ಲಮ್ಮ ಪ್ರಭು. ಆ ಮಾತನ್ನು ಕೇಳಬೇಕು ಸರ್, ಅದ್ಭುತ ಅನಿಸುತ್ತೆ ಮಾತು. ಮಾತು ಒರಟ ಅನಿಸಿದರೂ ಎಷ್ಟು ಸತ್ಯ ಇದೆ ಅದರೊಳಗೆ. ಸೂಳೆ ಹಲಬರನು ಉಳಿದಳೆ ಎಂದು ನಿಂದಿಸುವರಿಲ್ಲ ಕೇಳ. ಸಿದ್ದರಾಮಯ್ಯ ಕೇಳ್ತಾನೆ, ಯಾಕಷ್ಟು ಪರೀಕ್ಷೆ ಮಾಡ್ತೀವಿ ಬಸವಣ್ಣನ? ಆತ ಸಾಧು, ದೊಡ್ಡ ಸಂತ, ಆತ ಮಹಾಶರಣ, ಕೂಡಲ ಸಂಗಮದಲ್ಲಿ ಸೇರ್ಕೊಂಡಂಥವನು, ಅವನು ಯಾಕೆ ಪರೀಕ್ಷೆ ಮಾಡ್ತೀಯ ಅಂದಾಗ ಆ ಮಾತನ್ನು ಹೇಳ್ತಾನೆ. ಸೂಳೆ ಹಲಬರನು ಉಳಿದಳೆಂದು ನಿಂದಿಸುವರಿಲ್ಲ ಕೇಳ. ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬನ ಮುಖವ ನೋಡಿದರೆ ಅವಳ ಚಾಂಡಾಲ ಗಿತ್ತಿ ಎಂಬುದು ಲೋಕವೆಲ್ಲವು. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. ಸಜ್ಜನ ಸದ್ಭಕ್ತ ನೆಡಹಿದಡೆ ಅದು ಸೈರಿಸಬಾರದು ಕೇಳ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ಅತ್ತತ್ತ ನೀನೇ ಭಕ್ತನಾದ ಕಾರಣ ಮನ ನೊಂದಿತ್ತು ಕಾಣ ಸಂಗನ ಬಸವಣ್ಣ. ಈ ಮಾತು ಎಷ್ಟು ಚೆಂದ ಇದೆ ನೋಡಿ. ಕೆಟ್ಟವರಿದ್ದರೆ ಅವ್ರು ಕೆಟ್ಟರೆ ಯಾರಿಗೂ ದುಃಖ ಆಗೋದಿಲ್ಲ. ಸೂಳೆ ಹಲಬರನು ಉಳಿದಳೆಂದು ನಿಂದಿಸುವರಿಲ್ಲ ಕೇಳ. ಒಬ್ಬ ವೈಶ್ಯೆ ಸಾಕಷ್ಟು ಜನರನ್ನ ಹಾಳು ಮಾಡಿದ್ಲು ಅಂಥೇಳಿ ಯಾರೂ ನಿಂದನೆ ಮಾಡೋದಿಲ್ಲ. ಆಕೆ ಕೆಟ್ಟ ಹೋಗಿದ್ದಾಳೆ ಅಂತ ನಿಂದನೆ ಮಾಡೋದಿಲ್ಲಂತೆ. ಆದರೆ ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬನ ಮುಖವ ನೋಡಿದರೆ ಅವಳ ಚಾಂಡಾಲ ಗಿತ್ತಿ ಎಂಬುದು ಲೋಕವೆಲ್ಲವು. ಪತಿವೃತ್ತಿ ಆದವಳು ಆಕೆ ಕೆಟ್ಟ ಹೋಗಿದ್ದಾಳೆ. ಆಕೆ ಏನು ಮಾಡಿದ್ರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಹಾಳಾಗಿ ಹೋಗಿದೆ ಜೀವ, ಅದು ಬಿದ್ದು ಹೋಗಿದೆ ಕೆಳಗೆ ಅಂತ ಬಿಡ್ತಾರೆ. ಆದರೆ ಪತಿವೃತ್ತೆ ತನ್ನ ಗಂಡನ ಮುಖವನ್ನಲ್ಲದೆ ಮತ್ತೊಬ್ಬರ ಮುಖವನ್ನು ನೋಡಿದರೆ ಚಾಂಡಾಳ ಗಿತ್ತಿ ಅಂತಾರೆ. ಯಾಕೆಂದರೆ ಪತಿವೃತ್ತಿ ಹಂಗಿರಬೇಕಾಗಿಲ್ಲ ಅಂತಂತಾರೆ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಭಕ್ತರಿದ್ದಾರೆ ಬೇಕಾದಷ್ಟು ಜನ. ಭಕ್ತರು ಕೆಲವು ಬೇರೆ ಭಕ್ತರು ಹೇಗಿರ್ತಾರೆ ಅಂದರೆ, ಕೆಲವು ಭಕ್ತರು ಕೀರ್ತಿ ಪಡ್ಕೊಳ್ಬೇಕು ಅಂತ ಹೋಗ್ತಾರೆ. ಸಿದ್ದರಾಮಯ್ಯ ಹೇಗೆ ಮಾಡಿದ ಮೊದಲು ಹಾಗೆ ಕೀರ್ತಿ ಬೇಕು ಅಂತ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ, ಕೀರ್ತಿ ಬರಲಿ ಅಂತ ಕೆಲಸ ಮಾಡುವಂಥ ಭಕ್ತ ತಪ್ಪಿದೊಡೆ ಅವನು ತಪ್ಪು ಮಾಡಿದರೆ ಅದ ಮನಕ್ಕೆ ತರಲಿಲ್ಲ, ಮನಸ್ಸಿಗೆ ಹಚ್ಕೊಳ್ಳಿಲ್ಲ, ಪಾಪವನ್ನು ಹಣೆ ಬಾರನೇ ಅಷ್ಟು ಕೀರ್ತಿಗೋಸ್ಕರ ಮಾಡ್ತಾನೆ ಮಾಡ್ಕೊಂಡು ಹೋಗಲಿ ಅಂದ್ಬಿಡ್ತೇನೆ ನಾನು. ಆದರೆ ಸಜ್ಜನ ಸದ್ಭಕ್ತ ನೆಡಹಿದಡೆ, ಒಳ್ಳೆ ಸಜ್ಜನರಾದವ ಸದ್ಭಕ್ತ ಎಡವಿದರೆ ಅದ ಸೈರಿಸಬಾರದು ಕಾಣ. ಹೇಗಿದೆ ನೋಡಿ, ಯಾರು ಸಜ್ಜನರಿದ್ದಾರೋ ಯಾರು ಸಾಧಕರಿದ್ದಾರೋ ಅವರು ತಪ್ಪಿದರೆ ತಕ್ಷಣ ತಿದ್ದಬೇಕು ಅದನ್ನು, ಯಾಕಂದ್ರೆ ಅವರಿಂದ ಜಗಕ್ಕೆ ಒಳ್ಳೇದಾಗ್ತದೆ. ಇವರು ಕೆಟ್ಟ ಹೋಗಿದ್ದಾರೆ, ಬಿಟ್ಬಿಡಿ ಅವ್ರನ್ನ ತಲೆ ಕೆಡಿಸ್ಕೊಳ್ಬೇಡಿ ಅವ್ರನ್ನ. ಸಜ್ಜನ ಸದ್ಭಕ್ತ ನಡಹಿದಡೆ ಅದ ಸೈರಿಸಬಾರದು ಕೇಳ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ಅತ್ತತ್ತ ಅಂದರೆ ಆದಿಗಿಂತ ಹಿಂದ ಬಹಳ ಹಿಂದಿಂದ ನೀನೇ ಭಕ್ತನಾದ ಕಾರಣ, ಬಸವಣ್ಣನ ಹೇಳ್ತಾರೆ ನೀನೇ ಭಕ್ತನಾದ ಕಾರಣ ಮನ ನೊಂದಿತ್ತು ಕಾಣ ಸಂಗನ ಬಸವಣ್ಣ. ನೀನು ಹಂಗೆ ಮಾಡಬಾರ್ದಪ್ಪ, ಯಾರೋ ಮಾಡಿದ್ರೆ ನಡೀತದೆ. ಎಷ್ಟು ಸಲ ಅನ್ನಲ್ಲ, ನೀವು ಹಿಂಗೆ ಮಾಡ್ತೀರಿ ಅಂದ್ಕೊಂಡಿರಲಿಲ್ಲ ಸರ್ ಅಂತಾರೆ ಕೆಲವರು ಅಲ್ವಾ. ನೀವು ಹಿಂಗೆ ಮಾಡಲಿಲ್ಲ ಅಂದರೆ ಏನು ಸ್ಪೆಷಲ್ ಇವ್ರದ್ದು ಅಂದರೆ, ಉಳಿದವ್ರು ತಪ್ಪು ಮಾಡಿದ್ರೆ ನಡೀತದೆ, ಇವ್ರು ಮಾಡಬಾರ್ದು. ಉನ್ನತಿಗೆ ಹೋಗೋದು ಭಾಳ ಸುಲಭ, ಕಷ್ಟದ ಕೆಲಸ 30 ವರ್ಷ 40 ವರ್ಷ ತೊಗೊಳ್ಳುತ್ತೆ ಒಂದು ಸಾಧನೆ ಮಾಡಿ ಒಂದು ಮೇಲೆ ಹೋಗೋದಕ್ಕೆ. ಕೆಳಗೆ ಬೀಳೋದಕ್ಕೆ ಒಂದೇ ಕ್ಷಣ, ಮೇಲೆ ಹೋದಾಗ ಎಚ್ಚರ ಹೆಚ್ಚಾಗಿರ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ನೀನು ಆದಿಯಿಂದ ಅತ್ತತ್ತ ಅವತ್ತಿನಿಂದ ನಮ್ಮ ಗುಹೇಶ್ವರ ಲಿಂಗಕ್ಕೆ ಭಕ್ತ ಕಣ, ನೀನು ತಪ್ಪು ಮಾಡಬಾರ್ದಯ್ಯ. ಈಗ ನೋಡಿ, ಮೆಷರ್ಸ್ ಆಫ್ ಯಾರ್ಡ್ ಸ್ಟಿಕ್ಸ್ ಅಂತ ಇರ್ತದೆ. ಧರ್ಮರಾಜನ ಆಸ್ಥಾನದಲ್ಲಿ 4 ಜನ ಒಂದು ತಪ್ಪು ಮಾಡಿದರು, ದೊಡ್ಡ ತಪ್ಪು ಮಾಡಿದರು 4 ಜನ ಸೇರಿಕೊಂಡು. ಅದನ್ನು ಧರ್ಮರಾಜ ದರ್ಬಾರಿ ಕರ್ಕೊಂಬಂದ ಅವ್ರನ್ನ. ಯಾರ್ಯಾರು? ಒಬ್ಬ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯ, ಒಬ್ಬ ವೈಶ್ಯ, ಒಬ್ಬ ಶೂದ್ರ.
ನಾಲ್ಕು ಜನ ಹಿಡ್ಕೊಂಬಂದ್ರು, ಒಂದೇ ತಪ್ಪು ಮಾಡಿದವರು ನಾಲ್ಕು ಜನ ಕರ್ಕೊಂಬಂದಾಗ ಧರ್ಮರಾಜನಿಗೆ ನ್ಯಾಯ ಕೊಡು ಅಂತ ಹೇಳಿದ್ರಂತೆ. ಆ ಧರ್ಮರಾಜನ ನ್ಯಾಯ ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಹೇಳಿದಂತೆ, ಈ ಶೂದ್ರ ಇದ್ದಾನಲ್ಲ ಅವನ ಜೈಲಲ್ಲಿ ಹಾಕಿಬಿಡಿ ಒಂದು ತಿಂಗಳು ಸಾಕು, ಆಮೇಲೆ ಬೇಕಾದ್ರೆ ಬಿಡಿ ಅವನು ಅಂದರು. ಆ ವೈಶ್ಯ ಅವನಿಗೊಂದು 50 ಚಡಿ ಏಟು ಹೊಡೆದು ಒಂದು ವರ್ಷ ಜೈಲಲ್ಲಿ ಇಡ್ರಿ ಅವನು. ಈ ಕ್ಷತ್ರಿಯನ್ನ ಗಲ್ಲಿಗೆ ಹಾಕಿಬಿಡಿ, ಅವನು ಗಲ್ಲಿಗೆ ಹಾಕಿಬಿಡಿ ಅವನು ಬೇಡ. ಈ ಬ್ರಾಹ್ಮಣನ ಇನ್ನೊಮ್ಮೆ ರಾಜ್ಯದಲ್ಲಿ ಕಾಲಿಡದಂಗೆ ಬಹಿಷ್ಕಾರ ಹಾಕಿ ಹೊರಗಡೆ ಅವನು ಅಂತ ಹೇಳಿದ. ಯಾಕೆ ಬೇರೆ ಬೇರೆ ಶಿಷ್ಯ ಎಲ್ರಿಗೂ? ಧರ್ಮರಾಜ ಹೇಳ್ತಾನೆ, ಯಾರು ಜವಾಬ್ದಾರಿಯಲ್ಲಿ ಇರ್ತಾರೋ, ಎತ್ತರದ ಸ್ಥಾನದಲ್ಲಿ ಇರ್ತಾರೋ ಅವರು ತಪ್ಪಬಾರದು. ಪಾಪ ಶೂದ್ರ ಏನು ಮಾಡ್ತಾನೆ, ಹೇಳಿದ್ರು ಮಾಡ್ತಾನೆ ಪಾಪ, ಕೆಲಸ ಮಾಡೋನು. ಈ ಹೊಡೆದು ಅಂದ್ರೆ ಹೊಡೆದ್ಬಿಟ್ಟ ಅವನು ಅಷ್ಟೇ, ಅವನು ಸ್ವಂತ ಬುದ್ಧಿಯಿಂದ ಹೊಡೆದಿದ್ದಲ್ಲ. ಆದ್ರಿಂದ ಸ್ವಲ್ಪ ದಿವಸ ಜೈಲಿಗೆ ಹಾಕಿ ಅವನು ಬುದ್ಧಿ ಬರ್ತೀನಿ ಮಾಡಬಾರ್ದು ಅಂತಾನೆ ಸರಿಯಾಗ್ತಾನೆ. ಇನ್ನೊಬ್ಬ ಅವನು ಗೊತ್ತಿದೆ ತಪ್ಪು ಮಾಡ್ತಿದ್ದೀನಿ ಅಂತ, ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಇವನು ಪ್ರೇರೇಪಣೆ ಮಾಡಿದ್ದಾನಲ್ಲ, ಅವನ ಶಿಕ್ಷೆ ಹೆಚ್ಚಾಗಬೇಕು. ಅವನು ಕ್ಷತ್ರಿಯ, ಅವನು ರಕ್ಷಣೆ ಮಾಡುವಂಥವನ ಜಗತ್ತನ್ನ, ಅವನೇ ತಪ್ಪಿದ್ರೆ ಇನ್ನೇನು ಮಾಡಬೇಕು, ಅವನು ಸರಿಯಾಗಿ ಗಲ್ಲಿಗೆ ಹಾಕ್ಬಿಡಿ ಅವನ. ಈ ಬ್ರಾಹ್ಮಣ ಆದವನು ಒಳ್ಳೆಯದನ್ನು ಚಿಂತೆ ಮಾಡಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಅಂಥದ್ದು ಈ ಕುಭಕ್ತಿ ಮನಸ್ಸು ಮಾಡಿದಾನಲ್ಲ, ಇವನ ಮುಖ ಇನ್ನೊಬ್ಬರು ಎಂದು ನೋಡಿರ್ಬಾರ್ದು, ಹೊರಗೆ ಹಾಕ್ರಿ ಇವನು ಊರು ಜಗತ್ತಿನ ಹೊರಗೆ ಹಾಕ್ರಿ. ಅಂದರೆ ಒಂದೇ ತಪ್ಪು ನಾಲ್ಕು ಜನ ಬೇರೆ, ಶಿಕ್ಷೆ ಯಾಕೆ ಬೇರೆ ಬಂತು ಅಂದರೆ, ಉನ್ನತದ ಸ್ಥಾನದಲ್ಲಿದ್ದವರು ಆ ಸ್ಥಾನಕ್ಕೆ ತಕ್ಕ ಹಾಗೆ ಇರಬೇಕಾದದ್ದು. ಭಕ್ತನಾದಂಥ ಬಸವಣ್ಣ ನೀ ತಪ್ಪಬಾರದು ಅಂತ ಹೇಳಿ, ಬಸವಣ್ಣನ ಅಪೇಕ್ಷೆಯಂತೆ ಅಲ್ಲಮ್ಮ ಪ್ರಭು ಕಲ್ಯಾಣದಲ್ಲಿ ಉಳಿದ್ರು ಸ್ವಲ್ಪ ದಿವಸ. ಉಳಿದು ಹರಿಹರನ ಪ್ರಕಾರ ಬಸವಣ್ಣ ಕಲ್ಯಾಣಕ್ಕೆ ಬಂದದ್ದು ಒಂದೇ ಸಲ, ಬಂದು ಸ್ವಲ್ಪ ದಿವಸ ಇದ್ದು ನಂತರ ಕದಳಿ ವನಕ್ಕೆ ಶ್ರೀಶೈಲಕ್ಕೆ ಹೋಗ್ಬಿಟ್ಟ, ಅಲ್ಲಿ ಐಕ್ಯ ಆದ ಅಂತ ಹರಿಹರ ಹೇಳ್ತಾನೆ. ಆದರೆ ಚಾಮರಸ ಮತ್ತು ಶಿವಗಣ ಪ್ರಸಾದಿಯವರೆಲ್ಲ ಏನು ಮಾಡ್ತಾರೆ ಅಂದರೆ, ಅಲ್ಲಮ್ಮ ಕಲ್ಯಾಣಕ್ಕೆ ಎರಡು ಸಲ ಬಂದ ಅಂತ. ಮೊದಲನೇ ಸಲ ಬಂದಾಗ ಹೇಳಿದ್ದೆ 196,000 ಜನ ಊಟಕ್ಕೆ ಹಾಕಿತ್ತು. ಮುಂದೆ 12 ವರ್ಷ ಹೊರಗಡೆ ಹೋಗಿ ಮತ್ತೊಮ್ಮೆ ಬಂದು ಶೂನ್ಯ ಸಿಂಹಾಸನವನ್ನು ಏರಿದ. ಅಲ್ಲಿ ಅವರು ಬಸವಣ್ಣ ಕಾಯ್ಕೊಂಡಿದ್ದ, ಅಲ್ಲಮ್ಮ ಪ್ರಭು ಬರ್ತಾನೆ ಅನ್ನೋ ಮಾತು ಬರ್ತದೆ. ಅದು ಏನೇ ಇರಲಿ, ಕಲ್ಯಾಣದಲ್ಲಿದ್ದಾಗ ಅಲ್ಲಮ್ಮ ಪ್ರಭು ದೊಡ್ಡ ಕೆಲಸವನ್ನು ಮಾಡಿದ. ಒಂದು ಬಸವಣ್ಣ ಆರ್ಗನೈಸಿಂಗ್ ಎಬಿಲಿಟಿ, ಎರಡು ಬೇಕಾಗತ್ತೆ, ಒಂದು ಸಂಕಲ್ಪ ಶಕ್ತಿ ಬೇಕು, ಒಂದು ಕ್ರಿಯಾಶಕ್ತಿ ಬೇಕು. ಕೆಲಸ ಆಗಬೇಕಾದ್ರೆ ಯಾರೋ ಒಬ್ಬರು ತೀರ್ಮಾನ ಮಾಡಬೇಕು, ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು, ಒಂದು ಕೇಂದ್ರ ಬಿಂದು ಇರಬೇಕು, ಅದರ ಹಿಂದೆ ಕ್ರಿಯಾಶಕ್ತಿ ಬೇಕು, ಜನರನ್ನು ಕೂಡಿಸುವಂಥ ಕೆಲಸ ಬೇಕು, ಆರ್ಗನೈಸಿಂಗ್ ಎಬಿಲಿಟಿ ಬೇಕು. ಬಸವಣ್ಣನವರಿಗೆ ಬಹಳ ಪ್ರೀತಿ, ಸಾಕಷ್ಟು ಕಾಂಟ್ಯಾಕ್ಟ್, ಆರ್ಗನೈಸಿಂಗ್ ಎಬಿಲಿಟಿ. ಅವರ ಪ್ರೀತಿಯಿಂದಾಗಿ ಸಾವಿರಾರು ಜನ ಶರಣರು ಬಸವಣ್ಣ ಕಲ್ಯಾಣಕ್ಕೆ ಬಂದರು. ಅದಕ್ಕೊಂದು ಮೂಲ ಕೇಂದ್ರ ಬೇಕಾಗಿತ್ತು ಎಲ್ಲವನ್ನು ಹಿಡಿಯುವಂಥದ್ದು. ಆ ಕೇಂದ್ರ ಆಧ್ಯಾತ್ಮಿಕ ಶಿಖರ ಆಗಬೇಕು, ಅದಕ್ಕೆ ಅಲ್ಲಮ್ಮ ಪ್ರಭು ಶಿಖರವಾಗಿದ್ದು ಎಲ್ಲರಿಗೂ ಗುರುವಾಗಿದ್ದಂಥವ್ರು. ಅಲ್ಲಿದ್ದಾಗ ಎಷ್ಟೊಂದು ಘಟನೆಗಳಾಗ್ತವೆ, ಒಂದು ಎರಡು ಘಟನೆಗಳನ್ನು ಮಾತ್ರ ನೋಡೋಣ, ಎಲ್ಲ ನೋಡಿಕೊಂಡ್ರೆ ತುಂಬ ಇದೆ. ಅದರ ಮೂಲಕ ಅವ್ರ ಮಾತು ಕೂಡ ಕೇಳ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ. ಎಲ್ಲರಿಗೂ ಮೆಚ್ಚುಗೆ ಆಗುವಂಥ ಒಂದು ಪ್ರಸಂಗ, ಭಾಳ ಚರ್ಚೆ ಆದಂಥ ಪ್ರಸಂಗ ಅಂದರೆ, ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂಥದ್ದು. ಉಳಿದವರು ಪರೀಕ್ಷೆ ಮಾಡಲಿಲ್ಲ ಜಾಸ್ತಿ. ಈಗ ಪ್ರಿನ್ಸಿಪಾಲೇ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಪರೀಕ್ಷೆ ಮಾಡ್ಕೊಂಡು ಕೂತ್ಕೊಂಡು ಉಳಿದವ್ರು ಏನು ಮಾಡ್ತಾರೆ? ಅಲ್ಲಮ್ಮ ಪ್ರಭು ಹೇಗೆ ಪರೀಕ್ಷೆ ಮಾಡ್ತಾರೆ ಅಕ್ಕ ಮಹಾದೇವಿನ ಅಂದರೆ, ಬಹುಶಃ ಯಾರೂ ಮಾಡಲಿಕ್ಕಿಲ್ಲ ಅಲ್ಲಮ್ಮ ಅಕ್ಕ ಮಹಾದೇವಿನ ಪರೀಕ್ಷೆನ. ಅಕ್ಕ ಮಹಾದೇವಿ ಒಳಗೆ ಬಂದು ಅನುಭವ ಮಂಟಪ ಪ್ರವೇಶ ಮಾಡಿದಾಗ ಎಲ್ಲರೂ ನೋಡಿದ್ರಂತೆ, ಮೊದಲನೇ ಬಾರಿ ಒಬ್ಬ ಹೆಣ್ಮಗಳು ಬರ್ತಾ ಇದ್ದಾಳೆ ಅನುಭವ ಮಂಟಪದಲ್ಲಿ ಅಂದಾಗ, ಅಲ್ಲಮ್ಮ ಪ್ರಭು ಒಂದು ಪ್ರಶ್ನೆ, ರತ್ನ ಪರೀಕ್ಷಕನಂತೆ ಅಂತ ಬರೀತಾನ ಅವನು. ರತ್ನ ಪರೀಕ್ಷೆ ಮಾಡುವಂಥ ವ್ಯಾಪಾರಿಯ ಹಾಗೆ ಅಕ್ಕ ಮಹಾದೇವಿ ನೋಡಿದ ತಕ್ಷಣ ಒಂದು ಪ್ರಶ್ನೆಯನ್ನು ಹಾರಿಬಿಟ್ಟ ಅಲ್ಲಮ್ಮ ಪ್ರಭು. ಉದಮದದ ಯೌವನದೊಳು ಒಳಕೊಂಡ ಸತಿ, ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದೊಡೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕುಳ್ಳಿರು, ಅಲ್ಲದಡೆ ತೊಲಗುತ್ತಾಯೆ. ನಮ್ಮ ಗುಹೇಶ್ವರ ಶರಣದಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವಡೆ, ನಿಮ್ಮ ಪತಿ ಯಾರೆಂಬುದ ಹೇಳ ಎಳೆಯವ್ವ. ಮಾತೇನೋ ಅವ್ವ ಅಕ್ಕ ಅಂತ ಹೇಳ್ತಾರೆ, ಹಿಂದಿನ ಮಾತು ಎಷ್ಟು ಚುರುಕಾಗಿದೆ ನೋಡಿ. ಅದು ಉದಮದದ ಯೌವನವನ್ನು ಒಳಗೊಂಡ ಸತಿ ನೀನು, ಯೌವನದ ಮದ ಹುಟ್ಟಂಥ ಯೌವನದಲ್ಲಿರುವಂಥ ಸತಿ ನೀನು, ಹೆಂಗಸು ನೀನು, ಈ ನೀನು ಇತ್ತಲೇಕೆ ಬಂದೆಯವ್ವ? ಇಲ್ಲೆಲ್ಲ ನಾವು ಅಧ್ಯಾತ್ಮ ಕೂತವ್ರು, ವಯಸ್ಸಾದವರು, ನೀನು ಯಾಕೆ ಬಂದೆ ಇಲ್ಲಿ? ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದೊಡೆ ಮುನಿವರು ನಮ್ಮ ಶರಣರು. ಸ್ತ್ರೀ ಬಂದಿದ್ದಾಳೆ, ಆಕೇನು ಮಾತಾಡ್ತಾಳೆ ಅಂತ ಹೇಳಿ ಸ್ವಲ್ಪ ಮುನಿ ತಸಿಟ್ಟು ಮಾಡ್ಕೋತಾರೆ ಶರಣರೆಲ್ಲ. ಅಂಥೇಳಿ, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೊಳ್ಳಿರು, ನಿನ್ನ ಗಂಡ ಯಾರು ಅಂತ ಹೇಳಿ ಬಂದು ಕೂತ್ಕೊಳ್ಳಿ, ಅಲ್ಲದಡೆ ತೊಲಗು ತಾಯೆ. ಹೋಗು ಅನ್ನಲ್ಲ, ತೊಲಗು ಅಂತ, ಹೋಗಿಲ್ಲಿದ ಅಂತ ಹೇಳ್ತಾನೆ. ಅಂದರೆ ನೀನು ವಿವಾಹವಾಗಿ, ಆಕೆ ಗೊತ್ತು, ಬ್ಯಾಕ್ಗ್ರೌಂಡ್ ಗೊತ್ತಿದೆ, ಅಲ್ಲಮ್ಮ ಪ್ರಭು ಗೊತ್ತಿಲ್ಲ ಅಂತಾರೆ, ಎಲ್ಲ ಗೊತ್ತಿದೆ.
ನಿನ್ನ ಪತಿಯ ಕುರು ಹೇಳು, ಎರಡು ಕೆಲಸ ಮಾಡಬೇಕು ನಮ್ಮ ಪ್ರಭುವಲ್ಲಿ, ಕೇಂದ್ರ ಬಿಂದುವಾಗಿ ಎರಡು ಕೆಲಸ ಮಾಡಬೇಕು. ಬಂದಂಥ ಶರಣರ ಪರಿಚಯವನ್ನು ಎಲ್ರಿಗೂ ಮಾಡಬೇಕು. ಅವರ ಪರೀಕ್ಷೆ ಮಾಡುವ ನೆಪದಲ್ಲಿ ಇಂಥ ದೊಡ್ಡ ಅನರ್ಘ್ಯ ರತ್ನ ನಮ್ಮಲ್ಲಿ ಸೇರ್ಕೊಂಡಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಆ ಕೆಲಸ ಅಲ್ಲಮ್ಮ ಪ್ರಭು ಮಾಡ್ತಿರೋದು. ಅಲ್ಲಮ್ಮ ಪ್ರಭು ಗೊತ್ತಿದೆ ಬ್ಯಾಕ್ ಗ್ರೌಂಡ್ ಎಲ್ಲ, ಆದ್ರೆ ಎಲ್ಲರೂ ಗೊತ್ತಾಗಲಿ ಅಕ್ಕ ಮಹಾದೇವಿ ಎಂತ ಹೆಂಗಸು ಅಂತ ಗೊತ್ತಾಗಬೇಕು ಅಂತ ಸಾಧಕಿ ಅಂತ ಬಂದು ಹೇಳ್ತಾನೆ. ನಿನ್ನ ಪತಿಯ ಕುರುವ ಹೇಳಿದೊಡೆ ಬಂದು ಕುಳ್ಳಿರು, ಅಲ್ಲದಡೆ ತೊಲಗುತ್ತಾಯೇ ಅಂತ ಹೇಳಿದ್ರು. ನಮ್ಮ ಗುಹೇಶ್ವರನ ಶರಣರಲ್ಲಿ ಮಾತು ನೋಡಿ ಎಷ್ಟು ಚುಚ್ಚುತ್ತದೆ. ಅದೇ ಯಾರಿಗಾದರೂ ಯಾವುದೇ ಹೆಂಗಸಿಗೆ ಚುಚ್ಚುವಂತ ಮಾತದು. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವೋ ಬಯಸುವಡೆ, ನೀ ಯಾರದ್ರ ಜೊತೆಗಿರಬೇಕು ಅಂತ ಬಂದಿದ್ಯಾ ಇಲ್ಲಿ, ಸಂಘ ಸುಖವೋ ಬಯಸುವಡೆ, ನಿನ್ನ ಪತಿ ಯಾರೆಂಬುದು ಹೇಳ ಎಲೆಯವ್ವ, ನಿನ್ನ ಗಂಡ ಯಾರು ಅಂತ ಹೇಳವ ಅಂತ ಹೇಳಿದ್ರಂತೆ. ಇಂಥ ಗಾಬರಿ ಮಾಡುವಂಥ ಪ್ರಶ್ನೆಯನ್ನು ಇಷ್ಟು ಜನ ಕೂತಿದ್ದಾರೆ ಶರಣರು, ಏಕಾಂಗಿಯಾಗಿ ಹೆಂಗಸವನ್ನು ನಿಂತಿದ್ದಾಳೆ. ಆಕೆ ಪ್ರಶ್ನೆ ಕೇಳಿದಾಗ ಆಕೆ ಅಧೀರಳಾಗಲಿಲ್ಲ, ಆಕೆ ಅಕ್ಕ ಮಹಾದೇವಿ, ಆಕೆ ಹೆದರಲಿಲ್ಲ, ಆಕೆ ಉತ್ತರ ಹ್ಯಾಕ್ ಕೊಟ್ಲು ಅಂತ ಹೇಳ್ತಾಳೆ. ಆಕೆ ಮಾತು ಎಷ್ಟು ಚಂದ ನೋಡಿ, ಅಕ್ಕ ಮಹಾದೇವಿ ಮಾತೇ ಚಂದ. ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಕ್ಕರ್ ಚಪ್ಪರವನಿಕ್ಕಿ, ಮುತ್ತು ಮಾಣಿಕದ ಮೇಲು ಕಟ್ಟ ಕಟ್ಟಿ, ಮದುವೆಯ ಮಾಡಿದರು ಎಂಬವರು ಎನ್ನ ಮದುವೆಯ ಮಾಡಿದರು. ಕಂಕಣ ಕೈಧಾರೆ ಸ್ಥಿರ ಸೀಸೆಯೇ ನಿಕ್ಕಿ, ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು ಕಾಣ. ಏನ ಅದ್ಭುತ, ಆಕೆ ಒಪ್ಕೊಂಡದ್ದು ಚೆನ್ನ ಮಲ್ಲಿಕಾರ್ಜುನನ ಗಂಡ ಅಂತ ಒಪ್ಕೊಂಡದ್ದು. ಕೌಶಿಕನ ಜೊತೆ ಮದುವೆ ಆಯಿತು ನಿಜ, ಒಪ್ಕೊಳ್ಳಿಲ್ಲ ಆಕೆ ಚೆನ್ನ ಮಲ್ಲಿಕಾರ್ಜುನ ಗಂಡ ಅಂತ ಬಂದ್ಬಿಟ್ಲು ನಮ್ಮದು ಊರು ಬಿಟ್ಟು. ಹೇಳ್ತಾಳೆ, ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಹವಳದ ಚಪ್ಪರವನಿಕ್ಕಿ, ಮುತ್ತು ಮಾಣಿಕ್ಯದ ಮೇಲು ಕಟ್ಟ ಕಟ್ಟಿ, ಮದುವೆಯ ಮಾಡಿದರು ಎಂಬವರು ಎನ್ನ ಮದುವೆಯ ಮಾಡಿದರು. ಸಣ್ಣ ಪುಟ್ಟ ಮದುವೆ ಅಲ್ಲ ಅದು, ರತ್ನ ಹವಳ ಎಲ್ಲ ಇದೆ ನಿಸರ್ಗದಲ್ಲೆಲ್ಲ ಇರೋದೇ ಅಲ್ವಾ. ನಮಗೇನು ಸಿಕ್ಕಿರುವಂಥ ವಜ್ರ ಹವಳ ಸಿಗೋದೆಲ್ಲ ನಿಸರ್ಗದಲ್ಲೇ ಸಿಕ್ಕಿದ್ದು, ಅದನ್ನು ಮಾಡಿದರು ನಮ್ಮವರು. ಕಂಕಣ ಕೈಧಾರೆ ಸ್ಥಿರ ಸೇಸೆಯ ನಿಕ್ಕಿ, ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು. ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕೆ ಧೈರ್ಯವಾಗಿ ಹೇಳ್ತಾರೆ ಶರಣರ ಮುಂದೆ. ಅಲ್ಲಮ್ಮ ಪ್ರಭು ಅಷ್ಟಕ್ಕೆ ಬಿಡ್ತಾರ, ಗಂಡನ ಹೆಸರು ಹೇಳಿದರೆ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ಕೌಶಿಕನ ಮದುವೆ ಆಗಿದೆಯಾ, ಕೌಶಿಕನ ಬಿಟ್ಟು ಬಂದಿದ್ದೀಯಾ ನೀನು, ಆನು ಬಿಟ್ಟು ಬಂದಿದ್ದೀಯಾ ನೀನು ಅಂತ ಹೇಳ್ತಾರೆ. ಅದಕ್ಕೆ ಆ ಮಾತು ಹೆಂಗಿದೆ ನೋಡಿ, ಅಲ್ಲಮ್ಮ ಪ್ರಭು ಮಾತು ಅವ್ರ ವಚನಗಳೇ ಹಾಗೆ. ತಪ್ಪ ಹೊರಿಸಿ ಹೊರಟ ಹೆನೆಂಬುದು ಸತ್ಯವೇ, ತಪ್ಪ ಹೊರಿಸಿ ಹೊರಟ ಹೆನೆಂಬುದು ಸತ್ಯವೇ, ತನು ಸೀರೆಯ ನುಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಸೀರೆ ಅಂಗಕ್ಕೆ ಮರಿಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಆಕೆ ಏನು ಅಪಮಾನ ಮಾಡಬೇಕು ಅಂತ ಕೌಶಿಕನ್ನು ಬಿಟ್ಟು ಆ ಮದುವೆ ಮುರಿದೋಗಿದೆ. ಮದುವೆ ಮುರಿದು ಆಕೆ ತನ್ನ ಬಟ್ಟೆಯನ್ನು ಕಿತ್ತು ಆ ತನ್ನ ಉದ್ದವಾದ ಕೂದಲನ್ನೇ ಸೀರೆಯನ್ನಾಗಿ ಮಾಡ್ಕೊಂಡು ಬಂದಿದ್ದಾಳೆ, ಆಕೆ ಮರೆ ಮಾಡ್ಕೊಂಡು ಬಂದಿದ್ದಾಳೆ. ಅಂಥ ಆಕೆಗೆ ಪ್ರಶ್ನೆ ಕೇಳುವಂಥದ್ದಿದು, ತಪ್ಪ ಹೊರಸಿ ಹೊರಟೆ ಹನ್ನೆಂಬುದು ಸತ್ಯವೇ, ತಪ್ಪು ಹೊರಸಿ ಹೊರಟಿದೆ ಮತ್ತೊಬ್ಬರ ಮೇಲೆ ಕೌಶಿಕ ತಪ್ಪು ಮಾಡಿದ ಅಂತ ಹೇಳಿ ಬಿಟ್ಟು ಬರ್ತೀಯಲ್ಲ, ತಪ್ಪು ಹೊರಸಿ ಹೊರಟೆ ಹನ್ನೆಂಬುದು ಸತ್ಯವೇ, ಹೌದಲ್ವಾ, ಮತ್ತೊಬ್ಬರ ಮೇಲೆ ತಪ್ಪು ಹಾಕಿ ಬರ್ತಾ ಇದೆಯಲ್ಲ ನೀನು. ತನು ಸೀರೆಯನ್ನು ಉಳಿದು ನಿನ್ನ ದೈಮೇಲಿರುವಂಥ ಸೀರೆಯನ್ನು ತೆಗೆದು ಹಾಕಿಬಿಟ್ಟೆಯಲ್ಲ, ನಿರ್ವಾಣವಾದಲ್ಲಿ ಬೆತ್ತಲೆಯಾಗಿ ಬಂದಿಯಲ್ಲ, ಮನದ ಭ್ರಾಂತು ನಿಶ್ಚಯವಾಗದು. ನೀನು ಮನಸ್ಸು ಭ್ರಾಂತಿಯಿಂದ ಮಾಡ್ತಿದ್ದೀಯೋ ಅಥವಾ ತಿಳಿವಿನಿಂದ ಮಾಡ್ತಾ ಇದೆಯೋ ಇದನ್ನು ಅಂಥೇಳಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರಿಯಾಯಿತು. ಸೀರೆ ಬಿಟ್ಟೆ ನಿಜ, ಆದರೆ ಕೇಶ ಹೊತ್ಕೊಂಡ್ಬಿಟ್ಟೆ ಅಲ್ಲ ಮೈ ಮೇಲೆ, ಅಲ್ಲ ಕೂದಲು ಹೊತ್ಕೊಂಡೆ ಅಲ್ಲ, ಅಪಮಾನವೆಂತೂ ಹರಿಯಿತ್ತು. ನೀನು ಮಾನದ ಅಷ್ಟೇ ಚಿಂತೆ ಇದ್ದರೆ ಕೇಶವನ್ನು ಯಾಕೆ ಮರೆ ಮಾಡಿಕೊಂಡೆ ನೀನು ಅಂತ ಕೇಳುವಂಥ ಮಾತು. ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನಿನ್ನ ಮನಸ್ಸಿನ ಭ್ರಾಂತಿ ಇಳಿದಿಲ್ಲ ಇನ್ನು, ದೇಹದ ಮೇಲೆ ಏನು ಭ್ರಾಂತಿ ಇಳಿದಿಲ್ಲ, ಅದಕ್ಕೆ ಸೀರೆಯನ್ನು ಮರೆ ಮಾಡ್ಕೊಂಡಿದ್ಯಾ ಕೇಶದಿಂದ ಅಂತ ಹೇಳಿಬಿಟ್ಟು ಅದಕ್ಕೆ ಅಕ್ಕ ಉತ್ತರಿಸಿದ್ದು ಹೇಗಿದೆ ನೋಡಿ, ಎಷ್ಟು ಅದ್ಭುತ. ಒಂದಕ್ಕೊಂದು ಆ ಎರಡು ಸಿಡಿಲುಗಳು ಒಂದಕ್ಕೊಂದು ತಾಕಲಾಟ ಆದಾಗ ಹೇಗೆ ಕಾಣಿಸ್ಬೇಕು ಹಾಗೆ, ಎರಡು ಅಧ್ಯಾತ್ಮದ ಸಿಡಿಲುಗಳು ಎರಡು. ಕಾಯ ಕರ್ರನೆ ಕಂದಿದಡೆ ಏನಯ್ಯ ನೋಡಿ, ಅಲ್ಲಮ್ಮ ಪ್ರಭುವಿನ ಭಾಷೆ ಎಷ್ಟು ಗೂಢವಾಗಿರ್ತದೋ ಅಷ್ಟೇ ಸುಲಭ ಅಕ್ಕನ ಮಾತು. ಕಾಯ ಕರ್ರನೆ ಕಂದಿದೊಡೆಯನಯ್ಯ, ಕಾಯ ಮಿರ್ರನೆ ಮಿಂಚಿದೊಡೆಯನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ. ಆಕೆ ಹೇಳೋದು ದೇಹದ ಬಗ್ಗೆ ಚಿಂತೆ ಮಾಡಬೇಡಪ್ಪ, ಕಾಯ ಕರ್ರನೆ ಕಂದಿದೊಡೆಯನಯ್ಯ, ಬಿಸಿಲಲ್ಲಿ ಕಂದಿ ಹೋಗ್ಲಿಕ್ಕೆ ದೇಹ ಏನು ತೊಂದರೆ ಇಲ್ಲ, ಕಾಯ ಮಿರ್ರನೆ ಮಿಂಚಿದೊಡೆಯನಯ್ಯ, ದೇಹ ಮಿಂಚಿದ್ರು ಅಷ್ಟೇ ಕಪ್ಪಗಾದರೂ ಅಷ್ಟೇನೆ. ಯಾಕೆ, ಯಾವಾಗ ಅಂತರಂಗ ಶುದ್ಧವಾದ ಬಳಿಕ, ಅಂತರಂಗ ಶುದ್ಧವಾದ ಮೇಲೆ ಚೆನ್ನ ಮಲ್ಲಿಕಾರ್ಜುನಯ್ಯ
ನೀನು ಒಲಿದ ಕಾಯವು ಹೇಗಿದ್ದರೇನಯ್ಯ? ನೀನು ಒಲಿದ ಮೇಲೆ ದೇಹ ಹೇಗಿದ್ರೇನು? ಭಗವಂತನ ಸ್ಪರ್ಶ ಆದಮೇಲೆ ಕಪ್ಪಗಿದ್ರೇನು, ಬೆಳ್ಳಗಿದ್ರೇನು, ಏನಿದ್ರೇನು? ಪ್ರಯೋಜನ ಇಲ್ಲ, ಕಾಯಿ ಅಷ್ಟೇನೆ ಅಂತ ಹೇಳಿದಾಗ ತೃಪ್ತಿ ಆಗಲಿಲ್ಲ ಅಲ್ಲಮ್ಮ ಪ್ರಭುಗೆ. ಮತ್ತೊಂದು ಚಾಟಿ ಏಟು ಪಟ್ಟಂತ. ಅದು ಪರೀಕ್ಷೆ ಮಾಡು ಬಗೆ ನೋಡಿ. ಚಟ್ಟಂತ ಚಾಟಿ ಏಟು ಕೊಡ್ತಾನೆ. ಏನು ಚಾಟಿ ಏಟು ಕೊಡ್ತಾನೆ? ದೇವನೊಲಿದ, ನೀನೊಲಿದೆ ಹೇಳ್ತಾಳಲ್ಲ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಬಳಿಕ ದೇಹ ಹೇಗಿದ್ದೇನಯ್ಯ ಅಂತ ಹೇಳಿದ್ದು. ನೀನು ಒಲಿದಿದ್ದೀಯಾ ಅಂತ ಹೇಳ್ದಂಗಾಯ್ತಲ್ಲ. ಅದಕ್ಕೆ ಅಲ್ಲಮ್ಮ ಪ್ರಭು ಕೇಳೋದು ಮಾತೆ ಅಹಂಕಾರ ಕಾಣಿಸ್ತಾ ಇದೆ ಧ್ವನಿಯೊಳಗೆ. ದೇವನೊಲಿದ, ನೀನೊಲಿದೆ ಎಂಬುದು ಅದಾವುದಕ್ಕ? ಯಾವುದಕ್ಕೆ ಹೇಳೋದು ನೀನು? ದೇವನೊಲಿದ ನೀನೊಲಿದೆ ಅಂತ ಹೇಳ್ತೀಯಲ್ಲ, ಯಾವುದನ್ನು ಒಲಿದೆ? ಅವನು ಯಾವುದನ್ನು ಒಲಿದ? ಭಾವಶುದ್ಧವಾದಲ್ಲಿ ಸೀರೆಯ ನಡೆದು ಕೂದಲ ಮರೆಸಲೇತಕ್ಕೆ ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತು. ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ. ಎಷ್ಟು ಪರೀಕ್ಷೆ ಮಾಡೋದ ಹೆಂಗಸಿನ ಹೇಳಿ ಕೇಳಿ. ಹೇಳ್ತಾನೆ, ದೇವನೊಲಿದ ನೀನೊಲಿದೆ, ಚೆನ್ನ ಮಲ್ಲಿಕಾರ್ಜುನ ನಿನ್ನ ಒಲಿದ ಅಂತ ಹೇಳ್ತೀಯ, ನೀನು ಅವನನ್ನು ಒಲಿದೆ ಅಂತ ಹೇಳ್ತೀಯಲ್ಲ, ಇದು ಯಾವುದಕ್ಕೆ ಒಲಿದೆ ಅಮ್ಮ ನೀನು? ಅವನಲ್ಲಿ ಅಷ್ಟು ತನ್ಮಯನಾಗಿ ಚೆನ್ನ ಮಲ್ಲಿಕಾರ್ಜುನಲ್ಲಿ ಸೇರಿಕೊಂಡು ಬಿಟ್ಟಿದ್ರೆ ದೇಹ ಭಾವ ಯಾಕಿರ್ತಿತ್ತು ನಿನ್ನೊಳಗೆ? ದೇಹದ ಭಾವನೆ ಇರಬಾರ್ದಲ್ಲ ನಿನಗೆ, ದೇಹದ ಬಗ್ಗೆ ಚಿಂತೆ ಇರಬಾರ್ದು. ಹಾಗಿದ್ದಾಗ ಭಾವಶುದ್ಧವಾದಲ್ಲಿ, ನಿನ್ನ ಭಾವಶುದ್ಧವಾಗಿದ್ದರೆ ಸೀರೆಯ ನಡೆದು ಕೂದಲ ಮರೆಸಲೇ ಇರತಕ್ಕೆ. ಸೀರೆ ಬಿಟ್ಟೆ ಅಂತ ಅಹಂಕಾರ ಇದೆ ನಿನಗೆ, ಅದು ಸೀರೆ ಬಂದು ಕೂದಲು ಹಾಕ್ಕೊಂಡಿದ್ಯಲ್ಲ ಮೈ ಮೇಲೆಲ್ಲಾನು, ಕೂದಲು ಹರಡ್ಕೊಂಡಿದ್ಯಲ್ಲ, ಯಾಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. ಒಳಗಡೆ ನಾಚಿಕೆ ಇದೆ ನಿನಗೆ, ಹೊರಗಡೆ ಮಾತಾಡ್ತೀಯ ಅಷ್ಟೇನೆ ನಾನು ನಿರ್ವಾಣ ಹೊಂದಿದ್ದೇನೆ ಅಂತ ಹೇಳಿ, ಆದರೆ ಒಳಗಡೆ ನಾಚಿಕೆ, ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. ಈ ಕೂದಲು ಮರೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ, ಒಪ್ಪುವಂಥ ಮಾತಲ್ಲ ಅಂತ ಹೇಳಿದ. ಎಷ್ಟು ಪರೀಕ್ಷೆ ಮಾಡಿದಾಗ ಆಕೆ ಮಾತು ಹೇಳ್ತಾಳೆ, ಎಲ್ಲರೂ ಕೂತಂಥ ಗಂಡಸರು ಎದೆ ಮುಚ್ಚಿ ನೋಡ್ಕೋಬೇಕಲ್ಲ ಅಲ್ಲ ಅನುಭವ ಮಂಟಪದಲ್ಲಿ ಅಂತ ಮಾತನ್ನು ಹೇಳ್ತಾಳೆ ಆಕೆ. ಅಕ್ಕ ಮಾತ್ರ ಹೇಳ್ಬೋದು, ಯಾರಿಗೂ ಹೇಳೋ ಧೈರ್ಯ ಇಲ್ಲ ಅದನ್ನು. ಆಕೆ ಹೇಳೋ ಮಾತು ಹೆಂಗಿದೆ ನೋಡಿ, ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗೆಡದು. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ನಿಮಗೆ ನೋವಾದೀತೆಂದು ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ ಅಂದ್ಬಿಟ್ಟು ಕಾಡದಿರಣ್ಣ ಕಾಡದಿರಣ್ಣ, ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಕಾಡದಿರಯ್ಯ. ಆಕೆ ಬೇಡ್ಕೋತಾಳೆ, ಕಾಡಬೇಡಪ್ಪ ನನ್ನ. ಈ ಪ್ರಶ್ನೆ ಕೇಳಿದೆ, ನನಗೆ ಗೊತ್ತು ಯಾಕೆ ಕೇಳ್ತಿ ಅಂತ ಗೊತ್ತು ನನಗೆ, ಉತ್ತರ ಹೇಳ್ತೀನಿ ಕೇಳು. ಫಲ ಒಳಗೆ ಪಕ್ವವಾಗದಲ್ಲದೆ, ಹಣ್ಣು ಒಳಗೆ ಹಣ್ಣಾಗದಾರ್ದೇನೆ ಪಕ್ವ ಆಗದೇನೆ ಒಳಗಿನ ಸಿಪ್ಪೆ ಒಪ್ಪಗೆಡದು. ನೋಡಿ, ಯಾವಾಗಲೂ ಹೊರಗಿನ ಕಾಯಿ, ತೆಂಗಿನಕಾಯಿ ಕೂಡ ಒಳಗೆ ಕೆಟ್ಟಿರುತ್ತೆ, ನೀರು ಸೋರೋಕ್ಕೆ ಶುರು ಆಗ್ತದೆ. ಯಾವಾಗ ಕೆಡತ್ತೆ? ಒಳಗಿನ ಹಣ್ಣು ಪೂರ ಪಕ್ವ ಆದಾಗ. ಮಾವಿನ ಹಣ್ಣು ಕೂಡ ತುಂಬ ಹಣ್ಣಾದಾಗ ಹೊರಗಡೆ ಕಪ್ಪಾಗತ್ತೆ, ಸಿಪ್ಪೆ ಕಪ್ಪಾಗ್ತದೆ, ಕೆಡೋಕ್ ಶುರು ಆಗ್ತದೆ. ಹೊರಗಿನ ಸಿಪ್ಪೆ ಒಪ್ಪಗೆಡೋದು ಯಾವಾಗ? ಆಕಾರ ಗೆಡೋದು ಯಾವಾಗ? ಒಳಗಿನ ಹಣ್ಣು ಪೂರ ಪಕ್ವ ಆದಾಗ. ಹಾಗೆ ಪಕ್ವವಾಗಿ ಬಂದಿದ್ದೇನೆ ನಾನು, ಸಿಪ್ಪೆ ನೋಡೋಕೆ ಹೋಗ್ಬೇಡಿ, ಸಿಪ್ಪೆ ನೋಡೋಕೆ ಹೋಗ್ಬೇಡಿ ಅಂದ್ಬಿಟ್ಟು ನಿಮಗೋಸ್ಕರ ನಾನು ಕೇಶ ಹಾಕ್ಕೊಂಡಿದ್ದೇನೆ ಅಂತ ಹೇಳಿದ್ಲಕ್ಕೆ. ಯಾಕಂದ್ರೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ನನಗೇನು ಚಿಂತೆ ಇಲ್ಲ, ಅದು ಇಷ್ಟು ಚೆನ್ನಾಗಿ ಕೂತಿದ್ದೀರಿ, ನಿಮಗೆ ಕಾಮನ ಚಲನೆ ಆಗಬಾರ್ದು ನಿಮ್ಮ ಮನಸ್ಸಿನೊಳಗೆ ಅಂತ ನಾನು ಮುಚ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಆ ಮಾತು ಹೇಳ್ಬೇಕಾದ್ರೆ ಏನು ಧೈರ್ಯ ಇರಬೇಕಲ್ಲ ಆಕೆಗೆ. ಇದಕ್ಕೆ ನೋವೇಕೆ ಕಾಡದಿರಣ್ಣ, ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ ಹೇಳಿದ್ಲು ಅಕ್ಕ. ಮುಂದೆ ಹೇಳ್ತಾಳೆ, ಇಷ್ಟು ಬಿಡೋದಲ್ಲ ಅವನು, ಅಷ್ಟು ಸುಲಭವಾಗಿ ಒಪ್ಪುವಂಥವನಲ್ಲ. ಪರೀಕ್ಷೆ ಮಾಡಿ ಮಾಡಿ ಝಂಕಿಸಿ ನೋಡಬೇಕಲ್ಲ ಅಲ್ಲಮ್ಮ ಪ್ರಭು. ಆಕೆ ಹೇಳಿದ್ದು ಶಿವಶರಣರ ಪ್ರಸಾದ, ಧ್ಯಾನ, ದರ್ಶನ, ಕೀರ್ತಿಗಳಿಂದ ತನು ಮನ ಕಂಗಳು ಶ್ರೋತ್ರಗಳು ಪವಿತ್ರವಾಗಿ ಬಂದಿದ್ದೇನೆ ನಾನು ಅಂತ ಹೇಳ್ಕೊಂಡ್ಲು. ಹೇಳಿದ ತಕ್ಷಣ ಆತ ಪ್ರಶ್ನೆ ಕೇಳಿದೆ ಮತ್ತೆ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರಿ ಅಂತವ್ವ? ನೀನು ಚೆನ್ನ ಮಲ್ಲಿಕಾರ್ಜುನನ ಕೂಡ್ಕೊಂಡ್ಬಿಟ್ಟೆ, ಗಂಡನ ಮಾಡ್ಕೊಂಡೆ ಅಂತ ಹೇಳಿದಲ್ಲ, ಯಾವ ಚೈತನ್ಯ ದೃಷ್ಟಿಗೂ ಸಿಗೋದಲ್ಲ, ಆಕಾರಕ್ಕೆ ಸಿಗೋದಲ್ಲ, ನಮ್ಮ ಗಮನಕ್ಕೂ ಸಿಗುವಂತಹದ್ದಲ್ಲ, ಮನಸ್ಸಿಗೆ ಸಿಗುವಂತಹದ್ದಲ್ಲ, ಅಂತಹ ತತ್ವ ಅದು, ಪರತತ್ವ ದೊಡ್ಡದು ಆ ಲಿಂಗ, ಅದನ್ನು ನೀ ಪಡ್ಕೊಂಡೆ ಅಂತ ಹೇಳ್ತೀಯಲ್ಲವ. ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರಿ ಅಂತವ್ವ? ಚೆನ್ನ ಮಲ್ಲಿಕಾರ್ಜುನನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯ ನೀನು, ಯಾರ ಕೈಗೂ ಸಿಗಲಾರದಂಥ ತತ್ವ ಅದು, ಮನಸ್ಸಿನಲ್ಲೂ ಸಿಗಲಾರದಂಥ ತತ್ವ. ಕೂಡಲಲ್ಲದ ಆಗಲಲ್ಲದ ಅಂಥ ಘನವ ಕೂಡುವ ಪರಿ ಅಂತವ್ವ? ಹೇಗೆ ಕೂಡಿದೆ ನೀನು? ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸಬಾರದು ಕೇಳ ಕೆಳದಿ. ತಂಗಿ ಏನು ಕರೆಯಕ್ಕೆ ಶುರು ಮಾಡ್ತಾನೆ? ಹಾಗೆ ಸಾಧ್ಯವಿಲ್ಲದದ್ದನ್ನು ಕೂಡ್ಕೊಂಡಿದ್ದೇನೆ ಅಂತ ಹೇಳಬಾರದಲ್ಲಮ್ಮ ನೀನು ಅಂತ ಹೇಳಿದಾಗ ಆ ಮಾತು, ಇನ್ನೊಂದು ಎರಡು ಮಾತು ಬರ್ತದೆ ಅದು.
ಆ ತುಪ್ಪ ಅಂತ ಹೇಳ್ತಾನಕ್ಕೆ ತುಪ್ಪ ತುಪ್ಪ ಅಂತ ಹೇಳ್ತಾಳಕ್ಕೆ ಪರೀಕ್ಷೆ ಮಾಡೋದು ಹೇಗಿದೆ ನೋಡಿ ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ ಒಂದೊಂದು ಮಾತು ನೋಡ್ಕೊಂಡು ಎಷ್ಟು ಆಳಕ್ಕೆ ಹೋಗ್ತದೆ ಅದು ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ ಅಂಗಕ್ಕೆ ಆತ್ಮಂಗೆ ಭಿನ್ನ ಉಂಟೆ ಅಯ್ಯ ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ ಚನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವಿರಯ್ಯ ಆ ಮಾತು ನೋಡಿ ಹೇಗಿದೆ ಆತ ಹೇಳಿದ ಕೈಗೆ ಸಿಗಲಾರದಂತಹ ತತ್ವ ಕೂಡಲಾರದಂಥ ತತ್ವ ನಿಂದ ಹೇಗಾಯ್ತು ಅಂದಾಗ ಆಕೆ ಹೇಳ್ತಾಳೆ ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಗಟ್ಟಿ ತುಪ್ಪ ತಿಳಿ ತುಪ್ಪ ಬೇರೆನಾದು ಬಿಸಿ ಆದರೆ ತಿಳಿ ಆಗ್ತದೆ ತಂಪಾದರೆ ಗಟ್ಟಿ ಆಗ್ತದೆ ತುಪ್ಪ ಬೇರೆ ಅಲ್ಲ ಅದು ನೋಡೋದು ಬೇರೆ ಕಾಣಿಸುತ್ತೆ ಒಂದು ಗಟ್ಟಿ ಕಾಣಿಸುತ್ತೆ ಒಂದು ನೀರಾಗಿ ಕಾಣಿಸುತ್ತೆ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ದೀಪ ಬೇರೆ ಬೆಳಕು ಬೇರೆ ಅಲ್ಲ ದೀಪದ ಒಂದು ಪ್ರಾಡಕ್ಟ್ ಅದು ಹೊರಗೆ ಬರುವಂತಹದ್ದು ಬೆಳಕು ಬೆಳಕು ದೀಪವಿಲ್ಲದೇ ಇಲ್ಲ ಅದರಿಂದ ಒಂದಕ್ಕೊಂದು ಅವಿನಾ ಸಂಬಂಧ ಹೇಗಿದೆ ದೀಪಕ್ಕೂ ದೀಪ್ತಿಗೂ ಹಾಗೆ ನನಗೂ ಚೆನ್ನ ಮಲ್ಲಿಕಾರ್ಜುನಗೂ ಹಾಗೆ ಇರೋದು ಅವನು ಕೂಡಬೇಕು ಅಂದ್ರೆ ಕೈಯಿಂದ ಸಿಗಬೇಕು ಅಂತಲ್ಲ ಮನಸ್ಸಿನಲ್ಲಿ ನನ್ನವನು ಆಗಿಬಿಟ್ಟಿದ್ದಾನೆ ನಾನು ಅವಳವರಾಗಿದ್ದೇನೆ ಅಂತ ಹೇಳ್ಕೊಂಡು ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ ಅದ್ಭುತ ಮಾತಪ್ಪ ಇದು ನಿರಾಕಾರ ಸಾಕಾರಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಾವು ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜೆ ಮಾಡ್ತೇವೆ ಅದು ಸಾಕಾರವಾಗಿರುವಂಥದ್ದು ಒಂದು ಆಕಾರವಾಗಿರುವಂಥದ್ದು ಆದರೆ ನಾವು ಪ್ರಾರ್ಥನೆ ಮಾಡೋದು ಮೂರ್ತಿಯನ್ನಲ್ಲ ನೋಡಿ ಭಗವಂತನ ಮುಂದೆ ನಿಂತ ಕೈ ಮುಕ್ಕೊಂಡು ನಿಂತ್ಕೋತೇವೆ ನಾವು ಕೈ ಮುಗಿದು ಗಮನಿಸಬೇಕು ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಅಷ್ಟೇನೆ ದೇವಸ್ಥಾನದ ಮುಂದೆ ಹೋದ ತಕ್ಷಣ ವಿಗ್ರಹ ನೋಡಿದ್ರೆ ಕೈ ಕಣ್ಣು ಮುಚ್ಚುತ್ತೇವೆ ನಾವು ಅಲ್ರಿ ವಿಗ್ರಹ ನೋಡಬೇಕು ಅಂತ ಹೋದದ್ದು ಕಣ್ಣು ಯಾಕೆ ಮುಚ್ಚಬೇಕಲ್ಲ ಹೋದ್ಮೇಲೆ ಎಲ್ಲರೂ ಕಣ್ಣು ಮುಚ್ಚುತ್ತೇವೆ ಹೋದ ತಕ್ಷಣ ಭಗವಂತ ಕಣ್ಣು ಮುಚ್ಚುತ್ತೇವೆ ಎರಡು ನಿಮಿಷ ನಿಂತಿರ್ತೇವೆ ವಿಗ್ರಹದ ಮುಂದೆ ಅದು ಕಣ್ಣು ಮುಚ್ಕೋತೇವೆ ಯಾಕಂದ್ರೆ ನಾವು ಹೋದದ್ದು ಆಕಾರ ನೋಡೋದಕ್ಕಲ್ಲ ಆಕಾರದ ಮೂಲಕ ಆ ನಿರಾಕಾರ ಸತ್ವವನ್ನು ನೋಡ್ಲಿಕ್ಕೆ ಹೋದದ್ದು ನಮ್ಗೆ ಗೊತ್ತು ಆಕಾರ ಇಲ್ಲ ಅದಕ್ಕೆ ಅಂತ ಆದ್ರೆ ನಮ್ಮ ದೃಷ್ಟಿಗೆ ಹೋಗೋದು ಆಕಾರ ಈ ಆಕಾರದ ಮೂಲಕ ಹೋಗುವಂಥದ್ದು ಅದಕ್ಕೆ ಹೇಳ್ತಾಳೆ ಆಕೆ ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ ಚನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವರಯ್ಯ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಚನ್ನ ಮಲ್ಲಿಕಾರ್ಜುನೊಳಗೆ ಯಾಕೆ ನಾನು ಮಾತಾಡಿಸ್ತೀರಿ ಅಂತ ಅಂದ ತಕ್ಷಣ ಮತ್ತೆ ಅಲ್ಲಮ್ಮಪ್ರಭು ಕೋಪ ಬಂತು ಮತ್ತೆ ಇದು ಲಾಸ್ಟ್ ಮಾತು ಹೇಳ್ತೀನಿ ಎಷ್ಟು ಪರೀಕ್ಷೆ ಮಾಡೋದದು ಅಂದ ತಕ್ಷಣ ನಾನು ಸೇರ್ಕೊಂಡ್ಬಿಟ್ಟಿದ್ದೇನೆ ಭಗವಂತನಲ್ಲಿ ಅಂತಂದೆಯಲ್ಲ ಅದಕ್ಕೆ ಹೇಳ್ತಾರೆ ನಾ ಸತ್ಯನೆಂದು ಹೆಣ ಕೂಗಿದರುಂಟೆ ನಾ ಸತ್ಯ ಎಂದು ಹೆಣ ಕೂಗಿದುದುಂಟೆ ಬೈಚಿಟ್ಟ ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೆ ಈ ಮಾತು ಒಪ್ಪವಲ್ಲ ಕುಹೇಶ್ವರ ಲಿಂಗಕ್ಕೆ ನೋಡಿ ಹೇಗಿದೆ ಮಾತದು ನಾನು ಸತ್ಯನೆಂದು ಹೆಣ ಕೂಗಿದುದುಂಟೆ ಹೆಣ ಆದ್ಮೇಲೆ ಅದು ಹೇಳಬೇಕಾಗಿಲ್ಲ ನಾ ಸತ್ಯ ಅಂತ ಹೇಳಬೇಕಾಗಿಲ್ಲ ಗೊತ್ತಾಗ್ಬಿಟ್ಟು ಸತ್ಯ ಅಂತ ತಿಳ್ಕೊಂಡು ಆದರೆ ಹೆಣ ಕೂಗಿದ್ರೆ ನೀನೇನು ಹೇಳಿದೆ ನಾನು ಸಾವಯಕ್ಕೂ ನಿರವಯಕ್ಕೂ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿದೆಲ್ಲ ಹೆಣ ಕೂಗ್ತದೆ ಎಂದಾದರೂ ಸತ್ಯ ಅಂಥೇಳಿ ಬೈಚಿಟ್ಟ ಬಯಕೆ ಮುಚ್ಚಿಟ್ಟಂಥ ಬಯಕೆ ಎಂದಾದರೂ ಕರೀತದ ನಿನ್ನ ಹೆಪ್ಪಿಟ್ಟ ಹಾಲು ಸಿಹಿ ಒಪ್ಪದೆ ಹಾಲಿಗೆ ಹೆಪ್ಪು ಹಾಕಿದ್ರೆ ಸಿಹಿ ಆಗ್ತದ ಮೊಸರಾಗಿ ಹುಳಿ ಆಗ್ತದೆ ಅದು ಅಂತ ಹೇಳ್ತಾನೆ ಈ ಮಾತು ಒಪ್ಪವಲ್ಲ ಆಕೆ ಹೇಗೆ ಒಪ್ಪಿಸ್ತಾಳೆ ನೋಡಿ ಮಾತನ್ನ ಒಂದೊಂದನ್ನು ವಾಪಸ್ ಕೊಡ್ತಾಳೆ ಅಲ್ಲಮ್ಮ ಪ್ರಭುಗೆ ಸರಿಸಾಟಿ ಆದಳು ಅಕ್ಕ ಆಕೆ ಹೇಳ್ತಾಳೆ ಸತ್ತ ಹೆಣ ಕೂಗಿದುದುಂಟು ಅದೇ ಮಾತು ಸತ್ತ ಹೆಣ ಕೂಗಿದುದುಂಟು ಬೈಚಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು ಇದ ನಿಶ್ಚಯಿಸಿ ನೋಡಿ ಚನ್ನ ಮಲ್ಲಿಕಾರ್ಜುನ ದೇವನಲ್ಲಿ ಅಂತ ಹೇಳ್ತಾಳೆ ಹೇಗೆ ಸತ್ತ ಹೆಣ ಕೂಗಿದುದುಂಟು ಹೇಗೆ ಆಕೆ ಹೇಳ್ತಾಳೆ ಮನ ಮರಗಿ ಒರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ಈ ಮಾತು ಗಮನಿಸ್ಬೇಕು ಸ್ವಾಮಿ ನಾವು ಬೆಳಗ್ಗೆ ಎದ್ದು ನಿನ್ನೊಂದು ಕನಸು ಬಿದ್ದಿದ್ದು ಗೊತ್ತಾ ನನಗೆ ಅಂತ ಹೇಳ್ತೀವಿ ಮೈ ಮರೆತು ಮರಗಿದಾಗ ಮರೆದು ಒರಗಿ ಕನಸ ಕಂಡು ಹೇಳುವಲ್ಲಿ ಕನಸು ಕಂಡಿದ್ದೇನೆ ಕನಸು ಕಾಣುವಾಗ ನನ್ನ ದೇಹದಲ್ಲಿ ಏನೂ ಪ್ರಜ್ಞೆ ಇರಲಿಲ್ಲ ಹೆಣ ಆಗಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅದು ಕನಸು ಕಾಣುವಾಗ ದೇಹ ಪ್ರಜ್ಞೆ ಇರಲಿಲ್ಲ ನಾನು ಹೆಣವೇ ಆಗಿದ್ದೆ ಆದರೆ ಬೆಳಗ್ಗೆ ಎದ್ದು ನಾನು ಕನಸು ಕಂಡೆ ಗೊತ್ತಾ ಕನಸಿನಲ್ಲಿ ಹೀಗಾಯಿತು ಅಂತ ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ಕನಸಿನಲ್ಲಿ ಕಂಡದ್ದು ನೀವು ಹೆಣವಾಗಿದ್ದಾಗ ಕಂಡಂಥ ಕನಸು ಈಗ ಬದುಕಿದಾಗ ಎಚ್ಚರಿಸುತ್ತೆ ನಿಮ್ಮನ್ನ ಈ ಕನಸು ಬಿತ್ತು ಅಂತ ಅದಕ್ಕೆ ಹೇಳ್ತಾಳೆ ಆಗ ಸತ್ತ ಹೆಣ ಎದ್ದಿತ್ತು ಅಕ್ಕ ಮಹಾದೇವಿ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಸತ್ತ ಹೆಣ ಎದ್ದಿತ್ತು ಮುಂದೆ ಹೇಳಿ ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪ ಆಗಿ ಸಿಹಿಯಾಗಿತ್ತು ನೀನು ಬರೇ ಮೊಸರು ನೋಡ್ತೀಯಲ್ಲಪ್ಪ ನೀನು ಮೊಸರಿನ ಮುಂದೆ ಸ್ಟೇಜ್ ಇದೆ ಮೊಸರಲ್ಲ ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪ ಆಗಿ ಸಿಹಿಯಾಗಿತ್ತು
ಇದಕ್ಕೆ ತಪ್ಪ ಸಾಧಿಸಲೇಕೆ ಚಂದ್ರಮಲ್ಲಿಕಾರ್ಜುನ ದೇವರ ದೇವಣ್ಣಗಳಿರ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಆತ ಏನು ಖುಷಿ ಆಗ್ಬಿಡ್ತು ಅಂದರೆ ಪರೀಕ್ಷೆ ಮುಗಿತು, ರಿಸಲ್ಟ್ ಅನೌನ್ಸ್ ಮಾಡ್ಬೇಕಲ್ಲ. ಇನ್ನು ಅಲ್ಲ ಮಪ್ಪ ರಿಸಲ್ಟ್ ಅನೌನ್ಸ್ ಮಾಡೋದು ಹೇಗಿದೆ ಹೇಳ್ತಾನೆ. ನಿರಹಂಭಾವದ ನಿರಹಂಭಾವದ ಎಲ್ಲವನ್ನ ಅಹಂಭಾವನ ಕಳ್ಕೊಂಡಂತ ಇದು ಅತ್ಯಂತ ಶಿಖರ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಅಂಗ ಅಂಗನೆಯ ರೂಪಲ್ಲದೆ ಮನ ವಸ್ತುಭಾವದಲ್ಲಿ ಬೆಚ್ಚಂತಿವುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾವನ ಅಳಿದೆ ನೀನು ಹೋಗು ಅಕ್ಕ ಅಂತ ಹೇಳ್ಬಿಟ್ಟು. ಅಂದ್ರೆ ಅಂಗ ಅಂಗನೆಯ ರೂಪದಲ್ಲಿದೆ, ನಿನ್ನ ಆಕಾರ ದೇಹ ಸ್ತ್ರೀ ರೂಪದಲ್ಲಿದೆ, ಆದರೆ ಮನ ವಸ್ತು ಭಾವವನ್ನು ಬೆಚ್ಚಂತಿಪ್ಪುದು. ವಸ್ತು ಮನಸ್ಸನ್ನು ಎಲ್ಲವನ್ನು ದಾಟಿ ಹೋಗ್ಬಿಟ್ಟಿದೆ ನಿನ್ನ ಮನಸ್ಸು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ, ತುಂಬಾ ನೋವಪಟ್ಟಿದೆಯಲ್ಲ ಮ ನೀನು, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವನ್ನಳಿದೆ ನೀನು, ನಿನ್ನನ್ನ ಪೂರ್ತಿ ಸಮರ್ಪಿಸ್ಬಿಟ್ಟಿದೀಯಾ, ನೀನು ಲಿಂಗವೇ ನೀನಾಗಿ ಹೋಗಿದ್ದೇಯಾಕ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾನೆ ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಸರ್ಟಿಫಿಕೇಟ್ ಕೊಡೋದಂದ್ರೆ ಸಣ್ಣದಲ್ಲ ಅಂತ ಪಡಂತ ಅಕ್ಕ. ಆ ಎರಡು ಪ್ರಸಂಗಗಳನ್ನು ನಾವು ಗಮನಿಸಿದ್ದೇವೆ. ನಾಳೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಬೆಡಗು ಅಂದರೆ ಏನು ಅಂತ ಹೇಳಿ ಷಟ್ಸ್ಥಲ ಅಂತ ಬರುತ್ತೆ. ಷಟ್ಸ್ಥಲ ವರ್ಣನೆ, ಆರು ಸ್ಥಳಗಳಲ್ಲಿ ಆರು ಹಂತಗಳಲ್ಲಿ ಶರಣ ಹೇಗೆ ಭಗವಂತನ ಕಂಡ್ಕೋತಾನೆ ಅನ್ನೋದು ಅಲ್ಲಿ ಗುಹೇಶ್ವರ ಪ್ರಭುದೇವರ ವಚನಗಳನ್ನು ಗಮನಿಸೋಣ. ನಮಸ್ಕಾರ.